ಚಾತುರ್ಮಾಸ್ಯ ಪರ್ವಕಾಲದ ಈ ಪೃಷ್ಠಪದಿ ಸಮಯದಲ್ಲಿ ಭಾಗವತಾಶ್ರಮದಲ್ಲಿ ನಡೀತಾ ಇರತಕ್ಕಂತಹ ಶ್ರೀಮದ್ ಭಾಗವತ ಪ್ರವಚನದ ಇಂದು ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿರತಕ್ಕಂತಹ ಪರಮ ಪೂಜ್ಯ ವಿದ್ವಾಂಸರಾಗಿರ್ತಕ್ಕಂತಹ ಅಂಬರೀಷಾಚಾರ್ಯರಿಗೆ ಭಾಗವತಾಶ್ರಮ ಪ್ರತಿಷ್ಠಾನದಿಂದ ಹೃತ್ಪೂರ್ವಕವಾಗಿರತಕ್ಕಂತಹ ಸ್ವಾಗತವನ್ನು ಬಯಸ್ತಾ ಹಾಗೂ ಎಲ್ಲ ಶ್ರೋತೃವರ್ಗಕ್ಕೂ ಕೂಡ ಸ್ವಾಗತವನ್ನು ಬಯಸ್ತಾ ಪೂಜ್ಯ ಆಚಾರ್ಯರು ಪ್ರವಚನವನ್ನು ನಡೆಸಿಕೊಡಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ವಂದೇ ಪರಿಭವಗ್ನಂ ಅಭೀಷ್ಟದೋಹಂ ತೀರ್ಥಾಸ್ಪದಂ ಶಿವವಿರಿಂಚ ನುತಂ ಶರಣ್ಯಂ ಭೃತ್ಯಾರ್ತಿಹಂ ಪ್ರಣತಭಕ್ತಭವಾಪಿಪೋತಂ ವಂದಾಮಹೇ ಪುರುಷ ತೇ ಚರಣಾರವಿಂದಂ ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೇ ರಾಜರಾಜಾಯತೇ ರಿಕ್ತು ರಾಘವೇಂದ್ರಂ ತಮಾಶ್ರಯೇ ಸಮಾಶ್ರಯೇತ ಗುರುಂ ಭಕ್ತ್ಯ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಶ್ಚ ಗುರೋಃ ಶ್ರೀಪಾದ ಪಂಕಜೇ. ಹರಿಹಿ ಓಂ ಹರಿಹಿ ಓಂ. ಭಾಗವತ ದಶಮಸ್ಕಂದದಲ್ಲಿ ಗರ್ಭಸ್ತುತಿಯಿಂದ ಉಪನ್ಯಾಸ ಮಾಡಬೇಕು ಅಂತ ಗುರುಗಳ ಆದೇಶವಾಗಿದೆ. ಆ ಆದೇಶದ ಕ್ರಮವಾಗಿ ನಾನು ನನಗೆ ಸಂಬಂಧಪಟ್ಟ ನೇರವಾದ ವಿಷಯವನ್ನೇ ಪ್ರಾರಂಭ ಮಾಡ್ತಾ ಇದ್ದೀನಿ. ಗರ್ಭಸ್ತುತಿಯ ವಿಷಯ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತೆಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಬ್ರಹ್ಮದೇವರು ಹಾಗೂ ರುದ್ರದೇವರು ಇವರಿಬ್ಬರು ಸೇರಿ ಭಗವಂತನನ್ನು ಕುರಿತು ಮಾಡಿದ ಸ್ತೋತ್ರ. ಗರ್ಭಸ್ತುತಿ ಅನ್ನೋ ವಿಚಾರದಲ್ಲಿ ಅನೇಕ ಅರ್ಥಗಳಿದೆ. ಅದರಲ್ಲಿ ಗರ್ಭವಾಸದ ದುಃಖವೇ ಇಲ್ಲದೆ ಇರುವಂಥ ದೇವರಿಗೆ ಗರ್ಭಸ್ತುತಿ ಅನ್ನೋ ಮಾತಿನ ಚಿಂತನೆ ಏನು ಅಂದರೆ, ದೇವಕಿಯ ಗರ್ಭ ಅಂಬುದು ದೇವಕಿ ದೇಹವೇ ಒಂದು ಪ್ರತಿಮೆ ಅಂತ ಹೇಳಿದರು. ಅವಳ ದೇಹವೇ ಒಂದು ಪ್ರತಿಮೆ ಅಂತ, ಆ ಪ್ರತಿಮೆಯಲ್ಲಿ ದೇವರ ವಾಸ ಅಂತ. ಹೊರತು ನಾವುಗಳೆಲ್ಲ ಸಾಮಾನ್ಯರೆಲ್ಲ ತಾಯಿಯ ಗರ್ಭದಲ್ಲಿದ್ದು ಅನೇಕ ತರಹ ದುಃಖಗಳನ್ನು ಅನುಭವಿಸಿ ಹೇಗೆ ಹುಟ್ಟುತ್ತಾ ಇದೀವೋ ಆ ತರಹ ದೇವರಿಗೆ ಗರ್ಭವಾಸದ ದುಃಖವು ಇಲ್ಲ ಅಂತ ತಿಳಿಸುವ ದೃಷ್ಟಿಯಲ್ಲಿ ಈ ಗರ್ಭಸ್ತುತಿಯ ಮೂಲ ಉದ್ದೇಶವಿದೆ ಅಂತ. ಒಂದು ಅರ್ಥ, ದೇವಕಿಯ ಗರ್ಭವೇ ಒಂದು ಪ್ರತಿಮೆ ಅಂತ ಇಟ್ಕೊಳ್ಳಿ, ಪ್ರತಿಮೆಯಲ್ಲಿ ದೇವರ ಉಪಾಸನೆ ಅಂತ ಇಲ್ಲಿ ಮೊದಲು ತಿಳಿಸ್ತಾ ಇದ್ದಾರೆ. ಎರಡನೇ ಭಾಗ ಅಂದರೆ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಎಂಬ ಶ್ಲೋಕದಲ್ಲಿ ಪರಮಾತ್ಮನಿಗೆ ಜನನ ಮರಣ ವಿದೂರ ಅಂದರೆ ಅವನಿಗೆ ಹುಟ್ಟುವಿಕೆ ಇಲ್ಲ, ಮರಣ ಇಲ್ಲ, ಎರಡೂ ಇಲ್ಲದೆ ಇದ್ದವನು ಅನ್ನೋ ಈ ಪ್ರಮೇಯ.
ವಿಷ್ಣು ಸಹಸ್ರನಾಮದಲ್ಲಿ ಅಜಾಯ ನಮಃ ಅಂತ ಒಂದು ನಾವು ದಿನ ಹೇಳ್ತೀವಿ. ಮಾತೃಕಾನ್ಯಾಸದಲ್ಲಿ ಅಂ ಅಜಾಯ ನಮಃ ಅಂತ. ಇದು ಕೂಡ ಮಾತೃಕಾನ್ಯಾಸದ ಚಿಂತನೆಗಳನ್ನು ಮಾತೃಕಾ ಸಂಧಿಯಲ್ಲಿ ಅಜಾಯ ನಮಃ ಅಂತ ಪ್ರಯೋಗ ಮಾಡ್ತೀವಿ. ದೇವರಿಗೆ ಹುಟ್ಟುವಿಕೆಯಿಲ್ಲ ಅನ್ನೋ ಈ ಪ್ರಮೇಯವನ್ನು ನಮ್ಮ ಚತುರ್ಮುಖ ಬ್ರಹ್ಮದೇವರು ಹಾಗೂ ರುದ್ರದೇವರು ಇಬ್ಬರೂ ಸೇರಿ ಸ್ತೋತ್ರ ಮಾಡಿದ್ದು. ಆದರೂ ಇದರಲ್ಲಿ ಪ್ರಧಾನ ಯಾರನ್ನು ತೊಳಬೇಕು ಅಂದರೆ ಬ್ರಹ್ಮದೇವರನ್ನೇ ತೊಗೊಳ್ಬೇಕು. ಹಾಗಾದರೆ ಬ್ರಹ್ಮದೇವರ ಸ್ತೋತ್ರ, ಆ ಸ್ತೋತ್ರವನ್ನು ಎಲ್ಲರೂ ಕೂಡ ಮತ್ತೊಮ್ಮೆ ಹೇಳಿದ್ದಾರೆ ಅಂತ ಹೇಳಬಹುದು, ಅಥವಾ ಅವರು ಮಾಡಿದ ಸ್ತೋತ್ರವನ್ನು ಎಲ್ಲರೂ ಒಮ್ಮತದಿಂದ ಅದನ್ನು ಒಪ್ಪಿಕೊಂಡು ಆ ಸ್ತೋತ್ರವನ್ನು ಎಲ್ಲರೂ ಹೇಳಿದ್ದಾರೆ ಅಂತ. ಅದರಿಂದ ಗರ್ಭಸ್ತುತಿ ಅನ್ನೋ ಮಾತಿಗೆ ಹಿರಣ್ಯ ಗರ್ಭ ಮಾಡಿದ ಸ್ತೋತ್ರ ಅಂತ. ಈಗ ಮಕ್ಕಳಿಗೆ ಹೆಸರು ಪೂರ್ಣ ಇಟ್ಟಿರ್ತೀವಿ, ಆದರೆ ಕರಿಬೇಕಾದರೆ ಪೂರ್ಣ ಹೆಸರಿನಿಂದ ಕರೆಯುವುದಿಲ್ಲ. ಈಗ ನೋಡಿ, ಉದಾಹರಣೆ ಹೇಳಬೇಕು ಅಂದರೆ ಅನಿರುದ್ಧ ಅಂತ ಹೆಸರಿಟ್ಟಿರ್ತಾರೆ, ಆದರೆ ಪ್ರತಿ ಸಲೀಲೂ ಅನಿರುದ್ಧ ಅಂತ ಕರೆಯುವುದಿಲ್ಲ, ಅನಿ ಅಂತಲೇ ಕರೀತಾರೆ. ಹರಿಪ್ರಸಾದ್ ಅಂತ, ಆದರೆ ಕರಿಬೇಕಾದ್ರೆ ಹರಿ ಅಂತಲೇ ಹೆಸರು ಕರೀತಾರೆ. ಅಥವಾ ಕೆಲವರು ಪ್ರಸಾದ್ ಅಂತ ಕರಿಬೋದು, ಕೆಲವರು ಹರಿ ಅಂತ ಕರೀಬೋದು. ಹಾಗೆ ಗರ್ಭಸ್ತುತಿ ಅನ್ನೋ ಶಬ್ದಕ್ಕೆ ಹಿರಣ್ಯ ಗರ್ಭ ಅಂತ, ಹಿರಣ್ಯ ಗರ್ಭ ಮಾಡಿದ ಸ್ತುತಿ, ಬ್ರಹ್ಮದೇವರು ಮಾಡಿದ ಸ್ತುತಿ ಅನ್ನೋ ಅರ್ಥದಲ್ಲಿ ಗರ್ಭಸ್ತುತಿ ಅಂತ. ಹಾಗಾದರೆ ಚತುರ್ಮುಖ ಬ್ರಹ್ಮದೇವರಿಗೆ ಗರ್ಭವಾಸದ ದುಃಖವಿಲ್ಲ ಅಂತ ಹೇಳ್ತು. ಇದನ್ನು ಸುಮಧ್ವ ವಿಜಯದ ಎರಡನೇ ಸರ್ಗದಲ್ಲಿ ಬರುತ್ತೆ. ಮಧ್ವಾಚಾರ್ಯರು ತಾಯಿಯ ಗರ್ಭದಲ್ಲಿ ಅವರಿಗೆ ಪ್ರವೇಶವಿದೆಯೋ ಇಲ್ಲೋ ಅಂತ ಒಂದು ವಿಚಾರ ಮಾಡಿದ್ದಾರೆ. ನಮ್ಮ ತರಹ ಗರ್ಭವಾಸದ ದುಃಖವಿದೆಯೋ ಇಲ್ಲೋ ಅಂತ. ಅದಕ್ಕೆ ರಾಜೇವ ಸತ್ಪುರವರಂ ಭುವನಾದಿರಾಜೋ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ ಅಂತ. ರಾಜೇವ ಅಂದರೆ ಒಬ್ಬ ಬಲಿಷ್ಠನಾದಂಥ ರಾಜ, ದುರ್ಬಲನಾದಂಥ ರಾಜನನ್ನು ಆ ಸಿಂಹಾಸನದಿಂದ ಅವನನ್ನು ಕೆಳಗಿಳಿಸಿ ತಾನು ಆ ಸಿಂಹಾಸನವನ್ನು ಹೇಗೆ ಅಲಂಕರಿಸಬೇಕೋ ಹಾಗೆ ಮುಖ್ಯ ಪ್ರಾಣದೇವರು ಅಂತ ತಿಳಿರಿ ಅಂತ. ಅಥವಾ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಹೇಳಿದ ಹಾಗೆ ಬ್ರಾಹ್ಮಣನ ಸತಿಯ ಜಠರದೊಳಗು ಅವತರಿಸಿ ಅನ್ನೋ ಶಬ್ದ ಬಹಳ ಬರ್ತದೆ. ಅಂದಮೇಲೆ ಸತಿಯ ಜಠರದೊಳಗೆ ಅವತರಿಸಿ ಅನ್ನೋ ಈ ಮಾತುಗಳು ಮುಖ್ಯ ಪ್ರಾಣದೇವರಿಗೆ ಹೇಳಿದ ಮೇಲೆ ಮುಖ್ಯ ಪ್ರಾಣನ ತಂದೆಯಾಗಿರುವ ಭಗವಂತನಿಗೆ ಯಾವತ್ತೂ ಕೂಡ ಗರ್ಭವಾಸದ ದುಃಖವಿಲ್ಲ. ಇದನ್ನು ಸ್ವಯಂ ಬ್ರಹ್ಮದೇವರು ನನಗೇ ಇಲ್ಲ ಅಂದಮೇಲೆ ನನಗೆ ಸಾಕ್ಷಾತ್ ಬಿಂಬನಾಗಿರುವ ಪರಮಾತ್ಮನಿಗೆ ಯಾವತ್ತೂ ಕೂಡ ಗರ್ಭವಾಸದ ದುಃಖವಿಲ್ಲ ಅಂತ ಹೇಳುವ ಉದ್ದೇಶದಲ್ಲಿ ಈ ಗರ್ಭಸ್ತುತಿ ಅಂತ ತಿಳಿಬೇಕು. ಇನ್ನೊಂದು ಗರ್ಭಸ್ತುತಿ ಅನ್ನೋ ಶಬ್ದಕ್ಕೆ ಇಡೀ ಬ್ರಹ್ಮಾಂಡವೇ ಅವನ ಗರ್ಭದಲ್ಲಿದೆ ಅಂದಮೇಲೆ ಇಡೀ ಬ್ರಹ್ಮಾಂಡವನ್ನೇ ತನ್ನ ಗರ್ಭದಲ್ಲಿ ಇಟ್ಟುಕೊಂಡವನಿಗೆ ಹೇಗೆ ಗರ್ಭವಾಸ ಅಂತ ಪ್ರಶ್ನೆ ಕೇಳ್ತಾರೆ. ಹಾಗಾದರೆ ಇಡೀ ಬ್ರಹ್ಮಾಂಡ ಅವನ ಗರ್ಭದಲ್ಲಿದೆ ಅನ್ನೋ ಈ ಪ್ರಮೇಯವನ್ನು, ಅವನಿಗೆ ಗರ್ಭವಾಸದ ದುಃಖಾದಿಗಳಿಲ್ಲ ಅನ್ನೋ ಈ ವಿಷಯವನ್ನು, ಬ್ರಹ್ಮದೇವರೇ ಮಾಡಿದ ಈ ಗರ್ಭಸ್ತುತಿ ಎಂಬ ಈ ಮೂರು ವಿಷಯವನ್ನು ಇವತ್ತು ನಮಗೆ ಗರ್ಭಸ್ತುತಿ ತಿಳಿಸ್ತಾ ಇದೆ. ಇನ್ನು ಪರವಿದ್ಯೆಯ ಸ್ವರೂಪವಾದ ನಿರ್ಣಾಯಕ ಗ್ರಂಥವಾಗಿರುವ ಬ್ರಹ್ಮಸೂತ್ರ ಅಂತ, ಆ ಬ್ರಹ್ಮಸೂತ್ರದಲ್ಲಿ 564 ಸೂತ್ರಗಳಲ್ಲಿ ಬಂದಿರುವ ಪರಮಾತ್ಮನ ತತ್ವಗಳನ್ನು ಅತೀ ಸಂಗ್ರಹದಲ್ಲಿ ನಮಗೆ ತಂದುಕೊಟ್ಟಂಥ ಸ್ತುತಿ ಗರ್ಭಸ್ತುತಿ ಅಂತ. ಆ ಗರ್ಭಸ್ತುತಿಯಲ್ಲಿ ಇಷ್ಟು ಒಂದು ಮಹತ್ವಪೂರ್ಣವಾದ ಚಿಂತನೆಗಳಿಂದ ಕೂಡಿದೆ ಇದು. ಇದು ಸಾಮಾನ್ಯ ಸ್ತುತಿ ಅಂತ ತಿಳಿಬಾರದು ಅಂತ. ಅದರಲ್ಲಿ ಸತ್ಯವ್ರತಂ ಅಂತ ಮೊದಲು ಹೇಳ್ತಾರೆ. ಸತ್ಯವ್ರತಂ ಅನ್ನೋ ಶಬ್ದಕ್ಕೆ
ಸತ್ಯಂ ವ್ರತಂ ಯೇ ಯಸ್ಯ ಸಹ ಸತ್ಯವ್ರತಃ ಅಂತ ಹೇಳ್ತ. ಹಾಗಾದರೆ ಈ ಪದಕ್ಕೆ ಅರ್ಥ ಏನು ಅಂದರೆ, ಪರಮಾತ್ಮ ಯಾವತ್ತೂ ಯಾವತ್ತೂ ಕೂಡ ನಿತ್ಯದಲ್ಲಿ ಪೂರ್ಣವಾದ ಆನಂದದ ಜ್ಞಾನ ಇವುಗಳೇ ಸ್ವರೂಪವಾಗಿ ಉಳ್ಳವನು. ಯಾವತ್ತೂ ದೇವರು ಪೂರ್ಣವಾದಂಥ ಆನಂದ, ಪೂರ್ಣವಾದ ಜ್ಞಾನ ಇವುಗಳೇ ಅವನಲ್ಲಿ ಸದಾ ಇರು. ಪೂರ್ಣ ಆನಂದ ಜ್ಞಾನ ಅಂತ ಇದನ್ನು ನಾವು ಯಾಕೆ ದೇವರಿಗೆ ನಾವು ತಿಳಿಬೇಕು ದೇವರ ಬಗ್ಗೆ ಅಂತ ತಿಳು. ಯಾಕೆಂದರೆ ನಮಗೆ ಕಾಟಕೋಪನಿಷತ್ತಲ್ಲಿ ಯಥಾ ಯಥಾ ಉಪಾಸತೆ ತಥೈವ ಭವತಿ ರೂಪಂ ರೂಪಂ ಪ್ರತಿರೂಪೋ ಬಭೂವ. ಬಿಂಬ ಹೇಗಿದೆ ಅಂತ ಚೆನ್ನಾಗಿ ತಿಳಿದರೆ ಪ್ರತಿಬಿಂಬಕ್ಕೆ ಆ ಥರ ಸ್ವಭಾವಗಳು ಬರುತ್ತೆ ಅಂತ. ಬಿಂಬನಾದಂಥ ಕೃಷ್ಣನಿಗೆ ನೀನು ಪೂರ್ಣಾನಂದ ಪೂರ್ಣವಾದ ಜ್ಞಾನ ಅಂತ ಹೇಳಿದರೆ ನಮಗೂ ಪ್ರತಿಬಿಂಬರಾಗಿರುವಂಥ ನಮಗಳಿಗೂ ನಮ್ಮ ಯೋಗ್ಯತೆ ತಕ್ಕಂತೆ ಪೂರ್ಣವಾದಂಥ ಆನಂದ ಪೂರ್ಣವಾದಂಥ ಜ್ಞಾನ ಕೊಡುವ ಅನ್ನೋದನ್ನು ಗರ್ಭದಲ್ಲಿರುವಂಥ ದೇವರಿಗೆ ವಿಶೇಷಣ ಕೊಡೋದ್ರಿಂದ ಯಾವತ್ತೂ ಕೂಡ ಗರ್ಭವಾಸದ ದುಃಖ ಅವನಿಗಿಲ್ಲ ಅನ್ನೋ ಈ ಪ್ರಮೇಯವನ್ನು ನಮಗೆ ಬಹಳ ಸ್ಪಷ್ಟವಾಗಿ ಸತ್ಯಂ ವ್ರತಂ ಯಸ್ಯ ಸಹ ಸತ್ಯವ್ರತಃ ಅನ್ನೋ ಪದಕ್ಕೆ ಈ ಅರ್ಥವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂತ. ಸತ್ಯ ಪರಂ ಅಂತ ದೇವರಿಗೆ ಹೆಸರು. ಸತ್ಯಂ ಅನ್ನೋ ಶಬ್ದಕ್ಕೆ ಸತ್ ಅಂತಿದೆ. ಆ ಸತ್ ಶಬ್ದಕ್ಕೆ ಅರ್ಥ ಏನು ಅಂದರೆ ಸದ್ಭೂತ ತ್ರಯಂ ಉಚ್ಚತೆ ಅಂತ ಹೇಳ್ತದೆ. ಸದ್ಭೂತಂ ತ್ರಯಂ ಉಚ್ಚತೆ ಅನ್ನೋ ಪದದ ಅರ್ಥ ಏನು ಅಂದರೆ ಸತ್ ಶಬ್ದಕ್ಕೆ ಭೂತತ್ರಯ ಅಂತ ಹೇಳ್ತದೆ. ಪಂಚಭೂತಗಳಲ್ಲಿ ಮೂರು ಭೂತಗಳನ್ನು ಸ್ವೀಕಾರ ಮಾಡಿ ಅಂತ. ಆ ಮೂರು ಭೂತಗಳು ಯಾವ್ಯಾವುದು ಅಂದರೆ ಪೃಥಿವಿ ಜಲ ತೇಜಸ್ಸು. ಈ ಮೂರು ಭೂತಗಳಿಗೆ ಸತ್ ಅಂತ ಕರಿಬೇಕು ಅಂತ. ಸತ್ಯಂ ತ್ಯಂ ಅಂತಿದೆ. ತ್ಯಂ ಅನ್ನೋ ಶಬ್ದಕ್ಕೆ ಆಚಾರ್ಯರು ಕೊಡುವ ಇನ್ನೊಂದು ಅದ್ಭುತವಾದ ಅರ್ಥ ಏನು ಅಂದರೆ ಭಿನ್ನ ಅಂತ ಅರ್ಥ. ಈ ಮೂರು ಭೂತಗಳಿಂದ ಭಿನ್ನವಾದದ್ದು ಯಾವುದು ಅಂತ ಕೇಳಿದ್ರೆ ವಾಯು ಆಕಾಶ ಅಂತ. ಅದರಿಂದ ಏನಾಯಿತು, ಸತ್ಯಂ ಅನ್ನೋ ಪದಕ್ಕೆ ಪಂಚಭೂತಗಳು ಅಂತ, ಪರಮನ ಶಬ್ದಕ್ಕೆ ವಿಲಕ್ಷಣ ಅಂತ. ಪಂಚಭೂತಗಳಿಂದ ವಿಲಕ್ಷಣನಾದವನು ದೇವರು ಅಂತ. ಇದನ್ನು ಬ್ರಹ್ಮದೇವರು ಹೇಳಿ ಏನು ಹೇಳ್ತಾ ಇದ್ದಾರೆ, ಆ ಕೃಷ್ಣನಿಗೆ ಪಾಂಚಭೌತಿಕ ಶರೀರವಲ್ಲ ಅವನ ಶರೀರ. ಏಕೆ ಪಂಚಭೂತಗಳಿಂದ ವಿಲಕ್ಷಣನಾದಂಥವನು, ಅಪ್ರಾಕೃತಕಾಯ ಅಮೂರ್ತಿಮಾನ್ ಅಂತ ದೇವರಿಗೆ ವಿಷ್ಣು ಸಹಸ್ರನಾಮದಲ್ಲಿ ಕರೀತು. ವಿಲಕ್ಷಣವಾದ ದೇಹ, ಅಪ್ರಾಕೃತ ಶರೀರ, ಅದರಿಂದ ದೇವರಿಗೆ ಪಾಂಚಭೌತಿಕ ಶರೀರ ದೇವರದು ಅಲ್ಲ ಅನ್ನೋ ಈ ಪ್ರಮೇಯವನ್ನು ಎಷ್ಟು ಚೆನ್ನಾಗಿ ನಮ್ಮ ಬ್ರಹ್ಮದೇವರು ಹೇಳ್ತಿದ್ದಾರೆ, ನೀನು ಸತ್ಯ ಪರಂ ಅಂತ ಕರೀತಾರೆ. ತ್ರಿಸತ್ಯಂ ಅಂತ ದೇವರಿಗೆ ಹೆಸರು. ತ್ರಿಸತ್ಯಂ ಅನ್ನೋ ಶಬ್ದಕ್ಕೆ ಇಲ್ಲಿ ವೇದಗಳಿಂದ ಪರಮ ಮುಖ್ಯ ಪ್ರತಿಪಾದ್ಯ ಅಂತ, ವೇದಗಳಿಂದ ಮುಖ್ಯ ಪ್ರತಿಪಾದ್ಯ ಅಂತ. ಇದನ್ನು ಯಾಕೆ ಹೀಗೆ ಹೇಳಿದ್ರು, ತ್ರಿಸತ್ಯಂ ಅನ್ನೋ ವಿಚಾರಕ್ಕೇನು ಅಂತ ಕೇಳಿದ್ರೆ, ವೇದಗಳಲ್ಲಿ ದೇವತೆಗಳ ಬಗ್ಗೆಯೂ ಹೇಳಿದೆ, ಕರ್ಮಗಳ ಬಗ್ಗೆಯೂ ಹೇಳಿದೆ, ಭಗವಂತನ ಬಗ್ಗೆಯೂ ಹೇಳಿದೆ. ಹಾಗಾದರೆ ದೇವರನ್ನು ಹೇಳುತ್ತೆ ಅಂತ ಕೇಳಿದ್ರೆ ಹಾಗಾದರೆ ದೇವತೆಗಳನ್ನೂ ಹೇಳುತ್ತೆ ಅಂದಮೇಲೆ ಏನು ವಿಶೇಷ ಏನಾಯಿತು ಅಂತ, ವಿಶೇಷತೆ ಏನು ಅಂತ ಪ್ರಶ್ನೆ ಮಾಡಿದ್ರೆ, ತ್ರಿಸತ್ಯಂ ಅನ್ನೋ ಶಬ್ದಕ್ಕೆ ಸತ್ಯಂ ಅನ್ನೋ ಶಬ್ದದ ಅರ್ಥ ಏನು ತೋರಿಸ್ತಾ ಇದ್ದಾರೆ ಅಂದರೆ, ಇಲ್ಲಪ್ಪ ಬೇರೆ ದೇವತೆಗಳನ್ನು ವೇದ ಹೇಳಬೇಕಾದರೆ ಅದು ಹೇಗೆ ಹೇಳುತ್ತೆ, ಮುಖ್ಯತ್ವೇನ ಹೇಳುತ್ತೆ. ಪರಮಾತ್ಮನನ್ನು ಹೇಳಬೇಕಾದ್ರೆ ಪರಮ ಮುಖ್ಯತ್ವೇನೆ ಹೇಳುತ್ತೆ. ಇನ್ನೊಂದು ಕರ್ಮಗಳ ಬಗ್ಗೆನೂ ಹೇಳುತ್ತೆ. ಈಗ ನೋಡಿ, ಯಾವುದೇ ಒಂದು ಶಬ್ದ ಕೇಳಿದ್ರೆ ವೇದದಲ್ಲಿ ಆ ಶಬ್ದ
ದೇವತೆಗಳನ್ನು ಕುರಿತು ಹೇಳುತ್ತೆ, ಪದಾರ್ಥಗಳನ್ನು ಕುರಿತು ಹೇಳುತ್ತೆ, ಪರಮಾತ್ಮನನ್ನು ಹೇಳುತ್ತೆ. ಈಗ ಪವಮಾನ ಸೂಕ್ತ ಅಂತ ಬರುತ್ತೆ. ಪವಮಾನ ಸೂಕ್ತ ಅಂತ ಕೇಳಿದ್ರೆ ನಮ್ಮ ತಲೆಯಲ್ಲಿ ತಕ್ಷಣದಲ್ಲಿ ಬರುವ ಚಿತ್ರಣ ಯಾವುದು? ಮುಖ್ಯ ಪ್ರಾಣದೇವರ ಚಿತ್ರ. ಹಾಗಾದ್ರೆ ನಮಗೇನನ್ಸುತ್ತೆ, ಮುಖ್ಯ ಪ್ರಾಣದೇವರನ್ನಷ್ಟೇ ಉದ್ದೇಶ ಮಾಡಿ ಹೇಳುತ್ತೇನೋ ಅಂತ ಅನ್ಸುತ್ತೆ. ಆದರೆ ಮುಖ್ಯ ಪ್ರಾಣನ ಅಂತರ್ಗತ ಪರಮಾತ್ಮನ ಬಗ್ಗೆ ಹೇಳುತ್ತಿದ್ವು. ಅದರಿಂದ ಪರಮ ಮುಖ್ಯವರ್ತಿಯಿಂದ ಪರಮಾತ್ಮನನ್ನೇ ಅನಂತ ವೇದಗಳು ಅವನ ಬಗ್ಗೆ ಹೇಳುತ್ತವೆ ಅಂತ ತಿಳಿಸುವ ದೃಷ್ಟಿಯಲ್ಲಿ ತ್ರಿಸತ್ಯಂ ಅನ್ನೋ ಪದಕ್ಕೆ ಈ ಅರ್ಥವನ್ನು ತಿಳಿರಿ ಅಂತ ಹೇಳಿ. ಇನ್ನ ಸತ್ಯೇ ನಿಹಿತಂ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ಸತ್ಯೇ ನಿಹಿತಂ ಅನ್ನೋ ಶಬ್ದಕ್ಕೆ ಈ ಸತ್ಯವಾದ ಪ್ರಪಂಚದಲ್ಲಿ ನಿಹಿತಂ ನಿಯಾಮಕನಾಗಿ ಇರುವ, ಅಂದರೆ ದೇವರು ಇವತ್ತು ನಮಗೆ ಅನಂತ ವಸ್ತುಗಳಲ್ಲಿ ದೇವರಿದ್ದಾರೆ, ಅನಂತ ಜೀವಿಗಳಲ್ಲಿದ್ದಾರೆ, ಬ್ರಹ್ಮಾಂಡದ 14 ಲೋಕಗಳಲ್ಲೂ ದೇವರಿದ್ದಾನೆ. ಹಾಗಾದರೆ ಎಲ್ಲ ಪದಾರ್ಥಗಳ ಒಳಗೂ ದೇವರಿದ್ದಾನೆ. ಆದರೆ ನಾವುಗಳು ಹೇಗೆ ದೇಹದ ಮೂಲಕ ನಮಗೇನು ದೇಹದ ಅಭಿಮಾನವನ್ನು ಹಾಕಿ ಈ ದಿನ ಸುಖಾದಿಗಳನ್ನು ನಾವು ಹೇಗೆ ಅನುಭವಿಸ್ತಾ ಇದ್ದೀವಿ, ಸುಖ ದುಃಖ ಎಲ್ಲ ಥರ ಅನುಭವ ನಮಗಿದೆ. ಹಾಗಾದರೆ ನಮ್ಮ ಒಳಗೆ ಇರುವ ದೇವರಿಗೂ ನಮಗೆ ಆಗುವಂಥ ಸುಖ ದುಃಖಾದಿಗಳು ಅವನಿಗೂ ಹಾಗೆ ಆಗುವುದೇನು ಅಂತ ಪ್ರಶ್ನೆ ಮಾಡಿದ್ರೆ ಅವನಿಗೆ ಯಾವತ್ತೂ ಆಗುವುದಿಲ್ಲ. ಅವನು ನಿಯಾಮಕತ್ವೇನೆ ಇದ್ದಾನೆ. ಅಭಿಮಾನಿತ್ವೇನೆ ಇದ್ದಿದ್ರೆ ದುಃಖ ಆಗೋದು, ನಿಯಾಮಕನಾಗಿರೋದ್ರಿಂದ ಅವನಿಗೆ ದುಃಖಾದಿಗಳು ಯಾವುದೇ ನಮಗಾಗುವಂಥ ಸುಖಾದಿಗಳು ಇಲ್ಲ, ನಮಗಾಗುವಂಥ ದುಃಖಾದಿಗಳು ದೇವರಿಗಿಲ್ಲ. ನಿಯಾಮಕತ್ವೇನ ದೇವರಿದ್ದಾನೆ ಎಂಬ ಈ ಪ್ರಮೇಯವನ್ನು ತಿಳಿಸ್ತಾರೆ. ನಮ್ಮ ಒಳಗಿರುವ ಅಂದರೆ ಇದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಕೃಷ್ಣ ಅಂದರೆ ಒಬ್ಬ ಗೊಲ್ಲವ ಅಂತ ತಿಳಿಬೇಡಿ, ನಮಗೆ ನಿಮಗೆ ಒಳಗೆ ಇರುವ ಕ್ಷೇತ್ರಜ್ಞನಾಗಿರುವ ಅಂತಸ್ಥನಾಗಿರುವ ದೇವರು ಇವನು. ಅಂದಮೇಲೆ ಬಿಂಬರೂಪಿ, ಬಿಂಬನಿಗೆ ಯಾವ ದುಃಖಾದಿಗಳು ಹೇಗೆಲ್ಲವೋ ನಮಗೆ ನಿಯಾಮಕನಾಗಿರುವನು, ಹಾಗೆ ಇವತ್ತು ದೇವಕೀಯ ಒಳಗೆ ಇರತಕ್ಕಂಥ ದೇವರು ನಿಯಾಮಕತ್ವೇನ ಇದ್ದಾನೆ ಹೊರತು ಗರ್ಭವಾಸದ ದುಃಖಗಳನ್ನು ಅನುಭವಿಸಿಕೊಂಡು ಇದ್ದಾನೆ ಅಂತ ಯಾವತ್ತೂ ತಿಳಿಯಬೇಡಿ ಎನ್ನುವ ಅರ್ಥದಲ್ಲಿ ಸತ್ಯೇ ನಿಹಿತಂ ಅಂತ. ಸತ್ಯಸ್ಯ ಸತ್ಯಂ ಅಂತ ಪ್ರಯೋಗ ಮಾಡ್ತಾರೆ. ಅಂದ್ರೆ ಏನರ್ಥ? ದೇವರ ಬಗ್ಗೆ ಹೇಳ್ತಾರೆ ನಮಗೆ, ಸತ್ಯಸ್ಯ ಮುಕ್ತ ಪ್ರಪಂಚಸ್ಯ ಸತ್ಯಂ. ಅಂದ್ರೆ ಮುಕ್ತರ ಪ್ರಪಂಚಕ್ಕೆ ಉತ್ತಮವಾದ ಆನಂದ ಜ್ಞಾನ ಕೊಡುವವನು, ಹೀಗಾಗಿ ದೇವರಿಗೆ ಸತ್ಯಸ್ಯ ಸತ್ಯಂ ಅಂತ. ಮುಕ್ತರಿಗೆ ನಿಯಾಮಕ, ಮುಕ್ತರಿಗೆ ಆನಂದ ಕೊಡುವ ಅನ್ನೋ ಮಾತಿನಲ್ಲಿ ದೇವರಿಗೆ ಯಾವತ್ತೂ ಕೂಡ ದುಃಖಾದಿಗಳಿಲ್ಲ, ಅವರಿಗೆ ಯಾವತ್ತೂ ಕೂಡ ನಮ್ಮ ತರಹ ಶರೀರವಿಲ್ಲ. ಇದನ್ನೇ ಯಾಕೆ ಇಷ್ಟೆಲ್ಲ ವಿಚಾರ ಹೇಳ್ತೇನೆ, ಇಡೀ ಗರ್ಭವಾಸ ಗರ್ಭಸ್ತುತಿ ಎಂಬುದು ಇಡೀ ಶಾಸ್ತ್ರದ ನಿಧಿ. ಅಂದಮೇಲೆ ನಮಗೆ ಎಷ್ಟೆಷ್ಟು ತರಹದಲ್ಲಿ ತಿಳಿಸ್ತಾ ಇದ್ದಾರೆ ವ್ಯಾಖ್ಯಾನಕಾರರು ಅಂದರೆ, ದೇವರಿಗೆ ನಮ್ಮ ತರಹ ಶರೀರವಿಲ್ಲ ಅಂತ ಹೇಳುವ ಸಲುವಾಗಿ ಅವನು ನಮ್ಮಂತೆ ಒಬ್ಬ ಸಾಮಾನ್ಯ ಜೀವಿ ಅಂತ ತಿಳಿಬೇಡಿ ಅನ್ನೋ ಅಂಶವನ್ನು ತಿಳಿಸುವುದರಲ್ಲಿ ನಾನಾ ತರ ಗುಣಗಳ ಚಿಂತನೆ ಕೊಡ್ತಾ ಇದ್ದಾರೆ. ಅಂದಮೇಲೆ ಮುಕ್ತರಿಗೆ ನಿಯಾಮಕ, ಮುಕ್ತರಿಗೆ ಆನಂದ ಜ್ಞಾನಾದಿಗಳನ್ನು ಕೊಡುವವನು ಅನ್ನುವ ಅರ್ಥದಲ್ಲಿ ಸತ್ಯಸ್ಯ ಸತ್ಯಂ ಅನ್ನೋ ಪದಕ್ಕೆ ಅರ್ಥವನ್ನು ತಿಳಿದರೆ, ಸತ್ಯ ನೇತ್ರಂ ಅಂತ ಹೇಳ್ತಾರೆ. ಸತ್ಯವಾದ ಜಗತ್ತಿಗೆ ನೇತಾರ ಅಂತ ಹೇಳ್ತಾರೆ. ಅಂದರೆ ಏನರ್ಥ ಅಂದರೆ, ನೋಡಿ ದೇವರು ಹಿಂದಿನ ಮಾತುಗಳಿಗೆ ಈ ಮಾತುಗಳಿಗೆ ಏನು ವ್ಯತ್ಯಾಸ ಆಯಿತು? ಸತ್ಯೇ ನಿಹಿತಂ ಅಂದರು, ಎಲ್ಲರ ಒಳಗೂ ದೇವರಿದ್ದಾನೆ ಬಿಂಬನಾಗಿದ್ದಾನೆ ಅಂತ ಒಂದು. ನೇತ್ರಮನಕ್ಕೆ ನೇತಾರ ಅಂತ,
ಅಂದರೆ ಏನರ್ಥ ಅಂತ ಕೇಳಿದ್ರೆ, ಎಲ್ಲೋ ಒಂದು ಕಡೆಯಲ್ಲಿ ಕೂತು ಕೆಲಸ ಮಾಡಿಸ್ತಾ ಇದ್ದೀನಿ ಅಂತ ತಿಳಿಬೇಡಿ. ಹಾಗಾದ್ರೆ ಏನರ್ಥ? ಈಗ ನಮ್ಮ ಕಣ್ಣಿನಲ್ಲಿ ಸೂರ್ಯ ಚಂದ್ರರು ಅಭಿಮಾನಿಗಳಾಗಿದ್ದಾರೆ. ಅಲ್ಲಿ ಸೂರ್ಯ ಚಂದ್ರರ ಜೊತೆಯಲ್ಲಿ ಮುಖ್ಯ ಪ್ರಾಣದೇವರು ಕೂಡ ಇದ್ದಾರೆ. ಸೂರ್ಯ ಚಂದ್ರರು ಮುಖ್ಯ ಪ್ರಾಣ, ಹಾಗೆ ಭಗವಂತನ ಒಂದು ರೂಪವೂ ಕೂಡ ಅಲ್ಲಿರುತ್ತೆ. ಪರಮಾತ್ಮ ಇರ್ತಾನೆ, ವಾಯುದೇವರು ಇರ್ತಾರೆ, ಅಭಿಮಾನಿ ದೇವತೆಗಳಿರ್ತಾರೆ. ಹಾಗಾದ್ರೆ ಇವನು ಸತ್ಯ ನೇತ್ರಮನ ಶಬ್ದಕ್ಕೆ ಏನರ್ಥ ಅಂದ್ರೆ, ಒಂದು ಮೂಲೆಯಲ್ಲಿ ಕೂತ್ಕೊಂಡು ಒಬ್ಬ ಅಧಿಕಾರಿಯಾದಂಥ ವ್ಯಕ್ತಿ ತಾನು ಕೆಲವರಿಗೆ ತನ್ನ ಅಧೀನದ ಒಳಗಿರುವಂತಹ ಕೆಲಸಗಾರರಿಗೆ ನೀನು ಈ ಕೆಲಸ ಮಾಡು, ನೀ ಈ ಕೆಲಸ ಮಾಡು ಅಂತ ಹೇಳ್ತಾನೆ. ಅವನು ಹೇಳಿ ಅಷ್ಟೇ ಹೋಗ್ತಾನೆ, ಆದರೆ ಆ ಕೆಲಸದಲ್ಲಿ ಅವನು ಅದರಲ್ಲಿ ಸೇರಿಕೊಳ್ಳೋದಿಲ್ಲ, ಯಾಕೆ ನಾನು ಅಧಿಕಾರಿ ಅಂತ ಹೇಳ್ತಾನೆ. ಆದರೆ ದೇವರು ಇಡೀ ಜಗತ್ತಿಗೆ ನಿಯಾಮಕನಾಗಿದ್ದರೂ ಕೂಡ, ಆದರೆ ದೇವರು ಪ್ರತಿಯೊಂದು ಸಣ್ಣ ಕೆಲಸದಲ್ಲೂ ತಾನು ಕೂಡ ಭಾಗವಹಿಸಿರ್ತಾನೆ. ಅಂದಮೇಲೆ ಪ್ರತಿಯೊಂದು ಇಂದ್ರಿಯ ಅಭಿಮಾನಿ ದೇವತೆಗಳಲ್ಲಿ ಮುಖ್ಯ ಪ್ರಾಣ ದೇವರಿಂದ ಕೂಡಿಕೊಂಡು ದೇವರು ಜಗತ್ತನ್ನು ನಿಯಮನ ಮಾಡ್ತಾ ಇದ್ದಾನೆ. ಅದಕ್ಕೆ ದೇವರಿಗೆ ಸತ್ಯ ನೇತ್ರಂ ನಿಯಾಮಕತ್ವೇನೇ ಇದ್ದಾನೆ ಹೊರತು ದೇವರಿಗೆ ಕಿಂಚಿತ್ ದುಃಖಾದಿಗಳಿಲ್ಲ ಅನ್ನೋ ಈ ಪ್ರಮೇಯವನ್ನು ಹೇಳೋದ್ರಲ್ಲಿ ಎಷ್ಟು ಒಳ್ಳೆಯ ಪ್ರಮೇಯ ತಿಳಿಸಿದ್ರು ನಮಗೆ ಬ್ರಹ್ಮದೇವರು. ಅಂದರೆ ಇಷ್ಟೆಲ್ಲ ಸ್ವಭಾವ ಹೊಂದಿರುವನಿಗೆ ಹೇಗೆ ಗರ್ಭವಾಸದ ದುಃಖ ಅಂತ ಪ್ರಶ್ನೆ ಕೇಳ್ತಿದೆ. ಇನ್ನ ಸತ್ಯ ನೇತ್ರಂ ಅನ್ನೋ ಶಬ್ದಕ್ಕೆ ಅರ್ಥ ಆದರೆ ಸತ್ಯಾತ್ಮಕಂ ಅಂತ ದೇವರಿಗೆ ಹೇಳ್ತಾರೆ. ಸತ್ಯಾತ್ಮಕಂ ಅನ್ನೋ ಶಬ್ದಕ್ಕೇನು ಅಂದರೆ, ನಿನ್ನ ಸ್ವಭಾವ, ನಿನ್ನ ಸ್ವರೂಪ, ನಿನ್ನ ಸುಖ ಎಂಥದು ಅಂದರೆ ಅಬಾಧಿತವಾದ ಸ್ವರೂಪ ಸುಖವುಳ್ಳವನು ನೀನು. ಇವತ್ತು ನಮಗೆ ನಮ್ಮಲ್ಲಿ ಅಬಾಧಿತವಾದ ಸ್ವರೂಪವಾದ ಸುಖವಿದೆ, ಆದರೆ ಆ ಸುಖ ಈ ದಿನ ನಮಗೆ ಅನುಭವಕ್ಕೆ ಬರ್ತಿಲ್ಲ. ಬರದೇ ಇರೋದಕ್ಕೆ ಕಾರಣ ಸಗುಣಾಚ್ಛಾದಿಕ, ಪರಮಾಚ್ಛಾದಿಕ, ಲಿಂಗದೇಹ, ಹಾಗೆ ಪ್ರಸನ್ನ ವೆಂಕಟದಾಸರು ಹೇಳಿದ ಹಾಗೆ ನಮ್ಮ ಜೀವನ ಸ್ವರೂಪ ದೇಹದ ಮೇಲೆ 27 ಆವರ್ಕಗಳಿದೆ ಅಂತ ಹೇಳಿದ್ರು. ಅಷ್ಟು ಆವರ್ಕಗಳ ಒಳಗಡೆ ನಮ್ಮ ಸ್ವರೂಪದ ಸುಖ ಒಳಗೆ ಸೇರಿಕೊಂಡಿದೆ. ಹಾಗಾದ್ರೆ ನಮ್ಮ ಸುಖವು ಅಬಾಧಿತವಾದ ಸುಖವೇ, ಆದರೆ ಏನಾಗಿದೆ, ಇವತ್ತು ನಮ್ಮ ಅನುಭವಕ್ಕೆ ಬರ್ತಿಲ್ಲ. ಆದರೆ ಪ್ರಪಂಚದ ಸಂಬಂಧದಿಂದ ಬರುವ ಸುಖಗಳು ಅಂತೇನಿದೆಲ್ಲ, ಇದು ಬಾಧಿತ, ಯಾಕೆ ಇದು ಅಬಾಧಿತ ಸುಖವಲ್ಲ. ಕಾರಣ ಏನು ಅಂದರೆ, ಯಾವ ವ್ಯಕ್ತಿಯಿಂದ, ಯಾವ ಪದಾರ್ಥದಿಂದ ನಾವು ಸುಖ ಅಂತ ಹೇಳ್ತೀವೋ, ಒಂದು ದಿವಸ ನಾವೇ ಅದನ್ನು ಬಾಯಿಬಿಟ್ಟು ಹೇಳ್ತೀವಿ, ಮೋಸ ಹೋದೆ ಅಂತ ಹೇಳ್ತೀವಿ. ಅಯ್ಯೋ ಈ ಸುಖಕ್ಕೆ ಮೋಸ ಹೋದೆ ಅಂತ ಹೇಳ್ತೀವಿ. ಆದರೆ ಪರಮಾತ್ಮ ನಮಗೆ ಕೊಡುವಂಥ ಸುಖವಾಗಲಿ, ಅವನು ಹೇಗಿದ್ದಾನೆ ಸ್ವರೂಪತಃ ಅಂದರೆ ಅಬಾಧಿತವಾದ ಸ್ವರೂಪವಾದ ಸುಖವುಳ್ಳವನು. ಇಂತಹ ನಿನಗೆ ನಮಗೂ ಆ ಥರ ಸುಖ ಸಿಗಬೇಕು. ಅಂಥ ಸುಖ ಅದು ನಿನ್ನಲ್ಲೇ ಮಾತ್ರ ಇದೆ, ನಿನ್ನಿಂದಲೇ ಮಾತ್ರ ನಮಗೆ ಸಿಗೋದಿಕ್ಕೆ ಸಾಧ್ಯ. ನಿನ್ನನ್ನು ಬಿಟ್ಟು ನಾವು ಬೇರೆಯವರಲ್ಲಿ ಹೋಗಿ ನಮಗೆ ಶಾಶ್ವತವಾದ ಸುಖ, ಅಬಾಧಿತವಾದ ಸ್ವರೂಪದ ಸುಖವನ್ನು ನನಗೆ ಕರುಣಿಸಿ ಅಂತ ಹೇಳಿದ್ರೆ ಸಾಧ್ಯವಿಲ್ಲ ಅಂತ. ಅದಕ್ಕೆ ದೇವರಿಗೆ ಮೋಕ್ಷದಾತ ಅಂತ ಕರೀತಾರೆ. ಹಾಗೆ ಹರಿವಂಶ ಪುರಾಣದಲ್ಲಿ ಘಂಟಾಕರ್ಣ ಅಂತ ಒಬ್ಬ ಶಿವನನ್ನು ಕುರಿತು ಆರಾಧನೆ ಮಾಡ್ತಾನೆ. ಶಿವ ಅವನ ತಪಸ್ಸಿಗೆ ಒಲಿದು ಏನು ಬೇಕು ಅಂತ ಕೇಳ್ತಾನೆ. ಆಗ ಶಿವನಿಗೆ ಕೇಳ್ತಾನೆ, ನನಗೆ ಮೋಕ್ಷ ಕೊಡು ಅಂತ ಹೇಳ್ತಾನೆ. ಹೀಗೆ ಕೇಳಿದ್ರೆ ಶಿವ ತಕ್ಷಣಕ್ಕೆ ಹೇಳ್ತಾನೆ, ಮಗು ನೀ ನನ್ನನ್ನು ಮೋಕ್ಷ ಕೇಳ್ತಿದ್ಯಾ, ಆದರೆ ನಾನು ನಿನಗೆ ಏನು ಕೊಡಬಹುದು ಅಂತ ಕೇಳಿದ್ರೆ, ಮೋಕ್ಷದಸ್ತು ಜನಾರ್ದನಃ ಅಂತ ಶಿವ ಹೇಳ್ಬೋದು. ಮೋಕ್ಷ ಕೊಡೋ ಶಕ್ತಿ ಜನಾರ್ದನಿಗೆ ಮಾತ್ರ ಇದೆ. ನಾನು ಅಹಂ ಭೋಗ ಪ್ರದೋ ವತ್ಸು ಮೋಕ್ಷದಸ್ತು ಜನಾರ್ದನ, ನಾನು ಈ ದೇಹಕ್ಕೆ ಸಂಬಂಧಪಟ್ಟ ಭೋಗದ ವಸ್ತುಗಳನ್ನು ನಿನಗೆ ಕೊಡಬಹುದು, ಆದರೆ ಅದು ಶಾಶ್ವತವಲ್ಲ, ಅದು ಈ ದೇಹಕ್ಕಷ್ಟೇ ಸೀಮಿತ.
ಮತ್ತೆ ನಿನಗೆ ಕರ್ಮಾನುಸಾರವಾಗಿ ಬರುವ ದೇಹಕ್ಕೆ ನಾನು ಕೊಡುವವರ ಉಪಯೋಗ ಆಗುವುದಿಲ್ಲ. ಆದರೆ ಭಗವಂತ ಕೊಡುವ ಸುಖ ಏನಿದಲ್ಲ, ಅದು ಅವನಿಂದಲೇ ನಿನಗೆ ಸಿಗೋದಕ್ಕೆ ಸಾಧ್ಯ ಹೊರತು ನನ್ನಿಂದಲೂ ಸಾಧ್ಯವಿಲ್ಲ, ಉಳಿದ ದೇವತೆಗಳಿಂದ ಸಾಧ್ಯವಿಲ್ಲ, ಯಾವುದೇ ವಸ್ತುಗಳಿಂದಲೂ ಸಾಧ್ಯವಿಲ್ಲ ಅನ್ನುವ ಅರ್ಥದಲ್ಲಿ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪದ್ಯೆ, ಅಪ್ಪ ನಿನ್ನಿಂದಲೇ ಸಾಧ್ಯ, ಹೀಗಾಗಿ ನಾವೆಲ್ಲರೂ ನಿನಗೆ ಶರಣಾಗತರಾಗಿದ್ದೇವೆ ಅಂತ ಇದನ್ನು ಹೇಳಿದವರು ಸಾಮಾನ್ಯ ಜೀವಿಗಳಾದಂಥ ನಮಗಳಲ್ಲ, ನಾವುಗಳಲ್ಲ, ಜೀವೋತ್ತಮ ಹೇಳಿದಂಥ ಮಾತು. ಜೀವೋತ್ತಮನ ಮಾತು ಅಂದರೆ ನಿರವಕಾಶ, ಜೀವೋತ್ತಮನ ಜೊತೆಯಲ್ಲಿ ಸೇರಿದ ಶಿವನು ಕೂಡ ಈ ಮಾತನ್ನು ಹೇಳೋದ್ರಿಂದ ಪ್ರಾಮಾಣಿಕವಾದ ಮಾತುಗಳು. ಯಾಕೆಂದರೆ ಇದು ಭಾಗವತ ಧರ್ಮ ಪ್ರೋಜಿತ ಕೈತವೋತ್ರ ಪರಮಹನಲ್ಲಿ ಕೈತವ ಏನಿದೋ ಅದನ್ನೇ ಹೇಳೋದು. ಪ್ರೋಜಿತ ಕೈತವ ಧರ್ಮ ಹೇಳ್ತದೆ, ಒಳಗೊಂದು ಹೊರಗೊಂದು ಇಲ್ಲ, ಒಳಗಿನ ಅನುಭವ ಒಳಗಿನ ಮಾತನ್ನೇ ಹೃದಯ ಬಿಚ್ಚಿ ಹೇಳ್ತಾ ಇದ್ದಾರೆ. ನಾವ್ಯಾರೂ ನಿನಗೆ ಸ್ವರೂಪಭೂತವಾದಂಥ ಸುಖ ನೀನು ನಮಗೆ ಏನು ಕೊಡ್ತೀಯೋ ಆ ಥರ ಸುಖವನ್ನು ಪ್ರಪಂಚದಲ್ಲಿ ನಾವ್ಯಾರೂ ನಿಮಗಳಿಗೆ ಕೊಡೋಕ್ಕೆ ಸಾಧ್ಯವಿಲ್ಲ ಅನ್ನೋ ಪ್ರಮೇಯವನ್ನು ಮೊದಲನೇ ಶ್ಲೋಕದಲ್ಲಿ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಅನ್ನೋ ಶ್ಲೋಕದ ಮೂಲಕ ತಿಳಿಸಿ ಇದಕ್ಕೆ ಮತ್ತೊಬ್ಬ ಮಹನೀಯರು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಈ ಶ್ಲೋಕದಲ್ಲಿ ಸತ್ಯ ಅನ್ನೋ ಶಬ್ದ 8 ಸಲ ಪ್ರಯೋಗ ಮಾಡಿದ್ದಾರೆ. ಸತ್ಯವ್ರತಂ ಅನ್ನೋ ಶಬ್ದ ಸತ್ಯ ಅಂತ, ಸತ್ಯಪರಂ ಎರಡನೇ ಸತ್ಯ, ತ್ರಿಸತ್ಯಂ ಮೂರನೆಯ ಸತ್ಯ, ಸತ್ಯ ನಿಹಿತಂ ನಾಲ್ಕನೆಯದು. ಸತ್ಯಸ್ಯ ಸತ್ಯಂ, ಅಲ್ಲಿ ಸತ್ಯಸ್ಯ ಅನ್ನು ಬಿಡಬೇಕು, ಸತ್ಯಂ ಅಂತು. ಆಮೇಲೆ ನಮ್ಮೆಲ್ಲರ ಒಳಗೂ ದೇವರು ಸತ್ಯ ನೇತ್ರಂ, ಕೊನೆಯಲ್ಲಿ ಸತ್ಯಾತ್ಮಕಂ. ಹೀಗೆ 8 ಸಲ ಸತ್ಯಾನು ಶಬ್ದವನ್ನು ಬಳಕೆ ಮಾಡಿ ಈ ಬಳಕೆ ಮಾಡುವರ ಮೂಲ ಉದ್ದೇಶ ಏನಿದೆ ವೇದವ್ಯಾಸ ದೇವರದು ಅಂದರೆ ಓಂ ಜನ್ಮಾದ್ಯಸ್ಯ ಯತಃ ಅಂತ ಸೂತ್ರ. ಆ ಸೂತ್ರದಲ್ಲಿ ಪರಮಾತ್ಮನ ಪ್ರಧಾನವಾದ ಲಕ್ಷಣ, ಭಗವಂತನ ಪ್ರಧಾನವಾದ ಲಕ್ಷಣ ಯಾವುದು ಅಂದರೆ ಗುಣಪರಿಪೂರ್ಣತ್ವ ಅಂಬುದು ಭಗವಂತನ ಪ್ರಧಾನ ಲಕ್ಷಣ. ಆ ಪ್ರಧಾನ ಲಕ್ಷಣವನ್ನು ಸಮರ್ಥನೆ ಮಾಡುವುದಕ್ಕಾಗಿ ಲಕ್ಷಣ ಸೂತ್ರ ಅಂತ ಪ್ರಸಿದ್ಧಿ ಪಡೆದಿರುವಂಥ ಜನ್ಮಾದ್ಯಸ್ಯ ಯತಃ ಅಂತ ಹೇಳ್ತಾರೆ. ಅಂದಮೇಲೆ ಈ 8 ಲಕ್ಷಣ ಬಗ್ಗೆ ತಿಳಿಸುವಂಥ ಸೂತ್ರ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಈ 8 ಕೊಡುವಂಥ ಸತ್ಯಾನುಪದ. ಅಂದಮೇಲೆ ಇಲ್ಲಿ ತ್ರಿಸತ್ಯ ನೋಡಿ ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾನೆ, ಸತ್ಯ ಶಬ್ದವನ್ನು 8 ಸಲ ಪ್ರಯೋಗ ಮಾಡಿ ಜನ್ಮಾದ್ಯಸ್ಯ ಯತಃ ಎಂಬ ಸೂತ್ರದಲ್ಲಿ ಅಷ್ಟಕರ್ತೃತ್ವದ ಲಕ್ಷಣವನ್ನು ಅದರ ಚಿಂತನೆಯನ್ನು ಗರ್ಭಸ್ಥಿತಿಯ ಪ್ರಾರಂಭದ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಎಂಬ ಅರ್ಥವನ್ನು ಇಲ್ಲಿ ಬದಲು ತಿಳಿಸಿದ್ದಾರೆ. ಇನ್ನು ಗರ್ಭಸ್ತುತಿಯ 2 ಶ್ಲೋಕದ ಒಂದು ಸಾಮಾನ್ಯ ಪರಿಚಯ ಮಾಡಿಕೊಳ್ಳೋಣ. ಅದರಲ್ಲಿ ಏಕಾಯನೋಸೌ ದ್ವಿಫಲಃ ತ್ರಿಮೂಲಃ ಚತುರಸಃ ಪಂಚಶಿವಃ ಷಡಾತ್ಮ ಸಪ್ತತ್ವಕ್ ಅಷ್ಟವಿಟಪೋ ನವಾಕ್ಷಃ ದಶಶ್ಚದಿ ದ್ವಿಕಗಃ ಹಿ ಆದಿವೃಕ್ಷಃ. ಇದು ಪೂರ್ಣವಾಗಿ ಉಪನಿಷತ್ತಿನ ಸಾರ ಹೇಳ್ತದೆ. ಉಪನಿಷತ್ತಿನಲ್ಲಿ ಹೇಳಿರುವ ಅಷ್ಟೂ ಮಾತಿನ ಅರ್ಥ ಈ ಮೊದಲನೇ ಶ್ಲೋಕ ಈ 2 ಶ್ಲೋಕ ಹೇಳ್ತದೆ. ನಾನು ಪ್ರಾರಂಭದಲ್ಲಿ ಹೇಳಿದೆ ಇದು ಒಂದು ರೀತಿಯಾಗಿ ಸರ್ವಮೂಲ ಗ್ರಂಥದ ನಿಧಿ ಅಂತ ಹೇಳಿದರೂ ತಪ್ಪಿಲ್ಲ. ಇಡೀ ನಮ್ಮ ಸರ್ವಮೂಲ ಗ್ರಂಥ ಓದೋದಕ್ಕೆ ನಾವು ಎಷ್ಟೋ ವರ್ಷ ಕಾಲ ತಗೊಂತೀವಿ. ಆದರೆ ಒಂದು ಸಲ ಈ ಗರ್ಭಸ್ತುತಿಯನ್ನು ಸರಿಯಾಗಿ ಗುರುಮುಖೇನ ಆಳವಾಗಿ ಅಧ್ಯಯನ ಮಾಡಿದ್ವಿ ಅಂದರೆ ಒಂದೇ ಸ್ತುತಿನೇ ನಮಗೆ ಪೂರ್ಣವಾಗಿ ಸರ್ವಮೂಲ ಗ್ರಂಥದ ಎಲ್ಲ ಚಿಂತನೆಯನ್ನು ತಂದುಕೊಡ್ತದೆ. ಹಾಗಾದ್ರೆ ಇಲ್ಲಿ ದೇವರ ಬಗ್ಗೆ ಹೇಳ್ತಿದ್ದಾರೆ ಬ್ರಹ್ಮದೇವರು, ನೀನು ಏಕಾಯನಃ ಅಂತ. ಏಕಾಯನ ಅನ್ನೋ ಶಬ್ದಕ್ಕೆ ಏಕ
ಅನ್ನೋ ಪದಕ್ಕೆ ಪ್ರಕೃತಿ. ಪ್ರಕೃತಿಯಲ್ಲಿ ಎರಡು ತಗೊಳ್ಬೇಕು, ಒಂದು ಜಡ ಪ್ರಕೃತಿ, ಇನ್ನೊಂದು ಚಿತ್ ಪ್ರಕೃತಿ. ಈ ಎರಡೂ ಪ್ರಕೃತಿಗೆ ಅಗೆನ ಅಂದರೆ ಮುಖ್ಯ ಆಶ್ರಯ ಅಂತ, ಪ್ರಕೃತಿಗೆ ಆಶ್ರಯ ಅಂತ. ಪ್ರಕೃತಿಗೆ ಆಶ್ರಯ ಅನ್ನೋ ಶಬ್ದದಿಂದ ಏನಾಯಿತು ಅಂದರೆ ಪ್ರಕೃತಿಯ ಗುಣಗಳು ನಿನ್ನಲ್ಲಿ ಇಲ್ಲ. ಇವತ್ತು ಸತ್ವಗುಣ, ರಜಗುಣ, ತಮಗುಣ ಅಂತ ಏನು ಹೇಳ್ತೀವೋ ಈ ತ್ರಿಗುಣಗಳು ನಿನ್ನಲ್ಲಿಲ್ಲ. ಅಂದಮೇಲೆ ತ್ರಿಗುಣಾತೀತ, ಮೂರು ಗುಣಗಳಿಗೆ ಅಭಿಮಾನಿಯಾದಂಥ ಪ್ರಕೃತಿ, ಅಂತಹ ಪ್ರಕೃತಿಗೆ ನೀನು ಆಶ್ರಯ ಅಂದಮೇಲೆ ನೀನು ಪ್ರಕೃತಿಗಿಂತ ಉತ್ತಮ ಅಲ್ವಾ? ಅಂದಮೇಲೆ ಪ್ರಕೃತೇ ಪರತ್ವ ಅನ್ನೋದನ್ನ ಇದು ಬಹಳ ಸ್ಪಷ್ಟವಾಗಿ ಏಕಾಯನಃ ಅನ್ನೋ ಶಬ್ದಕ್ಕೆ ಈ ಅರ್ಥವನ್ನ ಮೊದಲು ತಿಳಿಸ್ತಾ ಇದ್ದಾರೆ. ಇದನ್ನ ಪ್ರಕೃತಿಗೆ ಆಶ್ರಯ ಎಂಬ ಮಾತು ಉಪನಿಷತ್ನಲ್ಲಿ ಯತ್ಕಿಂಚ ಜಗತ್ಯಾಂ ಜಗತ್, ಇದು ಈಶಾವಾಸ್ಯ ಉಪನಿಷತ್ತಿನ ಮೊದಲನೇ ಮಾತು. ಯತ್ಕಿಂಚ ಜಗತ್ಯಾಂ ಜಗತ್, ಈ ಪ್ರಪಂಚದ ಎಲ್ಲ ವಸ್ತುಗಳಲ್ಲಿದೆಯಾ, ಪ್ರಕೃತಿಯಲ್ಲೇ ಇದೆಯಾ, ಎಲ್ಲರೂ ಇದೆಯಾ. ಅಂದಮೇಲೆ ಪ್ರಕೃತ್ಯಾತ್ಮಕವಾದ ಈ ಪ್ರಪಂಚ, ಈ ಪ್ರಪಂಚಕ್ಕೆ ಈ ಪ್ರಪಂಚ ಎಂಬುದು ಏನಿದೆಲ್ಲ, ಒಂದು ಪ್ರತಿಮೆ ಅಂತ ಹೇಳಿ, ಪ್ರತಿಮೆಯಲ್ಲಿ ನೀನಿದ್ದೀಯಾ ಅನ್ನುವ ಮಾತಿನಲ್ಲಿ ಏಕಾಯನಃ ಅನ್ನೋ ಶಬ್ದ ವಿರಾಟ ರೂಪ ಧ್ಯಾನ ಅಂತ. ಹೇಗೆ ನಾವು ದ್ವಿತೀಯ ಸ್ಕಂದದ ಆರಂಭದಲ್ಲಿ 14 ಲೋಕಗಳ ಆಶ್ರಯ ಕೊಟ್ಟ ಪರಮಾತ್ಮನ ವಿರಾಟ ರೂಪದ ವಿಚಾರ ಹೇಳ್ತೀವಿ, ಅಲ್ಲಿ ಹೇಳುವ ಕಾಲಕ್ಕೆ ಪಾತಾಳ ಮೇತಸ್ಸಿಹಿ ಪಾದಮೂಲಂ, ಯಾವ ಅತಳ ವಿತಳ ಸುತಳ ರಸಾತಳ ಮಹಾತಳ ತಳಾತಳ ಪಾತಾಳ ಅಂತ ಕೆಳಗಿನ 7 ಲೋಕಗಳು, ಮೇಲಿನ 7 ಲೋಕಗಳು, 14 ಲೋಕಗಳಿಂದ ಒಳಗೊಂಡಿರುವ ಈ ಪ್ರಪಂಚ, ಇಂತಹ ಬ್ರಹ್ಮಾಂಡವೇ ನಿನಗೆ ಪ್ರತಿಮ, ಇಂತಹ ಪ್ರತಿಯೊಂದು ಲೋಕಗಳು ನಿನ್ನನ್ನ ಆಶ್ರಯ ಮಾಡಿಕೊಂಡಿದೆ ಅನ್ನುವ ಅರ್ಥ ಯಾವ 2ನೇ ಸ್ಕಂದದಲ್ಲಿ ಕೇಳ್ತೀವೋ ಅದನ್ನೇ ಇವತ್ತು ನಮಗೆ ಗರ್ಭಸ್ತುತಿಯಲ್ಲಿ ಬ್ರಹ್ಮದೇವರು ಹೇಳ್ತಾರೆ, ನೀನು ಈ ಜಗತ್ತಿಗೆ ಮುಖ್ಯ ಆಶ್ರಯ, ನೀನು ಒಳಗಿದ್ದಕ್ಕೆ ನಾವೆಲ್ಲ ಬೇಕು, ನೀನು ಯಾವತ್ತು ಪದಾರ್ಥ ವ್ಯಕ್ತಿಯನ್ನು ಬಿಟ್ಟು ಹೋಗ್ತೀವೋ, ಎಷ್ಟೇ ವಿವಾಹಗೆ 50 ವರ್ಷ ಸಂಸಾರ ಮಾಡಿದ್ರು ಗಂಡಾಗಲಿ ಹೆಂಡತ್ತಾಗಲಿ ದೇವರು ಬಿಟ್ಟು ಹೋದ್ರಿಂದ ಮರುಕ್ಷಣಕ್ಕೆ ಯಾರೂ ಇಷ್ಟಪಡುವುದಿಲ್ಲ. ಇದನ್ನ ನಮಗೆ ಏಕಾಯನಃ ಅಂತ. ದ್ವಿಫಲಃ, ಎರಡು ಫಲಗಳಿದೆ ಈ ಪ್ರಪಂಚದಲ್ಲಿ, ಒಂದು ಪ್ರವೃತ್ತಿ, ಇನ್ನೊಂದು ನಿವೃತ್ತಿ. ಪ್ರವೃತ್ತಿ ಕರ್ಮದ ಫಲ, ನಿವೃತ್ತಿ ಕರ್ಮದ ಫಲ ಅಂತ. ಪ್ರವೃತ್ತಿ ಕರ್ಮ ನಿವೃತ್ತಿ ಕರ್ಮಗಳೆಂಬುದು ಫಲ ಇದೆ ಅಂತ. ಹಾಗದ್ರಲ್ಲಿ ಎರಡು ಹಣ್ಣುಗಳಿದೆ, ದೇವರು ನಮ್ಗೆ ಎರಡು ಹಣ್ಣು ಕೊಟ್ಬಿಟ್ಟಿಯಾನೆ, ಪ್ರವೃತ್ತಿ ಕರ್ಮನೂ ಇದೆ ನಿವೃತ್ತಿ ಕರ್ಮದಲ್ಲಿ. ಈ ಪ್ರವೃತ್ತಿ ಕರ್ಮದ ಹಣ್ಣು ಏನಿದೆಲ್ಲ, ಈ ಹಣ್ಣು ದೇವರ ದರ್ಶನಕ್ಕೆ ಪ್ರತಿಬಂಧಕ ಅಂತ, ದೇವರ ದರ್ಶನಕ್ಕೆ ಪ್ರತಿಬಂಧಕ. ನಿವೃತ್ತಿ ಕರ್ಮದ ಹಣ್ಣು ಏನಿದೆಲ್ಲ, ಇದು ಭಗವಂತನ ದರ್ಶನಕ್ಕೆ ಅದು ನಮಗೆ ಅನುಕೂಲ ಮಾಡಿಕೊಡ್ತದೆ. ಹೇಗೆ ಪ್ರವೃತ್ತಿ ಕರ್ಮ ಹೇಗೆ ನಮಗೆ ದೇವರ ದರ್ಶನಕ್ಕೆ ಪ್ರತಿಬಂಧಕ ಅಂಬುದಕ್ಕೆ ರಾಮಾಯಣದಲ್ಲಿ ಒಂದು ಕಥೆ ಬರುತ್ತೆ. ಅದು ಹೇಗೆ ಅಂದರೆ, ಶ್ವೇತರಾಜ ಅಂತ, ರಾಮದೇವರು ಇದ್ದ ಕಾಲಕ್ಕೆ ಇದ್ದಂಥ ಒಬ್ಬ ರಾಜ, ಆದರೆ ಅವನಿಗೆ ಹುಟ್ಟುವ ಕಾಲಕ್ಕೆ ಹಸಿವು ಅನ್ನೋದು ರೋಗ ಇರುತ್ತೆ. ಆ ಹಸಿವು ಅನ್ನೋ ರೋಗದಿಂದ ಅವನಿಗೆ ಕೊನೆಗೆ ಎಷ್ಟು ಹಿಂಸೆ ಪಡ್ತಾನೆ ಅಂದರೆ, ತನ್ನ ದೇಹದಲ್ಲಿರೋ ಮಾಂಸವನ್ನೇ ತಿನ್ನುವ ಸ್ಥಿತಿ ಬಂದ್ಬಿಡ್ತಾನೆ. ಆದರೆ ತ್ರೇತಾಯುಗದಲ್ಲಿ ರಾಜರಿಗೆ ಬ್ರಹ್ಮದೇವರ ಲೋಕಕ್ಕೆ ಹೋಗುವಂಥ ಒಂದು ಶಕ್ತಿ ಇರುತ್ತೆ. ಬ್ರಹ್ಮದೇವರು ಮನೆಗೆ ಬರ್ತಾರೆ, ಬ್ರಹ್ಮ ಕೇಳ್ತಾನೆ, ಏನಪ್ಪ ಶ್ವೇತರಾಜ ನಿನ್ನ ಸಮಸ್ಯೆ ಏನು? ಸ್ವಾಮಿ ನನಗೆ ಹಸಿವು ಇದೆ, ಹಸಿವು ರೋಗ ಇದೆ, ಅದನ್ನು ಪರಿಹಾರ ಮಾಡಿ, ಬೇರೆ ಏನಿಲ್ವಾ, ಇಷ್ಟೇ ಸ್ವಾಮಿ ನಂದು. ತಕ್ಷಣದಲ್ಲಿ ಒಂದು ಹೂವಿನ ಮಾಲೆಯನ್ನು ಸೃಷ್ಟಿ ಮಾಡಿ ಇದನ್ನು ಮುಟ್ಟು ಅಂದರು. ಮುಟ್ಟಿದ ಹಸಿವು ರೋಗ ಹೊರಟೋಯ್ತು. ಆದರೆ ಇದು ಶಾಶ್ವತವಾಗಿ ರೋಗ ಹೋಗಬೇಕು ಅಂದರೆ ನೀನು ಅಗಸ್ತ್ಯ ಋಷಿಗಳ ಕೈ ಕೊಡು. ಅಗಸ್ತ್ಯ ಋಷಿಗಳು ರಾಮದೇವರ ಕೊರಳಿಗೆ ಈ ಹೂವಿನ ಮಾಲೆ ಹಾಕ್ತಾರೆ, ಆಗ ರೋಗ ನಿನ್ನ ಬದುಕಿನಲ್ಲಿ ಮತ್ತಾವತ್ತೂ ಬರೋದಿಲ್ಲ ಅಂತ. ಇಲ್ಲಿ ಪ್ರಶ್ನೆ ಕೇಳ್ತಾರೆ, ನೀನೇ ನೇರವಾಗಿ ಹಾಕು ಅಂತ ಹೇಳೋದು ಬಿಟ್ಟು
ಮಧ್ಯದಲ್ಲಿ ಅಗಸ್ತ್ಯ ಋಷಿಗಳನ್ನು ವ್ಯವಧಾನ ಯಾಕೆ ಮಾಡಿದ್ರು ಅಂದರೆ ಅವನು ಕೇಳಿದ್ದು ಪ್ರವೃತ್ತಿ ಕರ್ಮ, ಪ್ರವೃತ್ತಿ ಕರ್ಮದ ಫಲ ಇಷ್ಟೇ ಕೇಳಿದ. ಅಂದಮೇಲೆ ಹಸಿವು ಅನ್ನೋದು ರೋಗ ಒಂದೇ ಕೇಳಿದ್ದಾನೆ. ದೇವರೆಂಥವನು ಭವರೋಗದ ವೈದ್ಯ, ಅವನನ್ನು ಏನು ಕೇಳಬೇಕು ಅದನ್ನು ಕೇಳಿಲ್ಲ. ದೊಡ್ಡವರ ಹತ್ರ ಹೋಗಿ ಏನು ಕೇಳಿಬಿಟ್ಟ, ಇದು ಪ್ರವೃತ್ತಿ ಕರ್ಮದ ಫಲ, ಇದು ದೇವರ ದರ್ಶನಕ್ಕೆ ಪ್ರತಿಮನ್ನರುಳಿ. ರಾಜ ಇದ್ರು, ಚಕ್ರವರ್ತಿಯಾಗಿದ್ರು, ರಾಮದೇವರ ಕಾಲಕ್ಕಿದ್ರು, ರಾಮನ ದರ್ಶನವೇ ಆಗಿಲ್ಲ. ನಾವಂತ ಇರ್ತೀವಿ, ಇವ ನಾವಿದ್ದಿದ್ರೆ ಹೆಂಗಾದ್ರೂ ಮಾಡಿ ದೇವರ ದರ್ಶನ ಮಾಡಿಬಿಡ್ತಾ ಇದ್ವಿ. ಆಗಲೂ ನಾವಿದ್ವಿ, ಆದರೆ ದೇವರು ಅನ್ನೋ ಜ್ಞಾನ ಇಲ್ಲ. ಹೀಗಾಗಿ ಇಲ್ಲಿ ತನಕ ಬಂದ್ವಿ. ನಿವೃತ್ತಿ ಕರ್ಮ ಏನಿದೆಲ್ಲ ಅದು ಭಗವಂತನ ದರ್ಶನಕ್ಕೆ ವಿಶಿಷ್ಟವಾದ ಪದ. ಆ ಹಣ್ಣು ಹೇಗಿದೆ, ಈ ಭಾಗವತ ಅನ್ನೋದೇ ಒಂದು ಹಣ್ಣಲ್ವಾ? ಈ ಭಾಗವತ ಎನ್ನುವ ಹಣ್ಣೇ ಇದು ನಿವೃತ್ತಿ ಕರ್ಮ. ಇದು ಈ ಹಣ್ಣನ್ನು ತಿಂದಿದ್ದಕ್ಕೆ ಪರೀಕ್ಷಿತ್ ರಾಜ ಜ್ಞಾನೇನೈವ ಪರಂಪದಂ ಯಾತಿ ತಸ್ಮಾತ್ ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯೇತ್. ಎಲ್ಲಿಗೆ ಹೋದ? ಭೇಜೇ ಖಗೇಂದ್ರ ಧ್ವಜಪಾದ ಮೂಲಂ. ಅಂದಮೇಲೆ ನಮ್ಮ ಬದುಕಿನಲ್ಲಿ ದೊಡ್ಡವರ ಹತ್ರ ಯಾರು ದೇವತೆಗಳು ಜ್ಞಾನಿಗಳು ಅಂತ ಹೋಗ್ತೀವೋ ಅವರ ಹತ್ತಿರ ಯಾವತ್ತೂ ಕೂಡ ಪ್ರವೃತ್ತಿ ಕರ್ಮದ ಹಣ್ಣನ್ನು ಬಯಸಬೇಡಿ, ನಿವೃತ್ತಿ ಕರ್ಮದ ಹಣ್ಣನ್ನು ಬಯಸಿ. ಆಗ ದೇವತೆಗಳು ನಮ್ಗೆ ಅನುಗ್ರಹ ಮಾಡ್ತಾರೆ ಅನ್ನೋ ವಿಚಾರವನ್ನು ವಿಜಯದಾಸರು ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ಪ್ರವೃತ್ತಿ ಕರ್ಮದ ಹಣ್ಣು ಹೇಗಿದೆ, ಅವರು ಕೊಡೋ ದೃಷ್ಟಾಂತ ಹೇಗಿದೆ ಅಂದರೆ, ಒಬ್ಬ ಮಗುವಿಗೆ ಉಪನಯನವಾಗಿದೆ, ತಂದೆ ಮಗನನ್ನು ಕರ್ಕೊಂಡು ಒಬ್ಬ ಶೆಟ್ಟಿಯ ಅಂಗಡಿಗೆ ಕರ್ಕೊಂಡು ಹೋಗಿದ್ದಾನೆ. ಆ ಹುಡುಗ ಗೋಪಿಚಂದನ ಹಚ್ಕೊಂಡಿರೋದೆಲ್ಲ ನೋಡ್ದ. ಆ ಅಂಗಡಿ ಮಾಲೀಕ ಹೇಳ್ದ ಆ ಹುಡುಗನಿಗೆ, ನಿನ್ನ ನೋಡಿ ಮಾಡಿ ಭಾಳ ಸಂತೋಷ ಆಯಿತು, ನಿನಗೇನು ಬೇಕು ಕೇಳು, ತಗೋಂಡು ಏನು ಮಾಡಿದ್ರು ತಗೊಳ್ಳಿಲ್ಲ. ಕೊನೆಗೆ ಆ ಶೆಟ್ಟಿನೇ ಹಾಕಿದ್ರೆ ಇವನು ಜೋಬಲ್ಲಿ ಹಾಕ್ಸ್ಕೊಳ್ತಾನೆ. ವಿಜಯದಾಸ್ ಹೇಳ್ತಾರೆ, ತಂದೆ ಹೇಳಿದ್ರು ಹಾಕ್ಕೊಳ್ಳಿಲ್ಲ, ಅವನು ಹೇಳಿದ್ರು ಹಾಕ್ಸ್ಕೊಳ್ಳಿಲ್ಲ, ಆದರೆ ಅವನು ಹಾಕಕ್ಕೆ ಬಂದಾಗ ತಗೊಂಡೆ. ಯಾಕೆಂದರೆ ನಾನು ಕೇಳಿದ್ರೆ ಬುದ್ಧಿ ಕಡಿಮೆ, ನಾನು ತೊಗೊಂಡು ಸ್ವಲ್ಪ ತಗೋಬೋದು, ಅವನು ಕೊಟ್ಟರೆ ಜೇಬು ತುಂಬುತ್ತೆ. ಅದರಿಂದ ದ್ವಿಫಲಃ ಅನ್ನೋ ಶಬ್ದಕ್ಕೆ ಪ್ರವೃತ್ತಿ ಕರ್ಮದ ಹಣ್ಣು, ನಿವೃತ್ತಿ ಕರ್ಮದ ಹಣ್ಣು. ಅಂದಮೇಲೆ ನಾವು ಬಯಸಬೇಕಾದದ್ದು ಯಾವುದು ಅಂದರೆ ನಿವೃತ್ತಿ ಕರ್ಮದ ಹಣ್ಣನ್ನು ಬಯಸಬೇಕು ಅಂತ ಹೇಳಿ. ಇನ್ನು ತ್ರಿಮೂಲಃ, ಈ ಪ್ರವೃತ್ತಿ ಕರ್ಮದ ಹಣ್ಣಿಗೆ ನಿವೃತ್ತಿ ಕರ್ಮದ ಹಣ್ಣುಗಳಿಗೆ ಮೂಲ ಯಾವುದು? ಒಂದು ಬೀಜ ಇಡಬೇಕಲ್ಲ, ಅದು ಯಾವುದು ಅಂದರೆ ತ್ರಿಮೂಲಃ, ತ್ರಿಗುಣಗಳು, ಸತ್ವಗುಣ,
ರಜೋಗುಣ, ತಮೋಗುಣಗಳು. ಈ ಮೂರು ಗುಣಗಳೇ ಮೂಲವಾಗಿ ಉಳ್ಳದ್ದು. ಹೇಗೆ ಒಂದು ಮಾವಿನ ಹಣ್ಣು ವೃಕ್ಷ ಬೆಳಿಬೇಕಾದ್ರೆ ಮಾವಿನ ವಾಟೆ ಹೇಗೆ ಹಾಕ್ತೀವೋ, ಹಾಗೆ ನನ್ನ ಬದುಕಿನಲ್ಲಿ ಕೆಲವೊಮ್ಮೆ ನಾನು ಪ್ರವೃತ್ತಿ ಕರ್ಮದಲ್ಲೂ ಆಸಕ್ತನಾಗ್ತೀನಿ, ಕೆಲವೊಮ್ಮೆ ನಿವೃತ್ತಿ ಕರ್ಮದಲ್ಲೂ ನನಗೆ ಆಸಕ್ತಿ ಹುಟ್ಟತ್ತೆ. ಈ ಹುಟ್ಟೋದಕ್ಕೆ ಮೂಲ ಕಾರಣ ಯಾವುದು ಅಂದರೆ ತ್ರಿಗುಣಗಳು. ಅದಕ್ಕೆ ತ್ರಿಮೂಲಃ ಅಂತ. ಚತುರಸಃ, ನಾಲ್ಕು ರಸಗಳಿಂದ ಕೂಡಿದೆ ಈ ಹಣ್ಣುಗಳಲ್ಲಿ. ಯಾವ್ಯಾವುದು? ಪ್ರವೃತ್ತಿ ಕರ್ಮದ ಹಣ್ಣಿನಲ್ಲಿ ಇರುವಂಥ ರಸ ಯಾವುದು? ಪ್ರವೃತ್ತಿ ಕರ್ಮದ ಹಣ್ಣಿನಲ್ಲಿ ಅಂದರೆ ಧರ್ಮ, ಅರ್ಥ, ಕಾಮ. ಈ ರಸಗಳು ಪ್ರವೃತ್ತಿ ಕರ್ಮದ ಹಣ್ಣಿನಲ್ಲಿ ತುಂಬಿಕೊಂಡಿದೆ. ಆದರೆ ನಿವೃತ್ತಿ ಕರ್ಮದ ಹಣ್ಣಿನಲ್ಲಿ ಯಾವ ರಸ ಇದೆ ಅಂದರೆ ಮೋಕ್ಷ ಎಂಬ ರಸ ಇದೆ. ಅಂದಮೇಲೆ ಚತುರಸಃ, ನಾಲ್ಕು ರಸಗಳ ಒಳಗೊಂಡಿರುವ ಈ ವೃಕ್ಷ ಒಂದು ಆದಿವೃಕ್ಷಕ್ಕೆ ಎಷ್ಟು ಮಹತ್ವ ಕೊಟ್ಟು ಹೇಳ್ತಾರೆ. ಇನ್ನು ನಮಗೆ ಇದಾದರೆ ಪಂಚಶಿಫಾಹ ಅಂತ. ಪಂಚಶಿಫಾಹ ಅನ್ನೋ ಶಬ್ದಕ್ಕೆ ವೃಕ್ಷದಲ್ಲಿ ಜಟ ಅಂದರೆ ಜಟೆಗಳಿರುತ್ತೆ. ಹಾಗೆ ಇಲ್ಲಿ ಯಾವುದು ಅಂದರೆ ಶಬ್ದಾದಿ ವಿಷಯಗಳು, ಶಬ್ದ, ರೂಪ ಏನು ಹೇಳ್ತೀವೋ ಇವೆಲ್ಲ ಐದು ವಿಷಯಗಳು. ಶಬ್ದಾದಿ ವಿಷಯಗಳೇ ಜಟೆಗಳು ಅಂತ ತಿಳಿವಿ ಅಂತ ಹೇಳಿ. ಷಡಾತ್ಮ ಅಂದರೆ ಆತ್ಮ ಅನ್ನೋ ಪದಕ್ಕೆ ಇದರ ಅರ್ಥವೇನು ಅಂದರೆ ಆಕಾರ. ಹಾಗಾದ್ರೆ ಇಲ್ಲಿ ಷಟ್ ಅಂದರೆ ಆರು ವಿಕಾರಗಳೇ ದೇಹವಾಗಿ ಒಳಗೊಂಡಿರುವ ಆತ್ಮ ಅಂತ. ಈ ದೇಹಕ್ಕೆ ಮಾತ್ರ ಆರು ವಿಕಾರಗಳು ಹೊರತು ದೇಹದ ಒಳಗೆ ಇರುವ ಜೀವಕ್ಕೆ ವಿಕಾರಗಳಿಲ್ಲ, ಜೀವಕ್ಕೂ ಇಲ್ಲ, ಪರಮಾತ್ಮನಿಗೂ ಯಾವತ್ತೂ ಇಲ್ಲ. ಅಂದಮೇಲೆ ಇದಕ್ಕೆ ನಾವು ಷಡಾತ್ಮ ಅಂತ. ಸಪ್ತತ್ವಕ್ಕೆ ಏಳು ಚರ್ಮಗಳು ಅಂದರೆ ಏನರ್ಥ ಅಂದರೆ ಇದರಲ್ಲಿ ಸಪ್ತ ಧಾತುಗಳ ಒಳಗೊಂಡಿರುವ ಚರ್ಮ ಇದು. ಹೊರಗಡೆ ನಮಗೆ ಬಹಳ ಸ್ಪಷ್ಟವಾಗಿ ಚರ್ಮ ಕಾಣಿಸ್ತಾ ಇದೆ, ಅಂದರೆ ಒಳಗಷ್ಟೇ ಹೊರಗಷ್ಟೇ ಚರ್ಮ ಇದೆ. ಆದರೆ ಚರ್ಮದಿಂದ ಕೂಡಿಕೊಂಡು ಒಳಗಡೆ ಇನ್ನಾರು ಧಾತುಗಳು ಸೇರಿದೆ. ಅದರಿಂದ ನಾವು ಇದನ್ನು ಶರೀರವನ್ನು ಏಳು ಧಾತುಗಳ ಒಳಗೊಂಡಿರುವ ಈ ಶರೀರ ಅಂತ. ಇಂತಹ ಶರೀರ ಅಷ್ಟ ವಿಟಪಾಹ ಅಂತ. ಎಂಟು ಜನ ವಿಟಪರು. ಯಾರ್ಯಾರು? ನಮ್ಮ ದೇಹದಲ್ಲಿ ಇಷ್ಟು ಜನ ದೇವತೆಗಳಿದ್ದಾರೆ, ಪ್ರಪಂಚದಲ್ಲಿ ಇಷ್ಟು ಜನ ಇದ್ದಾರೆ. ಯಾರ್ಯಾರು ಅಂದರೆ ದೇವತೆಗಳು, ಗಂಧರ್ವರು, ಹಾಗೆ ದಾನವರು, ರಾಕ್ಷಸರು, ಪಿಶಾಚಿಗಳು, ತಿರಿಯಕ್ ಅಂತ ತಿರಿಯಂಗ್ ಜೀವರಾಶಿಗಳು, ಮನುಷ್ಯರು, ಸ್ಥಾವರ. ಇಷ್ಟು ತೊಂಗೆಗಳೆಂದು ಹೊಂದಿರುವಂಥ ವೃಕ್ಷ ಇದು. ಅಂದರೆ ಈ ನಮ್ಮ ಇಡೀ ಪ್ರಪಂಚದಲ್ಲಿ ದೇವತೆಗಳಿದ್ದಾರೆ, ರಾಕ್ಷಸಿದ್ದಾರೆ, ಮನುಷ್ಯರಿದ್ದಾರೆ, ತಿರಿಯ ಪ್ರಾಣಿಗಳಿದೆ. ಅಂದಮೇಲೆ ಇವನ್ನೆಲ್ಲ ಬ್ರಹ್ಮಾಂಡದ ವೃಕ್ಷದಲ್ಲಿ ಇವೆಲ್ಲವೂ ಇದೆ ಅಂತ ಹೇಳಿ. ನವಾಕ್ಷ, ಹಿಂದಿಕ್ಕೆಲ್ಲ ಗವಾಕ್ಷಗಳು ಅಂತ ಕನ್ನಡದಲ್ಲಿ ಹೇಳ್ತಿದ್ರು, ಗವಾಕ್ಷ ಇದೆ ನೋಡಲಿ ಅಂತ ಹೇಳಿದ್ರು. ಹಾಗೆ ಗವಾಕ್ಷನ ತೆಗೆದು ನವಾಕ್ಷ ಅಂತ. ಅಕ್ಷ ಅಂದ್ರೆ ಏನು? ರಂಧ್ರಗಳು ಅಂತ. ನವಾಕ್ಷ ಅಂದ್ರೆ ಏನು? ಒಂಬತ್ತು ಇಂದ್ರಿಯಗಳು, ಒಂಬತ್ತು ದ್ವಾರಗಳಿಂದ ಕೂಡಿರುವ ಈ ದೇಹ, ಅದಕ್ಕೆ ನವಾಕ್ಷ ಅಂತ. ದಶಶ್ಚದಿ, ಛದಿ ಆನಂದ ಅಂತ. ದಶ ಅಂದ್ರೆ ಏನು? ಆನಂದ ಸಿಗುವಂಥ ಒಂದು ಮೂಲಕ. ಆನಂದ ಇದ್ದಕ್ಕಿದ್ದ ಹಾಗೆ ಬರೋದಿಲ್ಲ, ನಮ್ಗಳಿಗೆಲ್ಲ ಬರಬೇಕಾದ್ರೆ ಸಾಪೇಕ್ಷಿತ, ದೇವರಿಗೆ ನಿರಪೇಕ್ಷಿತ. ಯಾವ ಪದಾರ್ಥ ಇಲ್ಲಿದ್ರೂ ಅವನ ಆನಂದರೇ. ಹಾಗಾದರೆ ನಮಗೆ ಆನಂದ ಸಿಗಬೇಕಂದ್ರೆ ಇಂದ್ರಿಯಗಳ ಮೂಲಕ. ಇಂದ್ರಿಯಗಳು ಇಲ್ಲದೇ ಇದ್ರೆ ನಮಗೆ ಆನಂದ ಸಿಗೋದಿಲ್ಲ. ಕಣ್ಣಿನಿಂದ ಯಾವುದಾದ್ರೂ ಒಂದು ಪದಾರ್ಥ ನೋಡಿದ್ರೆ ನಮಗೆ ಆನಂದ ಆಗುತ್ತೆ ಹೊರತು, ಯಾವ ಪದಾರ್ಥವನ್ನೂ ಕೂಡ ನೋಡದೆ ನನಗೆ ಆನಂದವಾಯಿತು ಅಂದರೆ ಇದು ಕಲ್ಪನೆ ಅಂತ ಹೇಳಿ. ಏ, ಇದು ಬೇಕಂತಾನೆ ಮಾತಾಡ್ತಾನೆ. ಯಾವುದು ನನಗೆ ಇಷ್ಟವಾದ ಪದಾರ್ಥವನ್ನು ಬಾಯಿಲು ಹಾಕಿಕೊಂಡು ಅಗದಾಗ ನನಗೆ ಸಿಗುವ ಆನಂದ, ಸುಮ್ಮನೆ ನನಗೆ ಆನಂದ ಆಗುವುದಿಲ್ಲ. ಆಮೇಲೆ ದಶಶ್ಚದಿ ಅಂತ ಹೇಳಿ. ದ್ವಿಕಗಹ ಅಂದ್ರೇನು?
ಖಗ. ಖ ಅಂದರೆ ಆಕಾಶ, ಆಕಾಶದಲ್ಲಿ ಸಂಚರಿಸುವ ಪಕ್ಷಿಗಳು. ಅದು ಎರಡು ಪಕ್ಷಿಗಳಿದೆ. ಆ ಎರಡು ಪಕ್ಷಿಗಳು ಯಾವುದು? ಒಂದು ಜೀವ ಅನ್ನೋದು ಒಂದು ಪಕ್ಷಿ, ಭಗವಂತ ಅಂತ ಒಂದು ಪಕ್ಷಿ. ಹಾಗಾದರೆ ಯಾವ ಪಕ್ಷಿಗೆ ಇದರ ಅವಶ್ಯಕತೆ ಇದೆ ಅಂದರೆ, ಜೀವ ಅನ್ನೋ ಪಕ್ಷಿಗೆ ಇವೆಲ್ಲ ಅವಶ್ಯಕತೆ. ಭಗವಂತನಿಗೆ ಯಾವುದು ಅವಶ್ಯಕತೆ ಇಲ್ಲ. ಯಾಕೆಂದರೆ ದೇವರಿಗೆ ಬ್ರಹ್ಮಾಂಡ ಸೃಷ್ಟಿಯ ಮಾಡೋದರಿಂದ ಏನಾದ್ರು ಪ್ರಯೋಜನೇನೂ ಇಲ್ಲ. ನಮಗೆ ಎರಡು ಹೊತ್ತು ಊಟಕ್ಕೆ ಹಾಕೋದ್ರಿಂದ ದೇವರಿಗೆ ಏನಾದ್ರು ಪ್ರಯೋಜನವಿದೆ? ಕಿಂಚಿತ್ತು ಪ್ರಯೋಜನವಿಲ್ಲ. ನ ಪ್ರಯೋಜನವತ್ವ, ನಮಗೆ ಅನ್ನ ಹಾಕೋದ್ರಿಂದ ದೇವರಿಗೇನು ಪ್ರಯೋಜನವಿಲ್ಲ. ಆದಿ ವೃಕ್ಷ, ಆದಿಯನ್ನು ಕ್ಷೇತ್ರ, ಇಡೀ ಪ್ರಪಂಚ ಪರಮಾತ್ಮನ ಅಧೀನವಾಗಿದೆ. ಅಂದಮೇಲೆ ಇಂತಹ ಬ್ರಹ್ಮಾಂಡ ಎನ್ನುವ ವೃಕ್ಷಕ್ಕೆ, ಈ ವೃಕ್ಷ ಪರಮಾತ್ಮನ ಅಧೀನವಾಗಿದೆ ಎಂಬ ಪ್ರಮೇಯವನ್ನು ಬ್ರಹ್ಮದೇವರ ಗರ್ಭಸ್ತುತಿಯಲ್ಲಿ ಹೇಳುವಂಥ ಮಾತು. ಇದನ್ನು ಯಾಕೆ ಹೇಳಿದ್ರು ಅಂದರೆ, ನಿನಗೆ ಯಾವತ್ತೂ ಕೂಡ ಗರ್ಭವಾಸದವಿಲ್ಲ, ಗರ್ಭವಾಸದ ದುಃಖ ನಿನಗೆ ಯಾವತ್ತೂ ಇಲ್ಲ. ಅಂದಮೇಲೆ ಆ ತಾಯಿಗೆ ಅನುಗ್ರಹ ಮಾಡಬೇಕು ಅಂತ ಅವಳಲ್ಲಿ ನೀನು ಕಾಣಿಸ್ತಾ ಇದೆಯಾ ಅಷ್ಟೇ ಹೊರತು, ಆದರೆ ನಾವುಗಳೆಲ್ಲ ಹೇಗೆ ಸಾಧಾರಣ ಜೀವರಾಶಿಗಳಾದಂಥ ನಾವುಗಳು ತಾಯಿಯ ಗರ್ಭದಲ್ಲಿದ್ದು ಯಾವ ದುಃಖಾದಿಗಳನ್ನು ಅನುಭವಿಸ್ತಾ ಇದೆಯೋ ಆ ದುಃಖಗಳು ನಿನಗೆ ಸುತರಾನಿಲ್ಲ ಅನ್ನೋ ಪ್ರಮೇಯವನ್ನು ಪುನಃ ಮೊದಲನೇ ಶ್ಲೋಕದಲ್ಲಿ ಹೇಳಿದಂಥ ಮಾತನ್ನೇ ಇನ್ನಿಷ್ಟು ನಮಗೆ ದೃಢಪಡಿಸುವ ಸಲುವಾಗಿ ಎರಡನೆಯ ಶ್ಲೋಕ ಅಂತ ಮತ್ತೊಂದು ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಭಾಗವತ ಪುರಾಣ ಯಾಕೆ ಕೇಳಬೇಕು? ಪುರಾಣ ಕೇಳಿದ ಮೇಲೆ ನಮ್ಮಲ್ಲಿ ಏನು ಬದಲಾವಣೆ ಕಾಣಬೇಕು? ನಾವು ಬದಲಾವಣೆ ಕಾಣ್ಕೊಳ್ತೀವಿ. ಪುರಾಣಕ್ಕೆ ಬರಬೇಕಾದ್ರೆ ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಹೋಗ್ತೀವಿ. ಪುರಾಣಕ್ಕೆ ಬರಬೇಕಾದ್ರೆ ಆ ಥರ ಬರೋದಿಲ್ಲ, ಪಂಚೆ ಉಟ್ಕೊಂಡು ಬರ್ತೀವಿ. ಇದೇ ನಮ್ಮಲ್ಲಿ ಬದಲಾವಣೆ ಅಂತ ಹೇಳಿ. ಇದು ಪ್ರೈಮರಿ ಸ್ಕೂಲ್ಗೆ ಸೇರಿಸುವ ಮಗುವಿಗೆ ಯೂನಿಫಾರ್ಮ್ ಹಾಕಳಿಸ್ತಾರೆ. ಕಾಲೇಜ್ಗೆ ಹೋದ್ಮೇಲೆ ಯೂನಿಫಾರ್ಮ್ ಇಲ್ಲ. ಹಾಗಾದ್ರೆ ನಾನು ಸ್ಕೂಲಲ್ಲಿ ಹಾಕೊಂಡಿದ್ದ ಯೂನಿಫಾರಮು ಅದು ಪ್ರೈಮರಿ ಅದು. ಹಾಗಾದರೆ ಈ ವೇಷಗಳೆಲ್ಲ ನಾವು ಬರೋದಕ್ಕೊಂದು ಪ್ರೈಮರಿ ಒಂದಾಯಿತು. ಆದರೆ ಇನ್ನೊಂದು ವಿಷಯವನ್ನು ಭಾಳ ಸ್ವಾರಸ್ಯವಾಗಿ ಇಲ್ಲಿ ಹೇಳ್ತಿದ್ದಾರೆ. ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ಒಂದು ಧರ್ಮಶಾಸ್ತ್ರ ಮಾತು ಹೇಳ್ತಾರೆ. ಸರ್ವ ಕ್ರಿಯಾಸು ಕರ್ತೃತ್ವ ಪೂಜ್ಯತ್ವೇನ ಜನಾರ್ಧನಂ ಯೋ ವೇತಿ ನೈತಿ ಸಂಸಾರಂ ತತ್ಪ್ರಸಾತ ನ ಸಂಶಯ ಅಂತ. ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಏನರ್ಥ? ಸರ್ವ ಕ್ರಿಯಾಶ್ಚ, ಸರ್ವ ಕ್ರಿಯಾಸು, ಎಲ್ಲ ಕ್ರಿಯೆಗಳಲ್ಲಿ ಭಗವಂತನ ಕರ್ತೃತ್ವವನ್ನು ಹಾಗೆ ಅವನ ಪ್ರೇರಕತ್ವವನ್ನು ಯಾರು ಚೆನ್ನಾಗಿ ಪ್ರತಿಯೊಂದು ಕ್ರಿಯೆಗಳಲ್ಲಿ ಅನುಸಂಧಾನ ಮೂಲಕ ಅನುಷ್ಠಾನವನ್ನು ಮಾಡುವವರೋ ಅವರು ಪುನಃ ಎಂದೆಂದಿಗೂ ಈ ಸಂಸಾರಕ್ಕೆ ಬರೋದಿಲ್ಲ. ಇದನ್ನು ಹೇಳೋದಕ್ಕೆ ಭಾಗವತ ಹೊರಟಿದೆ. ಅದರಲ್ಲಿ ಗರ್ಭಸ್ಥಿತಿ ಒಂದು ಶ್ಲೋಕ. ಮತ್ತೊಂದು, ಶೃಣ್ವನ್ ಗೃಣನ್ ಸಂಸ್ಮರಗೆಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚರಣಾರವಿಂದಯೋಃ ಆವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ. ಇಲ್ಲಿ ಹೇಳ್ತಿದ್ದಾರೆ, ಪರಮಾತ್ಮನ ಮಂಗಳಕರವಾದಂಥ ನಾಮ ರೂಪಗಳು ಯಾರು ದಿನನಿತ್ಯ ಶೃಣ್ವನ್ ಕೇಳ್ತಾ ಇದ್ದಾರೆ. ನಮಗೆ ಜಾತಕದಲ್ಲಿ ಗ್ರಹಗಳ ದೋಷವಿದೆ ಅಂದರೆ ಎಷ್ಟು ಭಯಪಡ್ತೀವಿ, ಓಡ್ತೀವಿ, ಪುರೋಹಿತರ ಮನೆಗೆ ಹೋಗ್ತೀವಿ, ಇಂಥ ಹೋಮ ಆಗಬೇಕು, ಜಾತಕದಲ್ಲಿ ಈ ಥರ ದೋಷ ಹೇಳಿದ್ದಾರೆ, ಪರಿಹಾರ ಆಗಬೇಕು. ಭಾಗವತ ಹೇಳುತ್ತೆ, ನೀನು ಇಷ್ಟು ಪುರಾಣ ಕೇಳಿದ್ಯಾ, ದೇವರ ಮೇಲೆ ಇನ್ನೂ ವಿಶ್ವಾಸ ಬಂದಿಲ್ವೇನು ಅಂತ. ಶೃಣ್ವನ್ ಗೃಣನ್, ಭಗವಂತನ ನಾಮಗಳನ್ನು ಪ್ರತಿನಿತ್ಯ ಹೇಳು. ಹರಿನಾಮಕ್ಕೂ ಹೋಗದೆ ಇರುವ ದೋಷಗಳು ಯಾವುದಿದೆ? ಅದಕ್ಕೆ ವ್ಯಾಸರಾದರು ಒಂದು ನುಡಿಯಲ್ಲಿ ಹೇಳ್ತಾರೆ, ಉಗಾಭೋಗದಲ್ಲಿ ಹೇಳ್ತಾರೆ,
ಯಾವ ಜಗತ್ತಿನಲ್ಲಿ ಸುಪ್ರಸಿದ್ಧವಾದಂಥ ಬೆಟ್ಟಗಳನ್ನು, ಗುಡ್ಡಗಳನ್ನು, ಪರ್ವತಗಳನ್ನು ಇಂದ್ರ ತನ್ನ ವಜ್ರಾಯದಿಂದ ಕತ್ತರಿಸಿ ಹಾಕದ ಅಂತ ಕಥೆ ಹೇಳ್ತೀವಿ. ಆದರೆ ಇಂದ್ರನ ವಜ್ರಾಯದಕ್ಕೂ ಮುರಿಯದೇ ಇರುವಂಥ ಒಂದೇ ಒಂದು ಬೆಟ್ಟ ಇದೆ, ಪರ್ವತ. ಅದು ಯಾವುದು ಪರ್ವತ ಅಂತ ಕೇಳಿದರೆ ನನ್ನ ಪಾಪಗಳೆನ್ನುವ ಪರ್ವತ. ನನ್ನ ಪಾಪಗಳೆನ್ನುವ ಬೆಟ್ಟಕ್ಕೆ ಇಂದ್ರ ತನ್ನ ವಜ್ರಾಯದಿಂದ ಹೊಡೆದರೆ ವಜ್ರಾಯದ ಪುಡಿ ಪುಡಿಯಾಯಿತು, ನನ್ನ ಪಾಪದ ಬೆಟ್ಟ ಪುಡಿ ಪುಡಿಯಾಗಲಿಲ್ಲ. ಆಗ ಇಂದ್ರಾದಿ ದೇವತೆಗಳು ಭಯ ಆಯ್ತಂತೆ, ಏನಿದು ಈ ಪಾಪದ ಬೆಟ್ಟವನ್ನು ಯಾರು ಕತ್ತರಿಸುವರು ಅಂತ ಕೇಳಿದರೆ ಹರಿನಾಮ ವಜ್ರಕ್ಕೆ ಸದೃಶವಾದ ಮತ್ತೊಂದು ವಜ್ರ ಇದವಿದೇನು. ಅಂದಮೇಲೆ ನಮ್ಮ ಪಾಪಗಳ ಬೆಟ್ಟವನ್ನು ಕತ್ತರಿಸುವ ಶಕ್ತಿ ಹರಿನಾಮ ಎಂಬುವ ವಜ್ರಾದಿಕ್ಕೆ ಮಾತ್ರ ಸಾಧ್ಯ ಹೊರತು ಬೇರೆ ಯಾವುದರಿಂದ ಸಾಧ್ಯವಿಲ್ಲ. ಅಂದಮೇಲೆ ನಾಮಸ್ಮರಣೆಯ ಸಂಧಿಯ ಚಿಂತನೆ ಕೊಡ್ತಾರೆ. ಅಲ್ಲಿ ಹೇಗೆ ಏಳುವಾಗ ಮಲಗುವಾಗ ಹರಿಯನ್ನು ಚಿಂತಿಸುವಂತ ಜಗನ್ನಾಥದಾಸರು ಹೇಳ್ತಾರಲ್ಲ, ಹಾಗೆ ಶೃಣ್ವನ್ ಗೃಣನ್ ಕೇಳು. ಗೃಣನ್ ಗೃಣನ್ ಅನ್ನೋ ಶಬ್ದಕ್ಕೆ ಅರ್ಥ ಏನು ಹೇಳ್ತಾರು ಬಾರಿ. ಪಾತ್ರೆ, ಮನೆ ಪಾತ್ರೆ ತೊಳಿತಿರ್ತೀಯ ಅಥವಾ ತರಕಾರಿ ಹೇಳ್ತಿರ್ತೀಯ, ಆ ಸಂದರ್ಭದಲ್ಲೂ ದೇವರ ಸ್ತೋತ್ರ ಹೇಳು. ಎಷ್ಟೋ ಜನಕ್ಕೆ ಗೊತ್ತಿರಬಹುದು, ನಿಮ್ಮ ತಾಯಿಯಂದ್ರು ಅಜ್ಜಿ ಆಕೆ ಪ್ರತ್ಯೇಕವಾಗಿ ಸ್ತೋತ್ರ ಹೇಳೋಕ್ಕಾಗಿ ಒಂದು ಮೂಲೆಯಲ್ಲಿ ಕೂಡ್ತಿರಲಿಲ್ಲ. ಏ ನಂದು ಇನ್ನೂ ಸ್ತೋತ್ರ ಇದೆ ಅದಿದೆ ಅಂತೇನೂ ಹೇಳಕ್ ಹೋಗ್ತಿರಲಿಲ್ಲ. ಆ ತಾಯಿ ತಾನು ಮನೆ ಕೆಲಸ ಮಾಡ್ತಿರುವ ಕಾಲಕ್ಕೆ ಈಶ ನಿನ್ನ ಚರಣ ಬದನೆ ಸುಳಾದಿಗಳನ್ನು ಹೇಳ್ಕೋಂತ ಕೆಲಸ ಮಾಡ್ತಾರೆ. ಹಾಗೆ ಹೇಳ್ತಾ ಮಾಡಿದ್ರೆ ನೋಡಿ ಆ ಕೆಲಸದ ಮೂಲಕ ಬರುವ ಪಾಪಗಳೆಲ್ಲ ಪರಿಹಾರವಾಗುತ್ತೆ. ದೇವರು ಹೇಳ್ತಾನೆ ಅದೇ ಒಂದು ದೊಡ್ಡ ಪೂಜೆ. ಯಾಕೆ ದಾಸರಾಯರು ನಮಗೆ ಒತ್ತು ಒತ್ತು ಹೇಳ್ತಾರೆ, ನೀನು ಒಂದು ಕೆಲಸ ಮಾಡುವ ಕಾಲಕ್ಕೆ ಹರಿನಾಮ ಸ್ಮರಣೆ ಮಾಡು, ಇಷ್ಟು ಭಗವಂತನ ರೂಪಗಳಿಗೆ ಅಭಿಷೇಕ ಮಾಡಿದ ಪುಣ್ಯ ಪಡಿ ಅಂತ ಹೇಳ್ತಾರೆ. ದೇವರ ಉಪಕರಣೆ, ಆ ಉಪಕರಣೆಯನ್ನು ಶುದ್ಧಿ ಮಾಡುವ ಕಾಲಕ್ಕೆ ನನ್ನ ಪ್ರಾರಬ್ಧ ಅಂತ ಬೈಕೊಂಡು ಮಾಡಬೇಡ. ಆ ಉಪಕರಣೆಯಲ್ಲಿ 52,114 ಭಗವಂತನ ರೂಪಗಳಿದೆ ಅಂತ ಚಿಂತನೆ ಮಾಡ್ಕೊಂಡು ಕೆಲಸ ಮಾಡು. ದೇವರಿಗೆ ಅಭಿಷೇಕ ಮಾಡಿದ ಫಲ ನಿನಗೆ ಕೊಡ್ತಾನಲ್ಲ. ಅಂದಮೇಲೆ ಶೃಣ್ವನ್ ಗೃಣನ್, ಹಾಗೆ ಎರಡನೇದೇನು ಸಂಸ್ಮರಗನ್, ಯಾವ ಕಾಲಕ್ಕೆ ಯಾವ ರೂಪ ಚಿಂತನೆ ಮಾಡಬೇಕು, ಊಟ ಕೂತಾಗ ಅನ್ನಕ್ಕೆ ಯಾವ ರೂಪ ಚಿಂತನೆ ಮಾಡಬೇಕು, ಉಪ್ಪಿಗೆ ಯಾವ ರೂಪ ಚಿಂತನೆ ಮಾಡಬೇಕು, ಇದು ಸಂಸ್ಮರಗೆ. ಇನ್ನೊಂದು ಸಂಸ್ಮರಗನ್ನ ಶಬ್ದಕ್ಕೇನು ಅಂತ ಕೇಳಿದ್ರೆ ನಿನಗೆ ವಯಸ್ಸೆಷ್ಟು, ಆ ವಯಸ್ಸಿನಲ್ಲಿ ರಕ್ಷಣೆ ಮಾಡುವ ಪರಮಾತ್ಮನ ರೂಪ ಯಾವುದು. ಮೊದಲು 24 ನಮ್ಮನ್ನು ರಕ್ಷಣೆ ಮಾಡುವುದು ಕೃತಿಪತಿ ಪ್ರದ್ಯುಮ್ನ. 24 ರಿಂದ 68 ತನಕ ಇಲ್ಲಿ ನಮಗೆ ಜಯಾಪತಿ ಸಂಕರ್ಷಣ ಅಂತ, 68 ರಿಂದ 116 ತನಕ ಮಾಯಾಪತಿ ವಾಸುದೇವ ಸಂಸ್ಮರಣೆಯನ್. ಏನೇ ಜ್ವರ ಬಂದರೂ ಏನೇ ಮಾಡಿದ್ರೂ ಈ ಭಗವಂತನನ್ನು ಸದಾ ಸ್ಮರಣೆ ಮಾಡ್ತಾರೋ ಸಂಸ್ಮರಣೆಯನ್ ಅಂತ. ಇನ್ನು ಇಷ್ಟೇ ಅಲ್ಲ, ಕ್ರಿಯಾಸು ಕ್ರಿಯಮಾಣಾಸು, ಕೆಲಸ ಮಾಡೋದ್ರಲ್ಲಿ ಕೆಲಸ ಮುಂದೆ ಮಾಡೋದ್ರಲ್ಲಿ ಎಲ್ಲದರಲ್ಲೂ ಕೂಡ ತ್ವಚ್ಚರಣಾರವಿಂದ ಯೋಹೋ, ಭಗವಂತನ ಪಾದ ಕಮಲಗಳನ್ನು ನೀನು ಆ ಕಮಲಗಳಲ್ಲಿ ಆವಿಷ್ಟ ಚಿತ್ತ ಅವನ ಅದರಲ್ಲಿ ಮನಸ್ಸಿಟ್ಟು ನೀನು ಕೆಲಸವನ್ನು ಮಾಡಿದರೆ ಆಗ ದೇವರಿಗೆ ನೀನೇ ಕರ್ತ, ಅದರಲ್ಲೂ ನಿನ್ನನ್ನು ನಾನು ಪೂಜಿಸ್ತೀನಿ, ನಾನು ಮಾಡುವ ಕ್ರಿಯೆಗಳೇ ನಿನ್ನ ಪೂಜೆ ಅಂತ ತಿಳಿದ್ವಿ ಅಂದರೆ ಅವನು ಎಲ್ಲ ಬಂಧನಗಳಿಂದ ಮುಕ್ತನಾಗುವನು. ಇದನ್ನು ಬ್ರಹ್ಮದೇವರು ಹೇಳ್ತಾರೆ, ನಮಗೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಗರ್ಭಸ್ಥಿತಿಯಲ್ಲಿ ಅಂದರೆ ಇದನ್ನೇ ನಾವು ಈ ಒಂದು ವಾಕ್ಯವನ್ನಿಟ್ಕೊಂಡೆ ಹರಿದಾಸರ ಮಾತುಗಳು ಹೊರಟಿದೆ, ಹರಿಕಥಾಂಸಾರ ಹೊರಟಿದೆ. ಪ್ರತಿಯೊಂದು ಕೆಲಸದಲ್ಲಿ ಹೇಳ್ತಾರೆ ನೀನು ಸುಮ್ಮನೆ ಮಾಡೋದಕ್ಕಿಂತ ಆ ಸಂದರ್ಭದಲ್ಲಿ ದೇವತಾ ಸ್ತೋತ್ರ ಹೇಳ್ಕೊಂಡು ಮಾಡು. ಸ್ವಯಂ ಇದನ್ನ ಯಶೋಧಾದೇವಿ ಆ ಮೊಸರು ಕಡಿತಾ ಇರಬೇಕಾದ್ರೆ ಅವಳು ಕೂಡ ಈ ದೇವರ ನಾಮ ಹೇಳ್ಕೊಂಡು ಕೆಲಸ ಮಾಡ್ತಿದ್ಲು ಅಂತ ಭಾಗವತ ಹೇಳಿದೆ. ಕೃಷ್ಣನ ಗೀತೆಯನ್ನು ಹೇಳ್ಕೊಂತ ಕೆಲಸ ಮಾಡ್ತಿತ್ತು. ಹಾಗೆ ಪ್ರತಿಯೊಬ್ಬರು ಕೂಡ ವರಾಹ ಪುರಾಣದಲ್ಲಿ ಮತಂಗ ಋಷಿಗಳು ಶಬರಿಗೆ ಹೇಳ್ತಾರೆ, ನೀನೇನು ಹಣ್ಣು ಕಿತ್ತುತ್ತೀಯೋ, ನೀನೇನು ಹೂ ಬಿಡಿಸ್ತೀಯೋ, ಆ ಹೂವಿನಲ್ಲೂ ದೇವರಿದ್ದಾನೆ ಅಂತ ತಿಳಿ, ತಿನ್ನುವ ಹಣ್ಣಿನಲ್ಲಿ ದೇವರಿದ್ದಾನೆ, ಹೀಗೆ ಚಿಂತನೆ ಮಾಡಿಕೊಂಡು ದೇವರ ಸ್ತೋತ್ರ ಮಾಡು, ರಾಮ ನೀನಿದ್ದಲಿಗೆ ಬರ್ತಾನೆ ಎಂಬ ಅಂಶವನ್ನು ತಿಳಿಸಿದ್ದಾನೆ. ಹಾಗಿಲ್ಲಿ
ಎಲ್ಲ ಶಾಸ್ತ್ರಗಳ ಸಾರವನ್ನು ಮಾಡಿಕೊಟ್ಟಿರುವ ಬ್ರಹ್ಮದೇವರು ಈ ಸ್ತುತಿ. ಇಷ್ಟೆಲ್ಲ ಆದ ಮೇಲೆ ಇನ್ನು ನಮಗೆ ಬ್ರಹ್ಮಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡಿ ದೇವರಿಗೆ ಹೇಳ್ತಾರೆ, ಭೂಮಿಗೆ ಬಂದ ಭಾರವನ್ನು ಅದು ನಿನ್ನಿಂದಲೇ ಪರಿಹಾರ ಮಾಡೋಕ್ಕೆ ಸಾಧ್ಯ ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಹೀಗೆ ದೇವರನ್ನು ಸ್ತೋತ್ರ ಮಾಡಿದ ಮೇಲೆ ಅಥ ಸರ್ವಗುಣೋಪೇತಃ ಕಾಲಃ ಪರಮಶೋಭನಃ. ಅಥ ಅಂದರೆ ದೇವತೆಗಳು ಪ್ರಾರ್ಥನೆ ಮಾಡಿದ ನಂತರ ಅಂತ ಅರ್ಥ. ಅಥವಾ ಅಥ ಸರ್ವಗುಣೋಪೇತಃ ಎರಡು ಸೇರಿಸ್ಬಿಡಿ, ಸಮಸ್ತ ಪದ ಮಾಡಿಬಿಡಿ. ಅಥ ಅನ್ನೋ ಶಬ್ದಕ್ಕೇನು ಮಂಗಳ ಅಂತ ಸೂತ್ರದಲ್ಲಿ ಹೇಳ್ತೀವಿ. ಮಂಗಳ ರೂಪಿಯಾದ ಪರಮಾತ್ಮ ಸರ್ವಗುಣೋಪೇತಃ ಕೃಷ್ಣ ಮಧ್ಯರಾತ್ರಿ 12 ಗಂಟೆಯಲ್ಲಿ ಅವತಾರ ಮಾಡಬೇಕಾದ್ರೆ ಎಲ್ಲ ಗ್ರಹಗಳು ಏನೇನಿವು ಉಚ್ಚ ಸ್ಥಾನದಲ್ಲಿದ್ದಂತೆ, ಎಲ್ಲ ಗುಣಗಳು ಅಂತೇನಿದೆಯೋ ಆ ಗುಣಗಳೆಲ್ಲವೂ ಕೂಡ ಉಚ್ಚ ಸ್ಥಾನದಲ್ಲಿದ್ದಾಗ ದೇವರ ಅವತಾರ ಮಾಡಿದ. ಅದಕ್ಕೆ ಅಥ ಸರ್ವಗುಣೋಪೇತಃ ಪರಮಶೋಭನಃ ಕಾಲ, ಪರಮ ಮಂಗಳಕರವಾದ ಕಾಲ ಅಂತ ಹೇಳಿ. ಹಾಗಾದರೆ ದೇವರ ಅವತಾರ ಮಾಡೋದು ಮಂಗಳ ಕಾಲವೇನು, ಎಲ್ಲರಿಗೂ ಮಂಗಳ ಕಾಲವೇನು ಅಂತ ಪ್ರಶ್ನೆ ಮಾಡಿದೆ. ಈಗ ನಮಗಾದರೆ ಸಜ್ಜನರಿಗೆ ಮಂಗಳ ಕಾಲ, ಆದರೆ ಆ ಕಾಲಕ್ಕೆ ಕಂಸ ಇದ್ದ, ಜರಾಸಂಧ ಇದ್ದ, ಶಿಶುಪಾಲ ಎಂತೆಂಥವು ದುಷ್ಟರೆಲ್ಲ ಇದ್ದರು, ಅವರಿಗೆಲ್ಲರಿಗೂ ಕೃಷ್ಣನ ಅವತಾರದಿಂದ ಮಂಗಳವಾಯಿತೇನು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ಹೇಳ್ತಾರೆ, ಪರಮಶೋಭನಃ ಅಂಬಲ್ಲಿ ಪರಂ ಅಶೋಭನ ಕಾಲ ಅಂತ. ಪರಮನ ಶಬ್ದಕ್ಕೆ ಶತ್ರು ಅಂತ ಅರ್ಥ. ಕೃಷ್ಣ ಗೀತೆಯಲ್ಲಿ ಅರ್ಜುನನಿಗೆ ಪರಂತಪ ಅಂತ ಹೇಳ್ತಾರೆ, ಅಂದರೆ ಅರ್ಥ ಏನು, ಶತ್ರುಗಳಿಗೆ ತಾಪಕನೇ ಅಂತ. ಹಾಗಾದ್ರೆ ಇಲ್ಲಿ ಪರಮನ ಶಬ್ದಕ್ಕೇನು ಶತ್ರು ಅಂತ. ಹಾಗಾದರೆ ಶತ್ರುಗಳಾದಂಥವರು ಯಾರು, ಕಂಸಾದಿಗಳು ಅಂತ. ಆ ಕಂಸಾದಿಗಳಿಗೆ ಕೃಷ್ಣನ ಅವತಾರ ಮಾಡುವ ಕಾಲ ಅಶೋಭನ ಕಾಲ, ಅವರಿಗೆ ಅಮಂಗಳ ಕಾಲ ಪ್ರಾರಂಭವಾಯಿತು ಅನ್ನೋ ಅರ್ಥದಲ್ಲಿ ಪರಮಶೋಭನ ಕಾಲ ಅನ್ನೋ ಪದಕ್ಕೆ ಅರ್ಥ. ಇನ್ನೊಂದು ಪರಮನ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಹಾಗಾದ್ರೆ ಏನರ್ಥ ಅಂದರೆ ಶತ್ರುಗಳು, ಸಾಧಕರಿಗೆ ಶತ್ರುಗಳು ಯಾರು ಅಂದರೆ ಕಾಮಕ್ರೋಧಾದಿ. ನಮ್ಮ ದೇಹದಲ್ಲಿ ಎಡಭಾಗದಲ್ಲಿ ಬ್ರಹ್ಮ ಹತ್ಯವೇ ಮೊದಲಾದಂಥ ಪಾಪಗಳನ್ನೇ ದೇಹವಾಗಿ ಹೊಂದಿರುವಂಥ ಪಾಪ ಪುರುಷ ಇದ್ದಂತೆ. ಆ ಪಾಪ ಪುರುಷನಿಗೆ ಕೃಷ್ಣನ ಅವತಾರದ ಕಾಲ ಅವನಿಗೆ ದುಃಖಾದಿಗಳು ಉಂಟಾಯಿತು. ಈ ದೈತ್ಯರು ನನ್ನ ದೇಹದ ಒಳಗೆ ಹೊಕ್ಕಿದ್ದಾರೆ, ಹಾಗೆ ಕಾಮಕ್ರೋಧಾದಿಗಳೆಂಬ ದೈತ್ಯರು ಮನಸ್ಸಿನಲ್ಲಿ ಸೇರಿಕೊಂಡಿದ್ದಾರೆ, ಇವರಿಗೆಲ್ಲರಿಗೂ ಒಂದು ಅಮಂಗಳ ಕಾಲ ಆಗಬೇಕಾಗಿದೆ. ಅಮಂಗಳ ಕಾಲ ಯಾವುದಂದ್ರೆ ಕೃಷ್ಣನ ಕಥೆಯನ್ನ ಯಾವ ವ್ಯಕ್ತಿ ಸದಾ ಕೇಳುವನು ಅಂತಹ ವ್ಯಕ್ತಿಗೆ ಅಮಂಗಳದ ಕಾಲವೆಲ್ಲವೂ ನಾಶವಾಗತ್ತೆ ಅನ್ನುವ ಅರ್ಥದಲ್ಲಿ ಪರಮಃ ಶೋಭನ ಕಾಲ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಹೇಳಿದ್ರೆ ಇನ್ನೊಂದು ಅಥ ಅಂತ ಪದ ಇದೆ. ಅಥ ಅನ್ನೋ ಪದಕ್ಕೆ ಥ ಅಂತ ಒಂದು ಕೂರ್ಮ ಪುರಾಣದಲ್ಲಿ ಒಂದು ವಾಕ್ಯ ಕೊಡ್ತಾರೆ. ಥ ಅನ್ನೋ ಶಬ್ದಕ್ಕೇನು ಅನ್ನ ಅಂತ ಅರ್ಥ. ಅಥ ಅನ್ನೋ ಶಬ್ದಕ್ಕೇನು ಅನ್ನ ಇಲ್ಲದೆ ಇರುವ ದಿನ ಅಂತ. ಹಾಗಾದ್ರೆ ಏನು ಅನ್ನ ಇಲ್ಲದೆ ಇರ್ತಿರು ಸಂದೆ, ಕೃಷ್ಣ ಹುಟ್ಟಿದಂತ ದಿನದ ರಾತ್ರಿಯಲ್ಲಿ ದೇವರಿಗೆ ನೈವೇದ್ಯ ಮಾಡ್ತೀವಿ, ಎಲ್ಲ ಪದಾರ್ಥಗಳು ನೈವೇದ್ಯ ಮಾಡ್ತೀವಿ. ಆದರೆ ಆ ದಿನ ರಾತ್ರಿ ವೇಳೆಯಲ್ಲಿ ನೀನು ಏನನ್ನು ತಿನ್ನಬೇಡ ಅಂತ ಹೇಳ್ತಾರೆ. ಕೃಷ್ಣನ್ ನೈವೇದ್ಯ ಮಾಡು, ನೀ ತಿನ್ನಬೇಡ. ಯಾಕೆ ತಕಾರಕ್ಕೆ ಅನ್ನ, ಅನ್ನ ಕೆಲವರು ಮನೆಯಲ್ಲಿ ಅನ್ನನೂ ದೇವರಿಗೆ ನೈವೇದ್ಯ ಮಾಡ್ತಾರೆ, ತಪ್ಪಲ್ಲ. ಮತ್ತೆ ಮುಸರೆ ಪದಾರ್ಥವನ್ನು ದೇವರಿಗೆ ನೈವೇದ್ಯ ಮಾಡ್ತಾರೆ, ಮುಸರೆ ಆಗದೇ ಇರುವ ಕರೆದಿರುವ ಪದಾರ್ಥಗಳನ್ನು ದೇವರಿಗೆ ನೈವೇದ್ಯ ಮಾಡ್ತಾರೆ. ಆದರೆ ಮುಸರೆ ಪದಾರ್ಥ ನೈವೇದ್ಯ ಮಾಡಿದ್ರೆ ಅದು ಮಾರನೇಸ ರಮಾ ನೈವೇದ್ಯ ತನಕ ಇರೋದಿಲ್ಲ ಅಂತ ನಮ್ಮಲ್ಲಿ ಕೆಲವರು ಅದನ್ನು ಬಿಡ್ತಾರೆ. ಯಾಕೆ ಆ ದಿನ ಕೃಷ್ಣನಿಗೆ ರಾತ್ರಿ ವೇಳೆಯಲ್ಲಿ ಅರ್ಗೆ ಕೊಟ್ಟಮೇಲೆ ನಾವು ಯಾಕೆ ತಿನ್ನಬಾರದು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಇದೆ. ಯಾಕೆ ತಿನ್ನಬಾರದು ಅಂದರೆ ದೇವರು ಶಾಸನ ಮಾಡಿದ್ದಾನೆ, ಲಕ್ಷ್ಮೀದೇವಿಗೆ ಎಂದು ನೈವೇದ್ಯ ಇರೋದಿಲ್ಲವೋ, ಮುಖ್ಯ ಪ್ರಾಣದೇವರಿಗೆ ಎಂದು ನೈವೇದ್ಯ ಇರೋದಿಲ್ಲವೋ,
ಆ ದಿನ ವೈಷ್ಣವರು ಉಪವಾಸ ಮಾಡಬೇಕು ಅಂತ ದೇವರು ಭಾರದ್ವಾಜ ಸಂಹಿತೆಯಲ್ಲಿ ವಾಕ್ಯ ಕೊಡ್ತಾರೆ. ಅದರಿಂದ ಆ ದಿನ ರಾತ್ರಿ ಕೃಷ್ಣನಿಗೆ ನೈವೇದ್ಯ ಆಗಿದೆ, ಆದರೆ ರಮಾದೇವಿಗೆ ನೈವೇದ್ಯ ಇಲ್ಲ, ಹಾಗೆ ಪ್ರಾಣದೇವರಿಗೆ ನೈವೇದ್ಯ, ಇವರಿಬ್ಬರಿಗೆ ನೈವೇದ್ಯ ಇಲ್ಲ. ನೋಡಿ, ಏಕಾದಶಿ ಕೂಡ ನೈವೇದ್ಯ ಮಾಡ್ತೀವಿ. ಇವತ್ತು ಸ್ವಾಮಿಗಳು ಏಕಾದಶಿ ಸಹ ಕಾಯಿ ನೈವೇದ್ಯ ಮಾಡ್ತಾರೆ. ಹಾಗಾದರೆ ಕಾಯಿ ನೈವೇದ್ಯ ಮಾಡಿದ್ರು ಕೃಷ್ಣನಿಗೆ ಅಂದ ತಕ್ಷಣಕ್ಕೆ ಲಕ್ಷ್ಮೀದೇವಿಗೆ ನೈವೇದ್ಯ ಮಾಡುವುದಿಲ್ಲ, ಆ ಕಾಯಿನ ಹಾಗೆ ಇಟ್ಕೊಳ್ತಾರೆ. ಅದನ್ನು ಯಾವಾಗ ಮಾಡ್ತಾರೆ? ಮಾರನೇ ದಿವಸ ರಮಾದೇವಿಗೆ ನೈವೇದ್ಯ ಮಾಡುವ ಸಂದರ್ಭದಲ್ಲಿ ಅದನ್ನು ನೈವೇದ್ಯ ಮಾಡ್ತಾರೆ. ಅಂದಮೇಲೆ ಎಷ್ಟು ಸೂಕ್ಷ್ಮ ಇದೆ. ಅದರಿಂದ ಅಥಾನು ಶಬ್ದಕ್ಕರ್ಥೇನು, ಥಾನು ಶಬ್ದಕ್ಕೆ ಅನ್ನ ಅಂತ, ಅಥಾನು ಶಬ್ದಕ್ಕೇನು ಅನ್ನ ಇಲ್ಲದೆ ಇರುವ ದಿನ ಅಂದರೆ ಕೃಷ್ಣನಿಗೆ ಕೃಷ್ಣನ ಹುಟ್ಟುವ ದಿನದ ರಾತ್ರಿಯಲ್ಲಿ ಅರಿಕೆ ಕೊಟ್ಟು ಉಪವಾಸ ಮಾಡಿ ಅನ್ನಾದಿಗಳನ್ನು ಸ್ವೀಕಾರ ಮಾಡಬೇಡಿ ಅನ್ನುವ ಅರ್ಥದಲ್ಲಿ ಇಲ್ಲಿ ನಮಗೆ ಅತ ಸರ್ವಗುಣೋಪೇತ ಕಾಲಃ ಪರಮಶೋಭನಃ ಅಂತ ಹೇಳ. ಇದಾದ ಮೇಲೆ ನದ್ಯ ಪ್ರಸನ್ನ ಸಲೀಲಾಹ ಹರದಾಹ ಜಲರುಹ ಶ್ರಿಯಃ ದ್ವಿಜಾಲಿಕುಲ ಸನ್ನಾದಸ್ತಪಕಾಹ ವನರಾಜಯಃ. ಕೃಷ್ಣ ಹುಟ್ಟುವ ಕಾಲಕ್ಕೆ ನದಿಗಳೆಲ್ಲ ಪ್ರಸನ್ನವಾಗಿ ಹರಿತಾಯಿತು ಅಂತ ಹೇಳ್ತಾರೆ. ಅದರ ಏನು ಪ್ರಸನ್ನ, ನದಿಗಳು ಪ್ರಸನ್ನವಾಗಿ ಅಂದರೆ ತುಂಬಿ ಹರಿತಾಯಿತು ಅಂತ. ಇದನ್ನು ಹೇಳುವ ಅವಶ್ಯಕತೆ ಏನು ಅಂತ ಪ್ರಶ್ನೆ ಕೇಳ್ತಾರೆ. ಯಾಕೆ ನದಿ ತುಂಬಿ ಹರಿದೇ ಹರಿಯುತ್ತೆ? ಇವತ್ತು ನಾವು ಟಿ ವಿ ಮಾಧ್ಯಮದಲ್ಲಿ ಕೂತ್ಕೊಂಡ್ರೆ ಎಷ್ಟು ಉತ್ತರ ಭಾರತದಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಷ್ಟು ನದಿ ತುಂಬ ಹರಿತಾ ಇದೆ. ಮಳೆಗಾಲ ಮೇಲೆ ತುಂಬ ಹರಿದೇ ಹರಿಯುತ್ತೆ. ಕೃಷ್ಣ ಹುಟ್ಟಿದ ಮಳೆಗಾಲದಲ್ಲಿ ಅಲ್ವಾ? ಅಂದಮೇಲೆ ಕೃಷ್ಣ ಹುಟ್ಟುವ ಕಾಲಕ್ಕೆ ನದಿಗಳೆಲ್ಲ ತುಂಬಿ ಹರಿತಾಯಿತು ಅಂತ ಹೇಳುವ ಮುಖ್ಯ ಉದ್ದೇಶವೇನಿದೆ ಅಂತಂದರೆ ಅದಕ್ಕೆ ಕಾರಣ ಇದೆ. ಏನು ಕಾರಣ ಅಂದರೆ ರಾಕ್ಷಸರ ಪ್ರಭಾವಕ್ಕೆ ಈ ಪಾಪಿಷ್ಟರು ಈ ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡಿ ಎಲ್ಲಿ ಪಾಪಗಳನ್ನು ಕಳೆದುಕೊಂಡು ಬಿಡ್ತಾರೋ ಅನ್ನೋ ಕಾರಣದಿಂದ ಭೂದೇವಿ ಭೂಮಿಯ ಮೇಲೆ ಹರಿಯುವಂಥ ಪವಿತ್ರವಾದ ನದಿಗಳನ್ನು ಭೂಮಿಯ ತೆಳಗೆ ಹರಿಯೋದಕ್ಕೆ ಶುರು ಮಾಡಿಸ್ಬಿಟ್ಲಂತೆ. ಎಲ್ಲ ಭೂಮಿ ಒಳಗೆ ಗುಪ್ತಗಾಮಿನಿಯಾಗಿ ಹರಿತಾ ಇತ್ತು. ಯಾವಾಗ ಕೃಷ್ಣ ಅವತಾರ ಮಾಡುವ ಕಾಲ ಬಂತು ಅದೇ ರಾತ್ರಿಯಲ್ಲಿ ನದಿಗಳೆಲ್ಲ ಪ್ರಸನ್ನವಾಗಿ ಮೇಲೆ ಹರಿಯೋದಕ್ಕೆ ಶುರುವಾಯಿತಂತೆ. ಅದರ ಹರಿಯೋದ್ರಿಂದ ಏನರ್ಥ ಅಂದರೆ ಜಗನ್ನಿಯಾಮಕ ಹುಟ್ಟಿದ್ದಾನೆ, ಅವತಾರ ಮಾಡ್ತಾ ಇದ್ದಾನೆ, ಇನ್ನು ನಮಗೆ ಯಾವುದೇ ಥರ ಹಿಂಸೆ ಇಲ್ಲ, ಈ ಜಗತ್ತು ಪವಿತ್ರವಾಗ್ತಾ ಇದೆ ಅನ್ನುವ ಅರ್ಥದಲ್ಲಿ ನದ್ಯ ಪ್ರಸನ್ನ ಸಲೀಲ. ಇನ್ನು ಎರಡನೇದು, ರಾತ್ರಿ ವೇಳೆಯಲ್ಲಿ ಕೃಷ್ಣ ಹುಟ್ಟಿದಾಗ ರಾತ್ರಿ ವೇಳೆಯಲ್ಲಿ ಯಾರ್ಯಾರು ಇದ್ದಿದ್ದು? ನಾವು ಅವರು ಇವರು ಅಂತ ಹೆಸರು ಹೇಳಿದ್ರೆ ನೋಡಿ, ರಾತ್ರಿ ವೇಳೆಯಲ್ಲಿ ಎದ್ದಿರುವಂಥ ವ್ಯಕ್ತಿಗಳ ಹೆಸರೇ ಹೇಳಿಲ್ಲ. ಹಂಗಾದ್ರೆ ರಾತ್ರಿ ವೇಳೆಯಲ್ಲಿ ಎದ್ದಿರೋರು ಯಾರು? ರಾಕ್ಷಸರು. ಅವರಿಗೇನಂತ ಕರಿತೀವಿ? ನಿಶಾಚರರು. ನಿಶಾ ಅಂದರೆ ರಾತ್ರಿ, ರಾತ್ರಿಯಲ್ಲಿ ಸಂಚಾರ ಮಾಡುವಂಥವರಿಗೆ ನಿಶಾಚರರು ಅಂತ. ಹಾಗಾದರೆ ಕೃಷ್ಣ ಹುಟ್ಟುವ ದಿನದ ರಾತ್ರಿ ವೇಳೆಯಲ್ಲಿ ಇವರೆಲ್ಲ ಎದ್ದಿದ್ರೇನು ಅಂದರೆ ಎಲ್ಲರೂ ಮಲಗಿಬಿಟ್ಟಿದ್ದಂತೆ. ಹೌದು, ಅವರು ಮಲಗಿದ್ರು ಅಂತ ನಿಮ್ಗೆ ಹೇಗೆ ಗೊತ್ತು? ಆ ಮುಂದಿನ ಶ್ಲೋಕ ಓದಿದಾಗ ಗೊತ್ತೆ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಮ ಶ್ಲೋಕಗಳನ್ನು ಓದಿದಾಗ ಕೃಷ್ಣ ಹುಟ್ಟುವ ಕಾಲಕ್ಕೆ ಕೃಷ್ಣನ ದೇಹದ ಕಾಂತಿ ಎಷ್ಟಿತ್ತು ಅಂತ ಕೇಳ್ತಾರೆ. ಕೃಷ್ಣನ ದೇಹದ ಕಾಂತಿ ಎಷ್ಟು ಎಷ್ಟು ಅಂತ ಕೇಳಿದ್ರೆ ಅನಂತ ಸೂರ್ಯರ ಕಾಂತಿ. ಭಗವಂತ ಹುಟ್ಟಿದ ಅವನ ದೇಹದಿಂದ ಅನಂತ ಸೂರ್ಯರ ಕಾಂತಿ ಬಂತು, ಬೆಳಕು ಬಂತು. ಆ ಬೆಳಕನ್ನು ನೋಡಿ ರಾತ್ರಿ ವೇಳೆಯಲ್ಲಿ ಎದ್ದಿರುವಂಥ ಪಕ್ಷಿಯು ಮಲಗಿತ್ತಂತೆ. ಹಾಗಾದರೆ ಪಕ್ಷಿಗಳ ಜಾತಿಯಲ್ಲೇ ಒಂದಾದಂಥ ಗೂಬೆ, ಆ ಗೂಬೆ ಯಾವಾಗಲೂ ರಾತ್ರಿ ವೇಳೆಯಲ್ಲಿ ಎದ್ದಿರತ್ತೆ. ಆದರೆ ಕೃಷ್ಣ ಹುಟ್ಟಿದ ದಿನ ರಾತ್ರಿ ಮಲ್ಕೊಂಡಿತ್ತಂತೆ. ಅದು ಮಲಗಿದ್ದು ನಿಮಗೆ ಹೇಗೆ ಗೊತ್ತು ಅಂದರೆ ಕೃಷ್ಣನ ದೇಹದ ಕಾಂತಿ ಆ ಬೆಳಕನ್ನು ನೋಡಿ ಅದರ ಮನಸ್ಸಿನಲ್ಲಿ ಹೀಗೆ ಬಂತಂತೆ, ಓ ಸೂರ್ಯೋದಯವಾಗಿದೆ ಅಂತ ರಾತ್ರಿನೇ ಮಲ್ಕೊಂಡ್ಬಿಡ್ತಂತೆ. ಉಳಿದ ಎಲ್ಲ ಪಕ್ಷಿಗಳಿಗೆ ಸೂರ್ಯೋದಯವಾಯಿತು ಅಂತ ರಾತ್ರಿ ವೇಳೆಯಲ್ಲಿ ಎದ್ದು ಧ್ವನಿ ಮಾಡೋದಕ್ಕೆ ಶುರುವಾಯಿತು. ಅಂದರೆ ಕೃಷ್ಣ ಹುಟ್ಟುವ ಕಾಲಕ್ಕೆ ಏನೇನು ಒಂದು ವೈಚಿತ್ರ ಅಂತ ಹೇಳ್ತಿಲ್ಲ, ವಿಚಿತ್ರ ನಡೀತು ಅನ್ನೋದಕ್ಕೆ ಇದನ್ನು ದ್ವಿಜಾದಿ, ದ್ವಿಜಾನು ಶಬ್ದಕ್ಕೆ ಪಕ್ಷಿಗಳು ಅಂತ. ಅದು ದ್ವಿಜ ಶಬ್ದಕ್ಕೆ
ಭಗವಂತನಿಗೆ ಸಂತೋಷ ಕೊಡುವಂಥ ಪಕ್ಷಿಗಳು ಅಂತ ಅರ್ಥ. ಗೂಬೆಯನ್ನು ಪಕ್ಷಿ ಜಾತಿಗೆ ಸೇರಿದ್ದು, ಆದರೆ ಅದನ್ನು ನಾವು ದ್ವಿಜ ಶಬ್ದದಿಂದ ತೆಗೆದುಕೊಳ್ಳಬಾರದು ಅಂತ ಹೇಳಿದೆ. ಅಂದಮೇಲೆ ದ್ವಿಜಾನ ಶಬ್ದಕ್ಕೆ ಬ್ರಾಹ್ಮಣರು ಅಂತ. ಇನ್ನು ದುಂಬಿ ಹುಳುಗಳು, ಆ ದುಂಬಿ ಹಾಕೊಂಡು ಹೊರಡ್ತಂತೆ. ಎಲ್ಲಿ ಹೊರಡ್ತು ಅಂದರೆ ಅರಳಿರುವಂಥ ನೈದೆಲೆ ಪುಷ್ಪ ಕುಮುದ ಅಂತ ಒಂದು ಪುಷ್ಪ, ಹೂವಿನಲ್ಲಿ ಅರಳುವಂಥ ನೀಲಕಮಲ, ಆ ಕಮಲದಲ್ಲಿ ತುಂಬಿರುವಂಥ ಮಧುವನ್ನು ಆಸ್ವಾದಿಸಬೇಕು ಅಂತ ಹಾರ್ಕೊಂಡು ಹೊರಡ್ತಂತೆ. ಅಂದರೆ ಚಂದ್ರನ ಕಾಂತಿ, ಪರಮಾತ್ಮನ ಕಾಂತಿ, ಈ ಎರಡು ಕಾಂತಿಯಿಂದ, ಚಂದ್ರನ ಕಾಂತಿಯಿಂದ ಅರಳಿದಂಥ ನೀಲಕಮಲದ ಹೂಗಳು ಅರಳಿತಂತೆ. ಇನ್ನು ಪರಮಾತ್ಮನ ದೇಹದ ಕಾಂತಿಯಿಂದ ಹಗಲೇ ಸೂರ್ಯೋದಯದಿಂದ ಅರಳುವಂಥ ಹೂಗಳೆಲ್ಲ ರಾತ್ರಿ ವೇಳೆಯಲ್ಲೇ ಅರಳಿಬಿಟ್ಟಿತ್ತಂತೆ. ಆ ರಾತ್ರಿ ವೇಳೆಯಲ್ಲಿ ಅರಳಿದ್ದರಿಂದ ಎಲ್ಲ ದುಂಬಿಗಳೆಲ್ಲ ಹಾರ್ಕೊಂಡು ಹೋಯ್ತಂತೆ ರಾತ್ರಿ ವೇಳೆಯಲ್ಲಿ ಅನ್ನುವ ಅರ್ಥದಲ್ಲಿ ದ್ವಿಜಾಲಿ ಆಲಿ ಅನ್ನೋ ಶಬ್ದಕ್ಕೆ ಈ ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ನದಿಗಳು ಎಲ್ಲ ಇದಾದರೆ ವನರಾಜಯ, ವನಜರ, ವನಜ, ವನರಾಜಯ ಅಂದರೆ ಒಂದು ನೀರು ಅಂತ ಅರ್ಥ ಮಾಡು. ವನ ಶಬ್ದಕ್ಕೆ ನೀರು ಅಂತ, ವನಜ ಅಂತ ಹೆಣ್ಮಕ್ಳಿಗೆ ಹೆಸರು ಕೇಳ್ತಾರೆ. ವನ ಅಂದರೆ ನೀರು ಅಂತ, ನೀರಿನಲ್ಲಿ ಹುಟ್ಟಿದ ಕಮಲ ಅಂತ. ವನ ಅಂದರೆ ಕಾಡು ಅಂತ. ವನರಾಜ ಅಂದರೆ ಅನೇಕ ಸರೋವರಗಳಲ್ಲಿ ಇರುವಂಥ ಕಮಲಗಳೆಲ್ಲ ಅರಳಿದ್ದರಿಂದ ಆ ನೀರು ಎಷ್ಟು ಸ್ವಚ್ಛವಾಗಿತ್ತು ಅಂತ ಒಂದು ಅರ್ಥ. ಇನ್ನು ಅನೇಕ ಕಾಡುಗಳಲ್ಲಿ ಇರುವಂಥ ಎಲ್ಲ ಹೂಗಳು ಒಳ್ಳೆ ಕಾಂತಿಯಿಂದ ಕೂಡಿತ್ತು ರಾತ್ರಿ ವೇಳೆಯಲ್ಲಿ ಅನ್ನುವ ಅರ್ಥವನ್ನು ತಿಳಿಸಿದರೆ, ಇಷ್ಟಾದ ಮೇಲೆ ನಿಶೀಥೇ ತಮ ಉದ್ಭೂತೆ ಜಾಯಮಾನೇ ಜನಾರ್ದನೆ ಅಂತ ಹೇಳಿ, ನಿಶೀಥೆ ಅನ್ನೋ ವಿಚಾರದಲ್ಲಿ ಹೇಗೆ ತೋಳ್ಬೇಕು ಅಂದರೆ, ನಿಶೀಥೆ ತಮ ಉದ್ಭೂತೆ ಜಾಯಮಾನೇ ಜನಾರ್ದನೆ ಅನ್ನೋದು ಶಬ್ದಕ್ಕೆ ಮಧ್ಯರಾತ್ರಿ ಆಗಿರಲು ನಿಶೀಥ. ನಿಶಿ ನೋಡಿ, ಇಷ್ಟೊತ್ತಲ್ಲೂ ಕತ್ತಲಾಯಿತು ಅಂತ, ಮಧ್ಯರಾತ್ರಿ ಕತ್ತಲೆಗೂ ಈಗ ನಡೀತಿರುವ ಕತ್ತಲೆಗೂ ವ್ಯತ್ಯಾಸ ಇದೆ. ಮಧ್ಯರಾತ್ರಿ ಆಗಿರಲು ಅಂದರೆ ಆ ಕತ್ತಲೆ ನಿಬಿಡವಾದ ಕತ್ತಲೆ, ಅಂತಹ ಕತ್ತಲೆಯಲ್ಲಿ ಜಾಯಮಾನೇ ಜನಾರ್ದನೆ ಜನಾರ್ದನನು ಹುಟ್ಟುತ್ತಿರಲು ಅಂತ. ನಿಶೀತೆ ತಮ ಉದ್ಭೂತಿ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಏನು ಅಂದರೆ, ತಮೋಗುಣಕ್ಕೆ ಅಭಿಮಾನಿಯಾದಂಥ ದುರ್ಗಾದೇವಿಯು ಅದೇ ದಿನ ರಾತ್ರಿ ಹುಟ್ಟುತ್ತಿರಲು. ಇಬ್ಬರು ಹುಟ್ಟಿದ್ದಾರೆ, ಗಂಡ ಹೆಂಡತಿ, ಆದರೆ ಭಗವಂತ ಮೊದಲು ಹುಟ್ಟಿದ, ಅನಂತರ ದುರ್ಗಾದೇವಿ. ಮತ್ತೊಮ್ಮೆ ಈ ಶ್ಲೋಕ ಹೇಳ್ತಾರೆ, ನಿಶೀಥ ಥಾನು ಶಬ್ದಕ್ಕೇನರ್ಥ, ಅನ್ನ ಅಂತ ಅರ್ಥ. ಸಾಮಾನ್ಯ ದಿನದ ರಾತ್ರಿ ವೇಳೆಯಲ್ಲಿ, ಮಧ್ಯರಾತ್ರಿಯಲ್ಲಿ ಮನೆಯಲ್ಲಿ ಯಾರಾದರೂ 12 ಗಂಟೆ ಮೇಲೆ ಊಟ ಕೂತ್ರೆ ಏನೋ ಒಳ್ಳೆ ಪಿಶಾಚಿಗಳ ಕಾಲದಲ್ಲಿ ಊಟ ಕೂತಿದೆಯಲ್ಲ ಅಂತ. ಇನ್ನು ಕೃಷ್ಣ ಹುಟ್ಟಿದಂಥ ರಾತ್ರಿ ವೇಳೆಯಲ್ಲಿ ಅನ್ನ ಯಾವತ್ತೂ ನಿಷಿದ್ಧ ಎಂಬ ಅರ್ಥದಲ್ಲಿ ನಿಶೀತೆ ತಮ ಉದ್ಭೂತೆ. ಇಲ್ಲಿ ಇನ್ನೊಂದು ಅರ್ಥ, ಜಾಯಮಾನೇ ಜನಾರ್ದನೆ ಎಂಬ ಪದಕ್ಕೆ ಅಜಾಯಮಾನ ಜನಾರ್ದನೆ ಅಂತ ಅಷ್ಟು ಕೂಡಿಸಿ ಒಂದು ಪದ ಮಾಡಿ. ಹೀಗೆ ಅರ್ಥ ಮಾಡೋದ್ರಿಂದ ಏನು ಅರ್ಥ ಸಿಗತ್ತೆ ಅಂದರೆ, ಈಗ ನೋಡಿ, ನಮಗೆಲ್ಲರಿಗೂ ಒಂದು ದುಃಖ ಇದೆ. ಕೃಷ್ಣನ ಕಥೆ ಕೇಳೋದು ಬಹಳ ಖುಷಿ ಇದೆ, ಕೃಷ್ಣಾಷ್ಟಮಿ ಬಂದಾಗ ದುಃಖ ಇದೆ. ಎಲ್ಲರಿಗೂ ಈಗಿನ ಅನುಭವ ಮುಗಿದಿದೆ. ಗೋಕುಲಾಷ್ಟಮಿ ಅಂತ ಯುಗಾದಿ ಪಂಚಾಂಗ ಬಂದ ಕೂಡಲೇ ಯಾರ ತಿಳುವಳಿಕೆ ಇದ್ದವರು ನೋಡಿದ್ದೀನಿ ಪಂಚಾಂಗ ಹೀಗಿದೆ ಅಂದರೆ, ಏ ನೋಡಪ್ಪ ಈ ಸಲ ಗೋಕುಲಾಷ್ಟಮಿ ಪಾರಣೆ ಎಷ್ಟೊತ್ತಿಗೆ ಅಂತ ಕೇಳ್ತೀವಿ. ಈ ಸಲ ಅಂತೂ ಎಲ್ಲರೂ ಸುಸ್ತೊಡೆದ್ಬಿಟ್ಟಿವಿ. ನಮಗೆಲ್ಲಿ ಯುಗಾದಿ ಹಬ್ಬ ದಿವಸ ಮೆಂಟಲಿ ಪ್ರಿಪೇರ್ ಅವತ್ತೇ ನಾವು ಅದು ಶುರು ಮಾಡಿಬಿಡ್ತೀವಿ, ಯೋ ಗೋಕುಲಾಷ್ಟಮಿ ಮತ್ತೆ ನೋಡಿ ಬಂತು ಈ ಸಲ ಬಂತೆ. ಕೆಲವರಂತೂ ನಮಗೇನು ಪ್ರಾತಃ ಪಾರಣನೇ ಇಲ್ವಾ ನಮ್ಮ ಜೀವನದಲ್ಲಿ ಅಂತ. ವ್ಯಾಸರಾಜರು ಮಠದವ್ರಿಗೆ ವ್ಯಾಸರಾಜರು ಮಾಡಿರೋ ದೊಡ್ಡ ಅನುಗ್ರಹ ಏನು ಅಂದರೆ ಪ್ರಾತಃ ಪಾರಣ ಇಟ್ಬಿಡಿ ಅಂತ ಶ್ರೀಪಾದರಾಜರು ವ್ಯಾಸರಿಗೆ. ಉಳಿದ ಮಠಗಳಿಗೆ ಅದು ಏನೋ ಗೊತ್ತಿಲ್ಲ, ಕೃಷ್ಣನ ದೃಷ್ಟಿ ಅಲ್ಲಿ ಜಾಸ್ತಿ ಇದೆ ಅಂತ ಕಾಣುತ್ತೆ. ಹಿಂಗಾಗಿ ಆ ಎರಡೆರಡು ಮುಗಿಯೋ ಅಷ್ಟರಲ್ಲಿ ನಮ್ದೆಲ್ಲ ಮುಗಿದೋಗಿರುತ್ತೆ. ನಮ್ಮ ಗೋಕುಲಾಷ್ಟಮಿ ಯಾಕೆ ಬಂತಪ್ಪ ಅಂತ ಅನ್ಸುತ್ತೆ, ಈ ಸ್ಥಿತಿಗೆ ಬರ್ತೀವಿ.
ಆವಾಗ ನಮ್ಗನ್ಸುತ್ತೆ ಕೃಷ್ಣ ಯಾಕೆ ರಾತ್ರಿ ವೇಳೆಯಲ್ಲಿ ಹುಟ್ಟಿದ, ಬೆಳಗ್ಗೆ ಹುಟ್ಟಿದ್ರೆ ಅವನು ಕ್ವಶನ್ ಮಾಡೋರು ಯಾರು, ಒಳ್ಳೆ ಮಧ್ಯಾಹ್ನ ವೇಳೆಯಲ್ಲಿ ಹುಟ್ಟಿದ್ರೆ ಯಾರು ಪ್ರಶ್ನೆ ಕೇಳೋರು, ಸಾಯಂಕಾಲ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು. ಅದೆಲ್ಲ ಬಿಟ್ಟು ರಾತ್ರಿ 12 ಗಂಟೆಗೆ ಯಾಕೆ ಹಿಡಿದ ಕೃಷ್ಣ? ಕೃಷ್ಣನ ಕಥೆ ಕೇಳಕ್ಕೆ ಇಷ್ಟಪಡ್ತೀವಿ, ಆದರೆ ಕೃಷ್ಣನ ಹುಟ್ಟುವ ಮಾತ್ರ ಇದೊಂದೇ ನಮ್ಗೆ ಹಿಂಸರಿ ಆಚಾರ, ಇನ್ಯಾವುದು ಇಲ್ಲ ಅಂತಂದ್ರೆ ದೇವ್ರು ಹೇಳ್ದ, ನೀವು ಈ ತರ ದುಃಖ ಪಡ್ತೀರಿ, ನಂದೊಂದು ಸ್ವಲ್ಪ ದುಃಖ ಕೇಳಿ ಅಂತ. ಸ್ವಾಮಿ ನಿಂದೇನು ದುಃಖ ಅಂತ, ನಾನು ರಾಮದೇವರ ಕಾಲದಲ್ಲಿ ನಾನು ಹುಟ್ಟಿದ್ದೆ ಯಾವಾಗ, ಮಧ್ಯಾಹ್ನ 12 ಗಂಟೆಯಲ್ಲಿ ಹುಟ್ಟಿದೆ. ಅವತ್ತು ಏನಾಯ್ತು ಅಂದ್ರೆ ಎಲ್ಲ ದೈತರು ರಾಮನ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ರು. ಏನು ಹೇಳಿದ್ರು ಅಪಪ್ರಚಾರ ಅಂದ್ರೆ, ದೇವತೆಗಳ ಲೋಕಕ್ಕೆ ಹೋಗಿ ದೇವತೆಗಳಿಗೆಲ್ಲ ಹೇಳುತ್ತೆ, ನಿಮ್ಮ ವಿಷ್ಣುವಿಗೆ ನಮ್ಮನ್ನು ಕಂಡ್ರೆ ಬಹಳ ಭಯ, ಯಾಕೆ ಅಂದ್ರೆ ನಾವು ಮಲ್ಕೊಂಡಿರೋ ಕಾಲಕ್ಕೆ ಅವನು ಹುಟ್ಟಿದನ್ರಿ, ನಮಗೆ ಎಚ್ಚರ ಇರೋ ಕಾಲಕ್ಕೆ ಅವನು ಹುಟ್ಟಿದ್ರೆ ಅವನ ಯೋಗ್ಯತೆ ಏನಂಬುದ ನಾವು ತಿಳಿಸ್ತಾ ಇದ್ವಿ, ಅವನಿಗೆ ನಮ್ಮ ಕಂಡ್ರೆ ಭಯ, ಅದಕ್ಕೆ ಭಯ ಇದೆ ಎಂಬುದನ್ನ ಎಷ್ಟು ಸ್ಪಷ್ಟವಾಗಿ ತೋರಿಸಿದ ಅವನು ಅಂದ್ರೆ ಹಗಲಲ್ಲೇ ಹುಟ್ಟುಬಿಟ್ಟ ನಿಮ್ಮ ರಾಮ, ಹೀಗೆಲ್ಲ ಹೇಳ್ಬಿಟ್ರಂತೆ. ಅಂದ್ರೆ ರಾಮ ಒಬ್ಬ ದುರ್ಬಲ ಅಂತ ಪ್ರಚಾರ ಮಾಡದಂತೆ, ಬಲಹೀನ, ರಾಕ್ಷಸನ ಕಂಡ್ರೆ ಅವನಿಗೆ ಭಯ, ಹೀಗೆಲ್ಲ ಮಾತಾಡದ್ರಂತೆ. ಹೀಗೆ ಮಾತನ್ನು ಕೇಳಿದ ದೇವತೆಗಳು ಓಡೋಡಿ ರಾಮನ ಮುಂದೆ ಬಂದು ಹೇಳದಂತೆ, ರಾಮ ಹೀಗೆ ನಿನ್ನ ಬಗ್ಗೆ ಹೇಳ್ತಾ ಇದ್ದರು, ಈ ಮಾತುಗಳು ಮುಕ್ತಿಗೆ ಯೋಗ್ಯ ಜೀವಿಗಳಿಗೆ ಕೇಳಿಸಿದ್ರೆ ಹೌದೇನೋ ಅಂತ ಅವ್ರ ಮನಸ್ಸಲ್ಲಿ ಸಂಶಯ ಬರುತ್ತೋ, ಇದನ್ನು ಹೇಗಾರ ಸರಿ ಮಾಡಪ್ಪ, ರಾಮ ಹೇಳ್ದ ಮುಂದಿನ ಅವತಾಲು ಸರಿಪಡಿಸ್ತೀನಿ ಅಂತ. ದೇವತರು ದೈತ್ಯರು ಮಾಡಿದ ಅಪವಾದಕ್ಕೆ ಇವತ್ತು ನಾವು ಶಿಕ್ಷೆ ಅನುಭವಿಸ್ತಾ ಇದ್ದೀವಿ. ಅವರು ಅವತ್ತು ಅಪಪ್ರಚಾರ ಮಾಡದಿದ್ರೆ ಸುಖವಾಗಿ ಮಧ್ಯಾಹ್ನ ಹುಟ್ಟುತ್ತಿದ್ದ ನಮ್ಗೆ ಸುಖವಾಗ್ತಿತ್ತು, ಅವರು ಮಾಡಿದ ಅಯೋಗ್ಯರು ಮಾಡಿದ ತಪ್ಪಿಗೆ ರಾತ್ರಿ 12 ತನಕ ಉಪವಾಸ ಕೂತಿರು. ಅದಕ್ಕೆ ದೇವರು ಹೇಳ್ದ, ಭೀಷಾಸ್ಮಾನ್ ವಾತಃಪವತೆ, ನನಗೆ ಯಾರು ಭಯವಿಲ್ಲ. ಇಷ್ಟೆಲ್ಲ ತತ್ವವನ್ನ, ಇಷ್ಟು ಕಥೆಯ ಚಿಂತನವನ್ನ ಅಜಾಯಮಾನ ಜನಾರ್ದನ, ಹೇಗೆ ಅಜಂ ಅಯಂ ಅನೇಜತ್ ಅರ್ಥನೆ ಅಂದ್ರೆ ಏನರ್ಥ, ಅಜಂ ಜನಿರಹಿತ, ಇವನಿಗೆ ಹುಟ್ಟುವಿಕೆ ಇಲ್ಲ, ಇವನಿಗೆ ಹುಟ್ಟೋದಿಲ್ಲ ಅಂತ ಯಾರು ತಿಳಿತಾರೋ ಅವರಿಗೆ ಹುಟ್ಟುವಿಕೆ ಇಲ್ಲದಂತೆ ಮಾಡ್ತಾನೆ. ಅಜಂ ಅಯಂ ಇವನು ಯಾರು, ಈ ಕೃಷ್ಣ ಇದನ್ನಲ್ಲ, ಇವನು ಎಂಥವರು, ಅನೇಜತ್, ಇದು ಉಪನಿಷತ್ತಲ್ಲಿ ಬರುತ್ತೆ. ಅನೇಜತ್ ಅನ್ನೋ ಶಬ್ದ ಈಶಾವಾಸ್ಯ ಮಂತ್ರದಲ್ಲಿ ಅನೇಜದೇಕಂ ಮನಸೋಜವೀಯ, ಏಜತ್ ಅನೇಜತ್, ಏಜತ್ ಅಂದ್ರೆ ಏಜರ್ ಕಂಪನಿ, ಅನೇಜತ್ ಅಂದ್ರೆ ರಾಕ್ಷಸರ ಭಯವಿಲ್ಲ ಅಂತ ರಾತ್ರಿ ವೇಳೆಯಲ್ಲಿ ಹುಟ್ಟಿ ತೋರಿಸಿದ, ನನಗೆ ಯಾವ ರಾಕ್ಷಸರ ಭಯವೂ ನನಗಿಲ್ಲ, ಇದನ್ನು ಸ್ಪಷ್ಟವಾಗಿ ತಿಳಿಸಿದ. ಅರ್ಧನೆ, ದುಷ್ಟರ ಮರ್ದನೆಗಾಗಿ ಹುಟ್ಟಿದವನು ಎಂಬುದನ್ನು ಬಹಳ ಸ್ಪಷ್ಟವಾಗಿ ತಿಳಿಸುವ ಅರ್ಥದಲ್ಲಿ ಜಾಯಮಾನೇ ಜನಾರ್ದನೆ ಅನ್ನೋ ಪದಕ್ಕೆ ಈ ತರ ಒಂದು ಸ್ವಾರಸ್ಯವನ್ನು ಇಲ್ಲಿ ತಿಳಿಸಿದರೆ, ಇಷ್ಟೆಲ್ಲ ಆದ ಮೇಲೆ ದೇವರು ಸಂಕಲ್ಪ ಮಾಡದೆ ಬರೋದಕ್ಕೆ, ತಮದ್ಭುತಂ ಬಾಲಕಂ ಅಂಬುಜೇ ಕ್ಷಣಂ ಚತುರ್ಭುಜಂ ಶಂಕಗದಾದ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋದ ಸೌಭಗಂ. ಬ್ರಹ್ಮ ಹೇಗೆ ಕಂಡಿದ್ದಾನೋ ಹಾಗೇ ಸ್ತೋತ್ರ ಮಾಡಿ, ತಾಯಿ ಗರ್ಭದಿಂದ ಬಂದ ಕೃಷ್ಣನನ್ನ ಹೇಗೆ ಸ್ತೋತ್ರ ಮಾಡ್ದ ಅಂದ್ರೆ ಹೇಗೆ ಕಂಡು ಹಾಗೆ ಸ್ತೋತ್ರ ಮಾಡ್ದ. ಹಾಗಾದ್ರೆ ದೇವರಿಗೆ ಅದ್ಭುತಂ ತಮದ್ಭುತಂ, ತಮ್ಮಂದ್ರೆ ಏನರ್ಥ, ಪ್ರಸಿದ್ಧವಾದ ಅದ್ಭುತಂ ಅಂದ್ರೆ ಏನು ಅದ್ಭುತ. ಕೃಷ್ಣನ ಹುಟ್ಟುವಿಕೆ ನೋಡಿ, ಕೃಷ್ಣನ್ ನೋಡಿ ಹೇಳ್ತಾ ಇದ್ದಾನೆ ಬ್ರಹ್ಮ, ನಾನೇನು ಗರ್ಭಸ್ತುತಿಯಲ್ಲಿ ಸ್ತೋತ್ರ ಮಾಡ್ತೀನೋ ಅದನ್ನ ಸತ್ಯ ಮಾಡಿ ತೋರಿಸ್ಬಿಟ್ಟ ಕೃಷ್ಣ. ಅಂದ್ರೆ ದೇವರಿಗೆ ಗರ್ಭವಾಸದ ದುಃಖವಿಲ್ಲ ಅಂತ ಹೇಳಿದ ಸ್ತೋತ್ರವನ್ನ ಇವನು ಹೇಗೆ ಸ್ಪಷ್ಟೀಕರಣ ಮಾಡಿದ, ಸತ್ಯ ನನ್ನ ಮಗ ಹೇಳಿ ಸರಿ ಎಂಬುದನ್ನ ಅದ್ಭುತ. ಅಂದ್ರೆ ಏನು, ಶುಕ್ರ ಶೋಣಿತ ಸಂಬಂಧ ಉಳ್ಳಂತ ಶರೀರ ಅವನದಲ್ಲ, ಅಪ್ರಾಕೃತವಾದ ಶರೀರ, ಇದನ್ನು ಬಹಳ ಸ್ಪಷ್ಟವಾಗಿ ತಮದ್ಭುತಂ ಅಂತ. ಅದ್ಭುತ ಅನ್ನು ಶಬ್ದದ ಅರ್ಥವನ್ನು ತಿಳಿಸೋದಕ್ಕೆ ಪ್ರಾತಸ್ಮರಣೀಯರಾಗಿರುವ ವಾದಿರಾಜ ಸ್ವಾಮಿಗಳವರು ಲಕ್ಷ್ಮೀಶೋಭನ ಪದದಲ್ಲಿ ಹೇಳ್ತಾರೆ. ಅದರಲ್ಲಿ ಅವರು ಹೇಳಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ, ಜಗತ್ತಿನಲ್ಲಿ ಯಾವ ತಾಯಿ ಇಂತಹ ಮಗುವನ್ನು ಪಡೆದಿದ್ದು ಉಂಟೇನು ಅಂತ ಕೇಳ್ತಾರೆ. ಏನು ಇಂತಹ ಮಗು ಅಂದ್ರೆ,
ಆಭರಣಗಳನ್ನು ಹಾಕಿಕೊಂಡು ಹುಟ್ಟಿರೋ ಮಗು ನೋಡಿದ್ದೇನು? ಕಿರೀಟವನ್ನು ಹಾಕಿಕೊಂಡಿರೋ ಮಗುವನ್ನು ನೋಡಿದಿರ? ಪೀತಾಂಬರವನ್ನು ಉಟ್ಕೊಂಡು ಬಂದಿರೋ ಮಗುವನ್ನು ನೋಡಿದಿರ? ಹೀಗೆಲ್ಲ ಕೇಳೋದ್ರಲ್ಲಿ ಇದಿಷ್ಟೆಲ್ಲ ಒಂದು ಸಾಲು ಪಂಕ್ತಿಗಳು ಕೇಳ್ತೀವಲ್ಲ ಪದಗಳಲ್ಲಿ, ಆ ಪದಗಳಿಗೆಲ್ಲ ಮೂಲ ಸ್ಥಾನ ಯಾವುದು ಅಂದರೆ ಭಾಗವತದ ಪದ ಯಾವುದು? ಅದ್ಭುತಂ. ಇದು ತಮದ್ಭುತಂ ಅಂತ. ಇನ್ನು ಬಾಲಕಂ, ದೇವರು ಬಾಲಕ. ನಾವು ನಿಜವಾಗ್ಲೂ ಇವತ್ತು ವಿಚಾರ ಮಾಡ್ರೆ ಬಾಲಕ ಅಂತ ಕರಿತೀವಿ ಯಾವಾಗ, ಯಾವ ವಯಸ್ಸಿಗೆ ಕರಿತೀವಿ, ಇದನ್ನು ನಾವು ಮೊದಲು ತಿಳಿಯೋಣ. ಹುಟ್ಟಿದ ಮಗುವಿಗೆ ಬಾಲಕ ಅಂತ ಕರಿತೀವಿ, ಶಿಶು ಅಂತ ಕರಿತೀವಿ. ಅಂದಮೇಲೆ ದೇವರನ್ನ ಬಾಲಕ ಅಂತ ಹೇಗೆ ಕರೆದ್ರು ಬ್ರಹ್ಮದೇವರು? ಅಂದ್ರೆ ಬ್ರಹ್ಮ ಹೇಳ್ತಾನೆ ದೇವರು ಬಾಲಕನೇ ಅಲ್ಲ, ಮತ್ಯಾರು? ಬಾಲಃ ಕಃ ಯಸ್ಯ ಸಹ. ಯಸ್ಯ ಅಂದ್ರೆ ಯಾವ ಭಗವಂತನಿಗೆ ಬ್ರಹ್ಮ ಹೇಳ್ತಾನೆ, ಕಹ ಅಂದ್ರೆ ಚತುರ್ಮುಖ ದೇವರು ಹೇಳ್ತಾನೆ, ಬ್ರಹ್ಮ ತನ್ನ ಬಗ್ಗೆ ತಾನು ಹೇಳ್ತಾನೆ ನಾನು ಬ್ರಹ್ಮ ಇದೀನಲ್ಲ ನಾನು, ಅವನಿಗೆ ನಾನು ಬಾಲಕ. ಎಷ್ಟು ಸ್ವಾರಸ್ಯವಿಟ್ಟಿಯರ್ ಪದ ಅಂದ್ರೆ, ನೀನು ಬಾಲಕ ಅಲ್ಲೋ, ನಿನ್ನ ಮುಂದೆ ನಿಂತಿರುವ ಈ ಜೀವೋತ್ತಮನಾಗಿರುವ ಸೃಷ್ಟಿಕರ್ತನಾಗಿರುವ ವೇದ ಪ್ರತಿಪಾದ್ಯನಾಗಿರುವಂತ ಇತ್ಯಾದಿ ಇತ್ಯಾದಿ ಬಿರುದುಗಳನ್ನು ಪಡೆದಿರುವ ನಾನು ನಿನಗೆ ಬಾಲಕ, ಆದರೆ ನೀನೆಂದು ಬಾಲಕನಲ್ಲ. ಎಂಥ ಅದ್ಭುತ ಈ ಪ್ರಯೋಗ! ತಮದ್ಭುತಂ ಬಾಲಕನಲ್ಲಿ ಜೀವೋತ್ತಮನ ಮಾತಿದು. ಅಂದಮೇಲೆ ನೀನು ಜೀವೋತ್ತಮನೇ ನಿನಗೆ ಬಾಲಕ ಅಂದಮೇಲೆ ನೀನು ಸರ್ವೋತ್ತಮನಲ್ವಾ? ನಿನಗೆಲ್ಲಿದೆ ಈ ಗರ್ಭವಾಸದ ದುಃಖ? ತಮದ್ಭುತಂ ಬಾಲಕಂ, ಎಷ್ಟು ಒಂದು ಸ್ವಾರಸ್ಯದ ಒಂದು ಮಾತಿನಲ್ಲಿ ಎಷ್ಟು ಒಳ್ಳೆ ಪ್ರಮೇಯವನ್ನು ತಿಳಿಸ್ತಾರೆ. ಬಾಲಕಂ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ. ಅಂಬುಜೇಕ್ಷಣಂ ಅನ್ನೋ ಶಬ್ದಕ್ಕೆ ಅಂಬುಜೇ ಇವ ಈಕ್ಷಣೇ ಯಸ್ಯ ಸಹ ಅಂದ್ರೆ ಏನು? ಅಂಬುಜೇ, ಅಂಬುಜ ಅಂದ್ರೆ ಅಂಬು ಅಂದ್ರೆ ನೀರು, ನೀರಿನಲ್ಲಿ ಹುಟ್ಟಿದ ಕಮಲ. ಆ ಕಮಲ ಹೇಗೆ ಅರಳಿರಬೇಕೋ ನಿನ್ನ ಕಣ್ಣುಗಳು ಅರಳಿದೆ, ಕಮಲದಂತೆ ಕಣ್ಣುಳ್ಳವನು. ಯಾಕೆ ಈ ಮಾತು? ಇದನ್ನ ಯಾಕೆ ಹೇಳಬೇಕು? ಇದನ್ನ ಅರ್ಥ ಈ ಒಂದು ಚಿಂತನೆ ಮಾಡಿದ್ರೆ ಏನ್ ನಮಗೆ ಪ್ರಯೋಜನ ಅಂತ ಕೇಳಿದ್ರೆ, ದೇವರಿಗೆ ಗರ್ಭವಾಸದ ದುಃಖವಿಲ್ಲ ಅಂತ ಹೇಳೋದಕ್ಕೆ ಈ ಶಬ್ದ. ಇನ್ನೊಂದು ಕೃತೋಸ್ಮರ ಕೃತಗಂ ಸ್ಮರ ಅಂತ ಈಶಾವಾಸ್ಯ ಮಂತ್ರದಲ್ಲಿ ಬರುವಂತ ಮಾತ್ರ. ಸ್ಮರ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಸ್ಮರಣೆ ಮಾಡಿಕೋ, ನಮ್ಮ ಬಗ್ಗೆ ಸ್ಮರಣೆ ಮಾಡಿಕೋ ಅಂತಲ್ಲ, ಅನುಗ್ರಹೋನ್ಮುಖ, ನಮ್ಮ ಕಡೆ ಅನುಗ್ರಹದಿಂದ ನೋಡು, ಅನುಗ್ರಹದ ದೃಷ್ಟಿ ಅಂತ. ಹಾಗಾದ್ರೆ ನೀನು, ನಿನಗೆ ಯಾವತ್ತೂ ಕೂಡ ಗರ್ಭವಾಸದ ದುಃಖಗಳಿಲ್ಲ, ಈ ಇಲ್ಲ ಎಂಬ ಮಾತನ್ನು ನೀ ಹೇಗೆ ತಿಳಿಸಿಕೊಟ್ಟೆ ಅಂದ್ರೆ, ಕಮಲದಂತೆ ಕಣ್ಣುಗಳಿಂದ ಕೂಡಿಕೊಂಡು ಹೊರಗೆ ಬಂದು, ನೋಡಪ್ಪ ನನಗೆ ಇಲ್ಲಿ ತನಕ ನಾನು ಈ ದೇವಕಿಯ ಗರ್ಭದಲ್ಲಿದ್ದಲ್ಲ, ಉಳಿದ ಮಕ್ಕಳೆಲ್ಲ ಇವಳ ಹೊಟ್ಟೆಲಿರ್ಬೇಕಾದ್ರೆ ಏನೇನು ದುಃಖಗಳನ್ನು ಅನುಭವಿಸಿದ್ರು, ಆ ದುಃಖಗಳು ನನಗೆ ಆಗಿಲ್ಲ ಎಂಬುದನ್ನ ಬಹಳ ಕಣ್ಣಿನ ಮೂಲಕವಾಗಿ ಜಗತ್ತಿಗೆ ತಿಳಿಸಿದ. ಅಂದಮೇಲೆ ಜಗತ್ತಿಗೆ ಅನುಗ್ರಹ ಮಾಡೋ ದೃಷ್ಟಿಯಿಂದ ಅವತಾರ ಮಾಡಿದನು ಹೊರತು ಕರ್ಮಾನುಸಾರವಾಗಿ ಹುಟ್ಟಿದ ಅಂತ ತಿಳಿಬೇಡಿ ಅನ್ನೋ ಅರ್ಥದಲ್ಲಿ ಅಂಬುಜೇ ಕ್ಷಣಂ ಅಂತ. ಇನ್ನೊಂದು ಅಂಬುಜೇ ಈ ಕ್ಷಣಂ. ಅಂಬುಜೇ ಅನ್ನೋ ಶಬ್ದಕ್ಕೇನು? ಆಕ ಅಂದೇನೆ? ಚಂದ್ರ. ಚಂದ್ರನಲ್ಲಿ ಈ ಕ್ಷಣಂ ದೃಷ್ಟಿಯಾಗಿ ಉಳ್ಳವನು. ಚಂದ್ರನ್ ನೋಡ್ತಾ ಇದ್ದಂತೆ. ಯಾಕೆ ಚಂದ್ರನ್ ನೋಡ್ದ? ಅದಕ್ಕೊಂದು ವಿಚಾರ ಹೇಳ್ತಾರೆ. ಕೃಷ್ಣ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಪ್ರತಿಯೊಬ್ಬರು ನಿತ್ಯ ಚಂದ್ರನ ಮನೆಗೆ ಬರ್ತಾ ಇದ್ರಂತೆ, ಎಲ್ಲ ದೇವತೆಗಳು ಬರ್ತಾ ಇದ್ರು. ಯಾಕೆ? ಚಂದ್ರ ಬಹಳ ಸುಂದರವಾದ ವ್ಯಕ್ತಿ. ಆ ಸೌಂದರ್ಯ ಹೊಂದಿರುವ ಚಂದ್ರನನ್ನ ಅವನನ್ನು ನೋಡಬೇಕು ಅಂತ ಎಲ್ಲ ದೇವತೆಗಳು ನಿತ್ಯ ಬರ್ತಿದ್ರಂತೆ. ಚಂದ್ರ ಹೇಗೆ ಅಹಂಕಾರ ತೋರಿಸಿದ್ದ ದೇವತೆಗಳಿಗೆ ಹತ್ರ ಅಂದ್ರೆ, ಅವರು ಅವನನ್ನು ನೋಡಕ್ಕೆ ಅಂತ ಬಂದು ನಿಂತರೆ ಬಹಳ ಹೊತ್ತು ನಿಂತ್ಕೊಳ್ಳಬೇಡಿ ಅಂತ ಹೇಳ್ತಿದ್ದಂತೆ. ಯಾಕೋ ಅಂತ ಕೇಳಿದ್ರೆ, ನಿಮ್ಮಲ್ಲಿರುವ ಕಳಂಕ ನನ್ನ ಮುಖಕ್ಕೆ ತಾಕಿ ನಾನೆಲ್ಲಿ ಕಳಂಕಿತನಾಗ್ತೀನೋ ಅಂತ ಭಯ ಇದೆ, ನನ್ನ ಸೌಂದರ್ಯಕ್ಕೆ ಧಕ್ಕೆ ಬರುತ್ತೆ, ನೀವು ನಿಂತ್ಕೊಳ್ಬೇಡಿ ಅಂತ ತಿರಸ್ಕಾರ ಮಾಡಿ ಕಳಿಸ್ತಾ ಇದ್ದೆ. ಎಲ್ಲ ದೇವತೆಗಳು ಸಿಟ್ಟು ಬಂದ್ಬಿಡ್ತಂತೆ, ಎಷ್ಟು ದುರಹಂಕಾರಿ, ದೇವರು ಕೊಟ್ಟಿರೋ ಸೌಂದರ್ಯ ನೋಡಿ ಸಂತೋಷ ಪಟ್ರಿ, ಎಷ್ಟು ಅಹಂಕಾರ ತೋರಿಸ್ತಾನೆ. ಎಲ್ಲ ದೇವತೆಗಳು ದೇವರನ್ನ ಪ್ರಾರ್ಥನೆ ಮಾಡುತ್ತೆ, ನೀನು ದೈತ್ಯ ಸಂಹಾರ ಮಾಡೋದು ಒಂದು ಕಡೆ ಇರಲಿ, ನಿನ್ನ ಭಕ್ತನಾಗಿರುವ ಚಂದ್ರ ಬಹಳ ದುರಹಂಕಾರಿ ಆಗಿದ್ದಾನೆ, ಫಸ್ಟು ಅವನ ಅಹಂಕಾರವನ್ನು ಅವನ ಸೌಂದರ್ಯವನ್ನು ಖಂಡನೆ ಮಾಡು ಅಂತ ಹೇಳಿದ್ರಂತೆ.
ಈಗ ಕೃಷ್ಣ ಹುಟ್ಟಿದ್ನಲ್ಲ, ಹುಟ್ಟಿದ ಕಡೆ ಚಂದ್ರನ ನೋಡಿದಂತೆ. ಆ ನೋಡುವ ಕಾಲಕ್ಕೆ ಏನಾಯಿತು, ಚಂದ್ರ ಕೃಷ್ಣ ಹುಟ್ಟುವ ದಿನ ಯಾವ ದೇವತೆಗಳು ಕೂಡ ಚಂದ್ರನ ಮನೆ ಕಡೆ ಹೋಗ್ಲಿಲ್ಲ. ಆಗ ಚಂದ್ರನಗನಿಸ್ತು, ದಿನಾ ಬರ್ತಿದ್ರು, ಇವತ್ ಯಾಕೋ ಬಂದಿಲ್ಲ, ಹಾಗಾದ್ರೆ ನನ್ನ ಸೌಂದರ್ಯದ ಕಾಂತಿ ಏನೆಂಬುದನ್ನು ನಮಗೆ ತಿಳಿಸಬೇಕಾದ್ರೆ ನಾನು ಮೋಡಗಳ ಹಿಂದೆ ಮುಚ್ಚಿಟ್ಕೊಳ್ತೀನಿ, ಮುಚ್ಚಿಟ್ಟುಕೊಂಡಾಗ ಎಲ್ಲ ಕಡೆ ಕತ್ತು ಆವರಿಸುತ್ತೆ. ಆಗ ದೇವತೆಗಳು ಒಬ್ರಿಗೊಬ್ರು ಮಾತಾಡ್ತಾರೆ, ಇವತ್ತು ನಾವು ಯಾರು ಚಂದ್ರನ ಮನೆಗೆ ಹೋಗಿಲ್ಲ, ಚಂದ್ರನಿಗೆ ನಮ್ಮ ಮೇಲೆ ಸಿಟ್ಟು ಬಂದಿರಬಹುದು ಅಂತ ತಿಳಿದು ಅವರವರ ಓಡೋಡಿ ಬರ್ತಾರೆ. ನನ್ನ ಸೌಂದರ್ಯದ ಪ್ರಜ್ಞೆ ಮತ್ತೊಮ್ಮೆ ಅವರಿಗೆ ಅರ್ಥ ಆಗತ್ತೆ ಅಂತ ತಿಳ್ಕೊಂಡು ಇವನು ಮೋಡಗಳ ಹಿಂದೆ ಮುಚ್ಚಿಟ್ಕೊಂಡಂತೆ. ಮುಚ್ಚಿಟ್ಟುಕೊಂಡ್ರೆ ಆ ಚಂದ್ರ ಕೃಷ್ಣನ ದೇಹದ ಕಾಂತಿ ಬೆಳಕು ಎಲ್ಲ ಕಡೆ ಹರಡಿತ್ತು. ಚಂದ್ರ ಅಂದ, ನಾನೇನೋ ಮೋಡಗಳಿಂದ ಮುಚ್ಚಿಟ್ಕೊಂಡ್ರೆ ಎಲ್ಲ ಕಡೆ ಕತ್ಲಾಗಿರುತ್ತೆ ಅಂದ್ರೆ ಇನ್ನೂ ಬೆಳಕಿದೆ, ಎಲ್ಲಿಂದ ಬರ್ತಾ ಇದೆ ಬೆಳಕು ಅಂತ ನೋಡಬೇಕು ಅಂತ ಹೇಳಿ ಬಾಗಿಲು ಅರ್ಧ ಹಾಕಿಕೊಂಡು ಬಗ್ಗಿ ನೋಡುವ ಕ್ರಮ ಹೇಗಿದೆಯೋ ಹಾಗೆ ಚಂದ್ರ ಮೋಡಗಳ ಹಿಂದೆ ಬಗ್ಗಿ ನೋಡುವ ಕಾಲಕ್ಕೆ ಕೃಷ್ಣನ ದೃಷ್ಟಿ ಚಂದ್ರನ ಕಡೆ ಬಿತ್ತಂತೆ. ಅದಕ್ಕೆ ಅಂಬುಜೇ ಈ ಕ್ಷಣ. ಚಂದ್ರ ಅಂದ, ಓಹೋ ಕೃಷ್ಣ ಅವತಾರ ಆಗಿದೆ. ಓಡೋಡಿ ಬಂದಂತೆ ಚಂದ್ರ. ಎಲ್ಲ ದೇವತೆಗಳು ಇನ್ನೇನು ನಿನ್ನ ಮನೆಗೆ ಯಾರು ಬರಲ್ಲ, ಕೃಷ್ಣನ ಮನೆಗೆ ಬರ್ತೀವಿ, ನಿನ್ನ ಮನೆಗೆ ಬರಲ್ಲ ಅಂತ ಚಂದ್ರ ಹೇಳ್ದ. ಒಂದು ರೀತಿಯಿಂದ ಮಾನಸಿಕ ದುಃಖ. ಹೊರಗಡೆ ಒಂದು ಮಾತು ಹೇಳಿದಂತೆ, ಏನು ಮಾತು ಅಂದರೆ, ಈ ಕೃಷ್ಣ ಹುಟ್ಟಿದ್ದ ಯಾವ ವಂಶದಲ್ಲಿ ಗೊತ್ತೇನು? ಚಂದ್ರ ವಂಶದಲ್ಲಿ. ಅಂದಮೇಲೆ ಚಂದ್ರ ಈ ವಂಶದ ಮೂಲ ಪುರುಷ. ನಾನೇ ಇಷ್ಟು ಸುಂದರ ಅಂದರೆ ನನ್ನ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಸುಂದರರು ಅಂತ ಹೇಳೋದಕ್ಕೆ ಸಮರ್ಥನೆ ಮಾಡಿದಾನೆ ಕೃಷ್ಣ ಅನ್ನೋ ಅರ್ಥದಲ್ಲಿ ಈ ಥರ ಒಂದು ಚಿಂತನೆಯನ್ನು ಅಂಬುಜೇ ಕ್ಷಣಂ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಹೇಳಿದ್ರೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಮತ್ಯಾವುದು ಅರ್ಥ ಅಂದರೆ ಅಂಬುಜಾಯಾಮ್ ಈ ಕ್ಷಣೇ ಅಂತ ಹೇಳ್ತಾರೆ. ಅಂದರೆ ಏನರ್ಥ, ಅಂಬುಜ ಲಕ್ಷ್ಮೀದೇವಿ ಕಡೆ ಈ ಕ್ಷಣ ದೃಷ್ಟಿ ಇದ್ದದ್ದು, ಲಕ್ಷ್ಮೀದೇವಿಯನ್ನು ನೋಡ್ತಿದ್ದ ಕೃಷ್ಣ ಅಂತ. ಲಕ್ಷ್ಮೀದೇವಿ ನೋಡೋದು ಏನು ಉದ್ದೇಶ? ಅಲ್ಲಿ ಎಲ್ಲಿ ಬಂದಿದ್ದಾಳೆ ಲಕ್ಷ್ಮೀದೇವಿ? ಗರ್ಭಸ್ತುತಿ ಮಾಡಬೇಕಾದ್ರೆ ಲಕ್ಷ್ಮೀದೇವಿ ಬಂದಿಲ್ಲ. ಲಕ್ಷ್ಮೀದೇವಿ ಬಂದಿಲ್ಲ ಅಂದಮೇಲೆ ಅವಳನ್ನು ಎಲ್ಲಿಂದ ನೋಡ್ದ ಅಂತ ಕೇಳಿದ್ರೆ ನೋಡಿ ಎಷ್ಟು ಸ್ವಾರಸ್ಯ ಬಿಡಿಸಿ ಹೇಳ್ತಾರೆ. ಲಕ್ಷ್ಮೀದೇವಿ ನೋಡ್ದ ಎಲ್ಲಿ ಅಂತ ಕೇಳಿದ್ರೆ ಕೃಷ್ಣ ಅವತಾರವಾದ ಕೆಲವೇ ಕ್ಷಣಗಳಲ್ಲಿ ದುರ್ಗಾದೇವಿ ಹುಟ್ಟಿದಂತೆ. ಯಶೋಧಾದೇವಿಯಲ್ಲಿ ಹುಟ್ಟಿರುವ ಯಾವ ದುರ್ಗಾ ನಾಮಕಳಾದ ಲಕ್ಷ್ಮೀದೇವಿ ಕಡೆ ಈ ಕ್ಷಣೇ ನೋಡಿದಂತೆ, ಅವಳನ್ನ ಕಣ್ಣಿನಿಂದ ನೋಡ್ದ ಅಂತ. ಹಾಗಾದ್ರೆ ಅವಳನ್ನ ಕಣ್ಣಿಂದ ನೋಡೋದ್ಯಾತಿಕ್ಕೆ ಏನ್ ಕಾರಣ ಇರಬಹುದು, ಯಾಕೆ ನೋಡ್ದ ಅಂತ ಕೇಳಿದ್ರೆ ಅದು ಸ್ವಾರಸ್ಯವನ್ನು ಹೇಳ್ತಾರೆ. ಈಗ ಪ್ರವಚನ ನೋಡ್ತಾ ಇರ್ತೀವಿ, ಗಡಿಯಾರನ್ನು ನೋಡ್ತೀವಿ, ಇನ್ನೂ ಆಚಾರ ಮುಗಿಸ್ತಾ ಇಲ್ಲ. ಗಂಡ ಹೆಂಡತಿ ಒಬ್ರಿಗೊಬ್ರು ಮುಖ ನೋಡ್ತಾರೆ, ಏನೋ ಮುಗಿಸೋ ಲಕ್ಷಣ ಇದ್ದಂಗಿಲ್ಲ. ಅವಾಗ ನಾವೇನು ಮಾಡ್ತೀವಿ, ಹೆಂಡತಿ ಗಂಡನ ಮುಖ ನೋಡ್ತಾಳೆ, ನೋಡಿದ ತಕ್ಷಣಕ್ಕೆ ಏನಾಗುತ್ತೆ, ಅವನು ಎದ್ದು ಪಕ್ಕದಲ್ಲಿ ಇದ್ದವ್ರಿಗೆ 10 ರೂಪಾಯಿ ಕೊಟ್ಟು ಆಚಾರ ಮುಗಿದ ಮೇಲೆ ಹಾಕ್ಬಿಡಿ ನಮ್ಮ ಪರವಾಗಿ ನಾವು ಹೊರಟಿವಿ ಅಂತ. ಅವಳು ನೋಡಿದ ದೃಷ್ಟಿಗೆ ಅವನಿಗೆ ಇಷ್ಟು ಅರ್ಥ ಆಗ್ಬಿಡುತ್ತೆ. ಇಲ್ಲಿ ಈಗಿರುವ ಗಂಡ ಹೆಂಡತಿಲಿ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅನಾದಿ ನಿತ್ಯ ದಂಪತಿಗಳನ್ನ ಪರಮಾತ್ಮ ಕಣ್ಣಿಂದ ಮಾತಾಡ್ದಂತೆ. ಕಣ್ಣಿಂದ ಏನ್ ಮಾತನಾಡಿದ್ರೆ ಲಕ್ಷ್ಮೀದೇವಿ ಹೇಳಂತೆ ದುರ್ಗಾದೇವಿಗೆ, ಇನ್ನ ಕೆಲವೇ ಕ್ಷಣಗಳಲ್ಲಿ ನೀನ್ ಇದ್ದಲಿಗೆ ಬರ್ತೀನಿ ಅಂತ ಹೇಳೋ ಸಲುವಾಗಿ ಅಂಬುಜೇ ಕ್ಷಣ. ಎಷ್ಟು ಅದ್ಭುತವಾದ ದೇವರು ನೋಡಬೇಕಾದ್ರೆ ಲಕ್ಷ್ಮೀದೇವಿ ಮೂಲಕವಾಗಿ ಜಗತ್ತನ್ನು ನೋಡ್ತಾನೆ ಹೊರತು ಲಕ್ಷ್ಮೀದೇವಿನ ಬಿಟ್ಟು ಪ್ರತ್ಯೇಕವಾಗಿ ಜಗತ್ತನ್ನು ಯಾವತ್ತೂ ದೇವರು ನೋಡೋದಿಲ್ಲ. ಶಂಖ ಚಕ್ರ ಆಯುಧಗಳನ್ನು ಧರಿಸಿ ಇಂತ ಬಂದಿರುವ ಕೃಷ್ಣನನ್ನ ಎಲ್ಲರೂ ಸ್ತೋತ್ರ ಮಾಡಿ ಹೋದ ಮೇಲೆ ವಸುದೇವನ ಸ್ತೋತ್ರ ಬಂತು. ವಸುದೇವ ಏನು ಹೇಳಿರಬೇಕು ಸ್ತೋತ್ರ? ವಿದಿತೋಸಿ ಭವಾನ್ ಸಾಕ್ಷಾತ್ ಪ್ರಕೃತೇ ಪರಾಹ. ಬಹಳ ಅದ್ಭುತವಾದ ಶ್ಲೋಕ ಇದು. ಬ್ರಹ್ಮ ದೇವರ ಮುಂದೆ ಕೈ ಮುಗಿದು ಹೇಳ್ತಾನೆ ಭೈರು, ಇವನು ವಸುದೇವ ಹೇಳ್ತಾನೆ, ನಿನ್ನನ್ನ ಯಾರು ಅಂತ ಕೇಳಿದ್ರೆ ಅವರವರೇ ಪರಸ್ಪರವಾಗಿ ಹೇಳ್ತಾರೆ, ನಮಗೆ ಗೊತ್ತ್ರಿ ಕೃಷ್ಣ ಯಾರು, ವಸುದೇವನ ಮಗ ಅಂತ ಎಲ್ಲರೂ ಹೇಳ್ತಾರೆ. ಹಾಗೆ ಹೇಳುವವರಿಗೆ ನಾನು ಮತ್ತು ಉತ್ತರ ಕೊಡ್ತೀನಿ. ಈ ಕೃಷ್ಣ ಯಾರು ಅಂದ್ರೆ ನನ್ನ ಮಗನಲ್ಲ ಅಂತ ಹೇಳ್ತಾರೆ. ವಿದಿತೋಸಿ ಭವಾನ್ ಸಾಕ್ಷಾತ್, ವಿದಿತೋಸಿ ಭವಾನ್, ನೀನ್ ಯಾರು ಅಂತ ನನಗೆ ಗೊತ್ತು. ನೀನ್ ಯಾರು ಗೊತ್ತಾ? ಸಾಕ್ಷಾತ್ ವಿಷ್ಣು ಪ್ರಕೃತೇ ಪರಃ. ನೀನು ಪ್ರಕೃತಿಗಿಂತ ಶ್ರೇಷ್ಠನಾದವನು. ಸಾಕ್ಷಾತ್ ಅಂದ್ರೆ ಬಲರಾಮನಲ್ಲಿ ಶುಕ್ಲಕೇಶ ಆವೇಶ ಅಲ್ಲ, ನೀನು ನೇರವಾಗಿ
ಸಾಕ್ಷಾತ್ ವಿಷ್ಣು ಅವತಾರ. ಅವನಲ್ಲಿ ಶುಕ್ಲಕೇಶಾವೇಶ, ನಿನಗೆ ಯಾವ ಆವೇಶ ಇಲ್ಲ, ಸಾಕ್ಷಾತ್ ವಿಷ್ಣು ರೂಪ. ಈ ಮಾತನ್ನು ಹೇಳೋದ್ರಿಂದ ಏನು ಒಂದು ಸೂಕ್ಷ್ಮವಾದ ಪ್ರಶ್ನೆಗೆ ಉತ್ತರ ಕೊಟ್ಟ ವಸುದೇವ ಅಂದರೆ, ಹಿಂದೆಲ್ಲ ಮಾತುಗಳು ಕೇಳಿದ್ದೀರಿ ವಿದ್ವಾಂಸರಿಂದ, ದೇವಕಿಯನ್ನು ಕೊಲ್ಲೋದಕ್ಕೆ ಕಂಸ ಹೊರಟಾಗೆ ಒಂದೊಂದು ಪ್ರತಿಜ್ಞೆ ಮಾಡಿದನು. ಸಂಕಲ್ಪ ಏನು? ಸರ್ವಾನ್ ಪುತ್ರಾನ್ ಸಮರ್ಪಯಿಷ್ಯೇ ಅಸ್ಯಾಹ, ಇವಳಲ್ಲಿ ಹುಟ್ಟುವ ಎಲ್ಲ ಮಕ್ಕಳನ್ನ ನಿನಗೆ ಕೊಡ್ತೀನಿ ಅಂತ ಹೇಳಿದ. ಎಲ್ಲ ಮಕ್ಕಳನ್ನ ಕೊಡ್ತೀನಿ ಅಂತ ಹೇಳಿದ ವಸುದೇವ ಕೃಷ್ಣನನ್ನೇ ಯಾಕೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಕೇಳಿದ. ಕೃಷ್ಣ ಹೇಳಿರ್ಬಹುದು, ನನ್ನನ್ನು ಕರ್ಕೊಂಡು ಹೋಗಿ ಯಶೋಧಾದೇವಿ ಹಾಸಿಗೆ ಮೇಲೆ ಮಲಗಿಸು, ಅಲ್ಲಿ ಹುಟ್ಟಿದ ಮಗುವನ್ನ ಕರ್ಕೊಂಡು ಬಾ ಅಂತ ಹೇಳಿರ್ಬಹುದು. ಆದರೆ ಇವನು ಹೇಳಬೇಕು, ಕೃಷ್ಣ ನಾನು ಸುಳ್ಳು ಮಾತನಾಡುವುದಿಲ್ಲ, ನಿನ್ನನ್ನು ಕಂಸನ ಕೈಲಿ ಕೊಡ್ತೀನಿ, ನೀನುಂಟು ಕಂಸ ಉಂಟು, ನಾನು ಮಾತ್ರ ಸುಳ್ಳಾಡುವುದಿಲ್ಲ ಅಂತ ಹೇಳಬೇಕಾಗಿತ್ತು. ಆದರೆ ಕೃಷ್ಣನನ್ನ ಕೊಟ್ಟಿಲ್ವಲ್ಲ, ಇದೇ ದೊಡ್ಡ ಸುಳ್ಳು ಮಾತನಾಡಿದ್ದಾನೆ ಅಂತ ಕೆಲವರು ಪ್ರಶ್ನೆ ತೆಗೆದಿಟ್ಟರು. ಹೀಗೆ ಪ್ರಶ್ನೆ ಮಾಡುವವರಿಗೆ ಉತ್ತರ ಕೊಡ್ತಾರೆ. ಏನು ಉತ್ತರ ಅಂದರೆ, ವಿದಿತೋಸಿ ಭವಾನ್ ಸಾಕ್ಷಾತ್ ಪ್ರಕೃತೇ ಪರಃ, ನೀನು ನನ್ನ ಮಗನೇ ಅಲ್ಲ. ನೀನು ನನ್ನ ಮಗ ಆಗಿದ್ರೆ ನೀವುಗಳನ್ನು ನನ್ನ ಮೇಲೆ ಪ್ರಶ್ನೆ ಮಾಡೋದು ಸರಿಯಾಗುತ್ತೆ, ಆದರೆ ನೀನು ನನ್ನ ಮಗ ಅಲ್ಲ. ಹಾಗಾದರೆ ಈ ನೋಡಿ, ಒಂದು ಪದದ ವಿಶ್ಲೇಷಣೆಯನ್ನು ಅವನೇ ಕೊಟ್ಟಿದ್ದಾನೆ. ಹಿಂದೆ ಬಂದ ಒಂದು ಪದ ಯಾವುದು ಅಂದರೆ ಸಮರ್ಪಯಿಷ್ಯೆ ಅಂತ ಒಂದು ಪದ ಹೇಳ್ತಾರೆ. ಅರ್ಪಯಿಷ್ಯ ಅಂದ್ರೆ ಕೊಡೋದು ಅಂತ. ಸಮರ್ಪಯಿಷ್ಯ ಅಂದ್ರೆ ಏನರ್ಥ? ಸಂಶಬ್ದಕ್ಕೆ ಅರ್ಥ. ಆ ಸಂಶಬ್ದದ ಅರ್ಥವನ್ನೇ ವಿದಿತೋಸಿ ಭವಾನ್ ಸಾಕ್ಷಾತ್ ಎಂಬ ಶ್ಲೋಕ. ಹಾಗಾದ್ರೆ ಸಂಶಬ್ದಕ್ಕೆ ಅನೇಕ ಅರ್ಥಗಳು, ಅನೇಕ ಅರ್ಥಗಳಲ್ಲಿ ಸಂಶಬ್ದಕ್ಕೆ ಅಭೇದ ಅಂತ. ಅಭೇದ ಅಂದ್ರೆ ಏನು? ಯಾವ ವಸುದೇವ ಏನು ಸಂಕಲ್ಪ ಮಾಡಿದ್ದಾನೆ ಅಂದ್ರೆ, ಅಭೇದ ಅನ್ನೋ ಶಬ್ದಕ್ಕೆ ಶುಕ್ರ ಶೋಣಿತ ಸಂಬಂಧ ಉಳ್ಳಂತ ಎಲ್ಲ ಮಕ್ಕಳನ್ನು ಕೊಡ್ತೀನಿ ಅಂತ ಸಂಕಲ್ಪ ಮಾಡಿದ್ದಾನೆ ಹೊರತು, ಕೃಷ್ಣ ನನ್ನ ಮಗನೇ ಅಲ್ಲ, ನನ್ನ ಮಗ ಅಲ್ಲ ಎಂಬ ಮಾತನ್ನ ವಿದಿತೋಸಿ ಭವಾನ್ ಸಾಕ್ಷಾತ್ ಪ್ರಕೃತೇ ಪರಃ ಅನ್ನೋ ಅಂಶವನ್ನ ಬ್ರಹ್ಮ ಹೇಳಿದ ಮಾತನ್ನ ತಾನು ಸಾಕ್ಷಿ ರೂಪವಾಗಿ ಒಪ್ಕೊಂಡ್ಬಿಟ್ಟ. ಕೃಷ್ಣ ನನ್ನ ಮಗ ಅಲ್ರಿ, ತಂದೆ ಹೇಳೋ ದೊಡ್ಡ ವಿಷಯ ಅಲ್ರಿ, ದೇವತೆಗಳು ಸ್ತೋತ್ರ ಮಾಡೋದು ಮುಖ್ಯ ಅಲ್ಲ, ಮತ್ತೆ ಯಾರು ಹೇಳಬೇಕ್ರಿ? ದೇವಕಿ ಹೇಳಬೇಕ್ರಿ, ಅವಳೇ ಮುಖ್ಯ, ತಾಯಿ ಮುಖ್ಯ. ಅವಳನ್ನ ಕೇಳೋಣ, ಅಮ್ಮ ನೀ ಹೇಳು ಕೃಷ್ಣ ನಿನ್ ಮಗ ಹೋದೋ ಇಲ್ಲೋ ಅಂತ ಅವನು ಕೇಳಿದ್ರು. ಆ ದೇವಕಿ ಹೇಳ್ತಿದ್ದಾಳೆ, ಕೃಷ್ಣ ನನ್ನ ಮಗ ಹೌದೋ ಇಲ್ಲೋ ಅನ್ನೋ ಪ್ರಶ್ನೆಗೆ ಅವಳು ಕೊಡುವ ಉತ್ತರ ಹೇಗೆ? ರೂಪಂ ಯತ್ ತತ್ ಪ್ರಾಹು ಅವ್ಯಕ್ತಂ ಆದ್ಯಂ ಬ್ರಹ್ಮ ಜ್ಯೋತಿ ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣು ಅಧ್ಯಾತ್ಮದೀಪಂ. ದೇವಕಿನ ಕೇಳಿದ್ರು, ಏನಮ್ಮ ಇವನು ನಿನ್ನ ಮಗ ಏನೇ ಕೃಷ್ಣ ಅಂತ ಕೇಳಿದ್ರೆ ಅವಳು ಕೊಟ್ಟೆ ಉತ್ತರ ಏನು ಅಂದರೆ, ಕೃಷ್ಣಾವತಾರಕ್ಕಷ್ಟೆಲ್ಲ ಹತ್ತವತಾರಕ್ಕೂ ಹೇಳ್ಬಿಡ್ತಾಳೆ. ಹತ್ತವತಾರಕ್ಕೆ ಹೇಳಿ, ಕೌಸಲ್ಯ ಅಲ್ಲಿ ಹುಟ್ಟಿದ ರಾಮನು ಕೂಡ ಕೌಸಲ್ಯ ತಾಯಿ ಅಲ್ಲ, ವಾಮನನಾಗಿ ಅವತಾರ ಮಾಡಿದ ಅದಿತಿ ಹೊಟ್ಟೆ ಅದಿತಿನೂ ಅವನಿಗೆ ತಾಯಿಯಲ್ಲ. ಅಲ್ಲ ನಿನ್ನ ಮಗ ಹೌದೋ ಇಲ್ಲ ಅಂತ ಕೇಳಿದ್ರೆ ಹತ್ತವತಾರಕ್ಕೂ ನೀವ ಹೇಳ್ಬಿಡ್ತಾಳೆ. ಹಾಗಾದ್ರೆ ಮೊದಲನೇ ಹೇಳ್ತಾಳೆ ಅವ್ಯಕ್ತಂ ಅಂತ ಕೃಷ್ಣನಿಗೆ ಹೇಳ್ತಾಳೆ. ತನ್ನ ಮುಂದೆ ಕೂತಿರುವಂತ ಆ ಪುಟ್ಟ ಬಾಲಕನ ರೂಪದಲ್ಲಿ ಕೃಷ್ಣನಿಗೆ ಭೇಟಿ ಮಾಡಿ, ಕೃಷ್ಣ ನೀನು ಅವ್ಯಕ್ತನು. ಅವ್ಯಕ್ತ ಅನ್ನೋ ಶಬ್ದಕ್ಕೇನು? ವ್ಯಕ್ತ ಅಂದ್ರೆ ಈ ಪ್ರಪಂಚ, ಈ ಪ್ರಪಂಚಕ್ಕಿಂತ ವಿಲಕ್ಷಣ. ಈ ಪ್ರಪಂಚ ಹೇಗೆ ಬಂದಿದೆಯೋ ಹಾಗೆ ನೀನಲ್ಲ. ಎಷ್ಟು ಸ್ವಾರಸ್ಯ ದೇವಿ, ಎಷ್ಟು ಚೆನ್ನಾಗಿ ಹೇಳ್ತಾಳೆ, ನೀನು ಪ್ರಪಂಚದ ವಿಲಕ್ಷಣ, ನಾವುಗಳು ಹುಟ್ಟುವಂತೆ ಹುಟ್ಟಿದವನಲ್ಲೋ, ಈ ಪ್ರಪಂಚಕ್ಕಿಂತ ವಿಲಕ್ಷಣ, ಇದು ಅವ್ಯಕ್ತ ಅಂತ. ಇನ್ನೊಂದು ಅವ್ಯಕ್ತ ಅನ್ನೋ ಶಬ್ದಕ್ಕೇನು? ನಿನ್ನನ್ನು ಇವತ್ತು ನೋಡ್ತಾ ಇದ್ದೀನಿ ಅಂದ್ರೆ ಹೇಗೆ? ನಿನ್ನ ನೋಡ್ತಾ ಇದ್ದೀನಿ ಸ್ವ ಅನುಗ್ರಹಂ ವಿನಾ ವ್ಯಕ್ತೋನ ಭವತಿ ಅಂದ್ರೆ ಏನರ್ಥ ಅಂದ್ರೆ, ನಿನ್ನ ಅನುಗ್ರಹವಿಲ್ಲದ ನಿನ್ನ ನೋಡಕ್ ಸಾಧ್ಯ ಇಲ್ಲ. ಇವತ್ತು ನೀನು ನನ್ನ ಕಣ್ಣಿಗೆ ಕಾಣಿಸ್ತಿದೆ ಅಂದ್ರೆ ನನ್ನ ಕಣ್ಣಿದೆ ಅದಕ್ಕೆ ಕಾಣಿಸ್ತಾ ಇದೆ ಅಂತ ನಾ ಹೇಳೋದಿಲ್ಲ. ನಿನಗೆ ಅನುಗ್ರಹ ಮಾಡಬೇಕು ಅಂತ ಇಚ್ಛೆ ಇದೆ, ಕಾಣಿಸ್ತಾ ಇದೆ. ಇವತ್ತು ನಮ್ಮ ಕಣ್ಣಿದ್ರಿಗೆ ದೇವರು ಇಲ್ವನು? ಒಳಗೆ ಹೊರಗೆ ದೇವರಿದ್ದಾನ್ರಿ, ಹೊರಗೂ ದೇವರಿದ್ದಾನೆ. ಹಾಗಾದ್ರೆ ಹೊರಗಿದ್ದವನು ಯಾಕೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ? ನೀವುಗಳನ್ನು ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ರಿ.
ವ್ಯಾಸ ತತ್ವಜ್ಞರು ಹೇಳ್ತಾರೆ ಮಾನಸ ಸ್ಮೃತಿಯಲ್ಲಿ ಚರ್ಮದ ಮೇಲೆ ಬಿಳಿದಿರುವ ಕೂದಲು ಎಷ್ಟು ಅಂತ ಹೇಳ್ತಾರೆ. 9 ಕೋಟಿ ರೋಮಗಳು ಅಂತ, ಒಂದೊಂದು ರೋಮಗಳಲ್ಲೂ ದೇವರ ಒಂದೊಂದು ರೂಪ ಇದೆ. 3.5 ಕೋಟಿ ತೀರ್ಥಗಳು ರೋಮ ಕೂಪಗಳು, ಇಷ್ಟೆಲ್ಲ ನನ್ನ ಚರ್ಮದ ಮೇಲೆ ಇಷ್ಟೊಂದು ಪರಮಾತ್ಮನ ರೂಪಗಳಿದೆಲ್ಲ, ಒಂದಾದರೂ ನನ್ನ ಕಣ್ಣಿಗೆ ಕಾಣಿಸುತ್ತಾ? ಒಂದು ಕಾಣಿಸ್ತಿಲ್ಲ. ಹಾಗಾದ್ರೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ನಿನ್ನ ಕಣ್ಣಿಗೆ ನಾನು ಕಾಣಿಸ್ತೇನೆ. ಹಾಗಾದ್ರೆ ನನ್ನ ಕಣ್ಣಿಗೆ ಕಾಣಿಸ್ಬೇಕಾದ್ರೆ ಕಣ್ಣಿದ್ರೂ ಸಾಲದು, ನೀನು ಅನುಗ್ರಹ ಮಾಡಿ ಕಾಣಿಸಬೇಕು, ನಿನಗೆ ಇಚ್ಛಾ ಬಂತು ಕಾಣಿಸ್ತದೆ. ಇದನ್ನು ಎಷ್ಟು ಚೆನ್ನಾಗಿ ದೇವಕ್ಕೆ ಹೇಳ್ತಾಳೆ, ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾನಲ್ಲಿ ಕೃಷ್ಣ, ಅವನು ಅನುಗ್ರಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನನ್ನ ಕಣ್ಣಿಗೆ ಕಾಣ್ತಾನೆ. ಅವನಿಗೆ ಕಾಣಿಸಬಾರದು ಅಂತ ಇಚ್ಛೆ ಬಂತು ಅಂದರೆ ನನ್ನ ಕಣ್ಣಿಗೆ ಅವನು ಕಾಣಿಸೋದಿಲ್ಲ. ಅಂದಮೇಲೆ ಇವನು ನನ್ನ ಮಗ ಅಲ್ಲ ಅಂತ ಹೇಳಿ. ಇನ್ನೊಂದು ಅವ್ಯಕ್ತ ಅಂತಿದೆ. ವ್ಯಕ್ತ ಅಂತ, ವ್ಯಕ್ತ ಅನ್ನೋ ಶಬ್ದಕ್ಕೆ ಏನರ್ಥ? ವಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋ, ವಿ ಅಕ್ತ ವ್ಯಕ್ತ ಅಂತ. ಅಕ್ತ ಅಂತ, ಅಕ್ತ ಅನ್ನೋ ಶಬ್ದಕ್ಕೆ ಸಂಸ್ಕೃತಿ ಸಂಬಂಧ ಅಂತ. ವ್ಯಕ್ತ ನೋಡಿ, ವಿ ಅಕ್ತ ವಿಶೇಷವಾದ ಸಂಬಂಧ ಒಂದು. ಅವ್ಯಕ್ತ ಅಂದ್ರೆ ಏನು? ವಿಶೇಷವಾದ ಸಂಬಂಧ ಇಲ್ಲದೆ ಇದ್ದವನು ಅಂದ್ರೆ ಏನರ್ಥ ಅಂದ್ರೆ, ದೇವಕಿ ಹೇಳ್ತಿದ್ದಾಳೆ ಸಂಬಂಧ ಹೊಂದಂತ ನನ್ನ ದೇಹದ ಸಂಬಂಧಪಟ್ಟ ರಕ್ತ ಮಾಂಸಗಳನ್ನು ಹೊಂದದೇ ಇರುವಂತ ವ್ಯಕ್ತಿವನು ನಾನೇನು. ಈ ಕೃಷ್ಣ ನೋಡ್ತಾ ಇದ್ದನೋ, ನನ್ನ ದೇಹದ ಯಾವುದೇ ಸಂಬಂಧಗಳು ಇವನಿಗಿಲ್ಲ. ಅಂದಮೇಲೆ ಅವ್ಯಕ್ತ ಅನ್ನೋ ಶಬ್ದಕ್ಕೆ ಪ್ರಕೃತಿಯ ಸಂಬಂಧವಾದಂಥ ದೇಹ ನನ್ನದು, ನನ್ನ ದೇಹದ ಸಂಬಂಧಗಳು ಯಾವುದೂ ಇಲ್ಲ. ಅಂದರೆ ಸಪ್ತಧಾತುಗಳ ಸಂಬಂಧವುಳ್ಳಂಥ ಶರೀರ ನಿನ್ನದಲ್ಲ ಅನ್ನುವ ಅರ್ಥದಲ್ಲಿ ಅವ್ಯಕ್ತ ಅನ್ನೋ ಶಬ್ದದ ಸ್ವಾರಸ್ಯವನ್ನು ದೇವಕಿ ಈ ಮಾತುಗಳಲ್ಲಿ ತಿಳಿಸಿದ್ದಾಳೆ. ಆದರೆ ಎಷ್ಟೊತ್ತಾಯ್ತು ನನಗೂ ಗೊತ್ತಾಗ್ತಿಲ್ಲ. ಎಷ್ಟು ಗಂಟೆ ತನಕ ಹೇಳಬೇಕು ಅಂತ ತಿಳಿಸಿಲ್ಲ. 8 ಗಂಟೆ ತನಕನ? ಅದಕ್ಕೆ ಎಲ್ಲರಿಗೂ ಟೈಮ್ ಆಗ್ತೀರಿ, ಆಚಾರ ಮುಗಿಸೋ ಲಕ್ಷಣ ಇಲ್ಲ ಅಂತ. ಇಷ್ಟಾದ ಮೇಲೆ ಪರಮಾತ್ಮ ಸಾಮಾನ್ಯ ಮಗುವಿನ ರೂಪ ತೊಗೊಂಡ, ದೇವರ ರೂಪ ತೊಗೊಂಡು ವಸುದೇವನಿಗೆ ಹೇಳ್ದ, ದೇವಕಿಗೆ ಹೇಳ್ದ. ಆಗ ವಸುದೇವ ಮಗುವನ್ನು ಕರ್ಕೊಂಡು ಹೊರಟ. ಅಲ್ಲಿ ಹೋಗಬೇಕಾದ್ರೆ ಯಮುನಾ ನದಿ ತುಂಬಿ ಹರಿತಾ ಇತ್ತು. ಅವಳು ಹೇಳ್ತಾಳೆ, ಯಮುನೆ ಎಷ್ಟು ಚೆನ್ನಾಗಿ ಹೇಳ್ತಾಳೆ, ತುಂಬಿ ಹರಿಯುವಂಥ ನದಿ, ವಸುದೇವ ಕೃಷ್ಣನ ಕರ್ಕೊಂಡು ಬರ್ತಿರುವ ದೃಶ್ಯವನ್ನು ನೋಡಿ ಸಿಂಧುರಿವ ಶ್ರೀಯಪ್ಪತೆ, ಕೃಷ್ಣ ಬರ್ತಾ ಇದ್ದಾನೆ, ಬರೋದಕ್ಕಿಂತ ಮುಂಚಿತವಾಗಿ ದಾರಿ ಬಿಟ್ಬಿಡ್ತೀನಿ, ದಾರಿ ಬಿಡೋ ತಡ ಮಾಡಿದ್ರೆ ನನ್ನ ಗಂಡನಿಗೆ ಆದಂಥ ಶಿಕ್ಷೆ ನನಗಾಗತ್ತೆ, ಸಮುದ್ರ ರಾಜನಿಗೆ ಆದಂಥ ದುಃಖ. ರಾಮದೇವರು ಬಂದಾಗ ದಾರಿ ಬಿಡದಿದ್ದಕ್ಕೆ ಇಂದಿಗೂ ಸಹಿತ ರಾಮೇಶ್ವರಲ್ಲಿ ಅಲೆಗಳಿಲ್ಲ, ಕೆರೆ ನೀರಿದ್ದಂಗಿದೆ. ನಾನು ಒಂದು ವೇಳೆ ದಾರಿ ಬಿಡದ್ರೆ ನನಗೆಂತ ಶಿಕ್ಷೆ ಆಗಬಹುದು. ಹೀಗೆ ತಿಳಿದು ಶ್ರೀಯಪ್ಪತಿ ಅನ್ನೋ ಶಬ್ದದಿಂದ ಇವನು ಸಾಕ್ಷಾ ಲಕ್ಷ್ಮೀಪತಿ, ಬ್ರಹ್ಮದೇವರು ಮಾಡಿದ ಸ್ತುತಿಯನ್ನ ಯಮುನೆಯೂ ಕೂಡ ಜಗತ್ತಿಗೆ ತಿಳಿಸಿದ್ದಾನೆ. ಹಾಗೆ ಅದ ಜೊತೆಯಲ್ಲಿ ರಾಮನೇ ಕೃಷ್ಣ, ರಾಮನ ಅವತಾರ ರೂಪಗಳಲ್ಲಿ ಸ್ವಗತ ಭೇದ ವಿವರ್ಜಿತನು ಅಂತ ಕೃಷ್ಣನ ತತ್ವಗಳನ್ನು ತಿಳಿಸಿದ್ದಾರೆ. ಇವರನ್ನ ಕರ್ಕೊಂಡು ಬಂದ್ಬಿಟ್ರು, ದುರ್ಗಾದೇವಿಯನ್ನು ಕರ್ಕೊಂಡು ಬಂದಿದ್ದಾರೆ. ಅದಾದ ಮೇಲೆ ಕೃಷ್ಣ ದುರ್ಗಾದೇವಿ ಅವನ ಕೈಯಿಂದ ಬಿಡಿಸ್ಕೊಂಡು ಇರ್ತಿದ್ದಾಳೆ. ಕಿಮ್ಮಯ ಹತಯ ಮಂದ ಜಾತಃ ಖಲು ತವಾಂತಕ, ಮಂದ ಅಂದರೆ ಮೂರ್ಖನಾದಂಥ ಕಂಸನೇ, ನನ್ನನ್ನು ಕೊಲ್ಲುವುದರಿಂದ ನಿನಗೇನಿದೆ ಪ್ರಯೋಜನ? ನಿನ್ನನ್ನು ಕೊಲ್ಲುವ ವ್ಯಕ್ತಿ ಈಗಾಗಲೇ ಹುಟ್ಟಿದ್ದಾನೆ. ಆದರೆ ನಮಗೊಂದು ಪ್ರಶ್ನೆ ಇದೆ, ಆಕಾಶದಲ್ಲಿ ನಿಂತು ಯಾಕೆ ದುರ್ಗಾದೇವಿ ಹೇಳಿದ್ರು? ಎದುರಿಗೆ ಫೇಸ್ ಟು ಫೇಸ್ ಎದುರಿಗೆ ನಿಂತು ಹೇಳ್ಬೋದಾಗಿತ್ತಲ್ಲ, ಅವಳಿಗೂ ಸ್ವಲ್ಪ ಭಯ ಇರ್ಬೋದೇನು ಅಂತ ಕೇಳಿದ್ರೆ, ಕಿಮ್ಮಯ ಹತಯ ಮಂದ ಅನ್ನೋ ಶಬ್ದದಲ್ಲಿ ಮಯ ಹತ ಅಂತ ಬಿಡಿಸೋದಬೇಕು. ಯಾ ಅಂದರೆ ಯಾವ ದುರ್ಗಾದೇವಿಯು, ಮಯ ಹತ ಅಂದರೆ ಈ ದಿನ ಈ ಕ್ಷಣವೇ ನಿನ್ನನ್ನು ಕೊಲ್ಲುವ ಶಕ್ತಿ ನನಗಿದೆ, ಆದರೂ ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕೆ? ತವಾಂತಕ ಕಿಂ ಜಾತಃ ಕಲು, ನಿನ್ನನ್ನು ಕೊಲ್ಲುವ ಕಿಂ ಅಂದರೆ ಏಕೋನೈಕ ಸವಃ ಕಿಂ, ಕಿಂ ಶಬ್ದ ವಾಚ್ಯನಾದಂಥ ನಾರಾಯಣನು ಜಾತಃ ಕಲು, ಈಗ ತಾನೇ ಹುಟ್ಟಿರುವನಷ್ಟೇ, ನನ್ನ ಗಂಡ ನಿನ್ನ ಕೊಲ್ಲೋದಿಕ್ಕೆ ಹುಟ್ಟಿದ್ದಾನೆ, ಅದಕ್ಕೆ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ದುರ್ಗಾದೇವಿ ಹೇಳುವ ಮಾತಿನಲ್ಲಿ ಇವ್ರಿಗೆ ಯಾಕೆ ಇಷ್ಟು ಹಿಂಸೆ ಕೊಟ್ಟಿದೆಯಾ ಅಂತ ಒಂದು ರೀತಿಯಿಂದ ತಿಳಿಸಿ ಅವರಿಬ್ಬರನ್ನ ಸರಮನೆಯಿಂದ ಬಿಡಿಸಿದ. ಕಂಸ ತನ್ನ ದುಷ್ಟ ಪರಿವಾರದವರೆಲ್ಲ ಹೇಳ್ದ, ಎಲ್ಲರೂ ಮಕ್ಕಳನ್ನು ಕೊಲ್ಲಕ್ಕೆ ಹೊರಟಿದ್ದಾರೆ, ಭೂತನ ಎಂಬ ರಾಕ್ಷಸಿಯು ಕೃಷ್ಣ ಹುಟ್ಟಿದ 7ನೇ ದಿವಸಕ್ಕೆ ಬಂದಿದ್ದಾರೆ. ಇದನ್ನು ಪ್ರಸನ್ನ ವೆಂಕಟರಾಸರು ಇವತ್ತು ಅವರು ಆರಾಧನೆ
ಅವರು ಇಡೀ ದಶಮಸ್ಕಂದಕ್ಕೆ ವ್ಯಾಖ್ಯಾನ ಬರೆದಿರೋ ಸುಳ ದೇವರ ನಾಮಗಳನ್ನು ಬರೆದ ಪ್ರತಿಯೊಂದು ಸನ್ನಿವೇಶಕ್ಕೂ ದೇವರ ನಾಮಗಳು. ಶ್ರೀನಿವಾಸ ದೇವರ ಜೊತೆಲೇ ಪಗಡೆ ಆಟ ಆಡಿದವು. ಶ್ರೀನಿವಾಸನ ಗರ್ಭಗುಡಿ ಬಿಟ್ಟು ಹೊರಗೆ ಹೋಗದೇ ಇದ್ದಂಥ ದಾಸು ಪ್ರಸನ್ನ ವೆಂಕಟದಾಸರ ದೇಹ ಬಿಟ್ಟ ಸ್ಥಳ ನಾವು ಬಾದಾಮಿ ಬನಶಂಕರಿ ಅಂತ ಕೇಳ್ತೀವಿ, ಬಾದಾಮಿ ಅಂತ. ಅಲ್ಲಿ ಒಂದು ರಾಯರ ಮಠದ ಎದುರಿಗೆ ಅವರ ದೇಹ ಬಿಟ್ಟಿದ್ದ ಸ್ಥಳ ಇದೆ. ಅಂತಹ ಪ್ರಸನ್ನ ವೆಂಕಟದಾಸರು ಹೇಳ್ತಾರೆ, ಭೂತನೆಯನ್ನು ಸಂಹಾರ ಮಾಡಬೇಕರೆ ಕೃಷ್ಣ ಹುಟ್ಟಿ ಎಷ್ಟು ದಿನ ಆಗಿತ್ತು ಅಂತ ಹೇಳಿದ್ರೆ, ಕೃಷ್ಣನ 7ನೇ ದಿವಸದಲ್ಲಿ ಬ್ರಹ್ಮದೇವರ ವರದಿಂದ ಅವಧ್ಯತ್ವ ಪಡೆದಂಥ ಭೂತನೆಯನ್ನು ಕೃಷ್ಣ ಸಂಹಾರ ಮಾಡಿ ತಾನು ಪೂರ್ಣಮದಃ ಪೂರ್ಣವಿದಂ, ನಾನು ಮೂಲದಲ್ಲೂ ಹೇಗೆ ಪರಿಪೂರ್ಣನೋ ಅವತಾರ ರೂಪದಲ್ಲೂ ಪರಿಪೂರ್ಣ, ಆ ಪರಿಪೂರ್ಣತೆಯ ತತ್ವವನ್ನು ಕೃಷ್ಣ ತೋರಿಸಿದ್ದಾನೆ. ಹೀಗೆ ಅನೇಕ ಲೀಲೆಗಳನ್ನು ತಿಳಿಸುವ ಈ ದಶಮಸ್ಕಂದರ ಒಂದು ಸಾಮಾನ್ಯ ರೀತಿಯಿಂದ ತಿಳಿಸಿ ಸ್ವಾಮಿಗಳ ಬಗ್ಗೆ ಗಿರಿನಗರದಲ್ಲಿರುವಂಥ ಸಜ್ಜನರಿಗೆ ಹೇಳುವ ಅವಶ್ಯಕತೆಯೇ ಇಲ್ಲ. ಮಹಾಸಾಧುಗಳು ಸಾಧಕರು ಅಹೋರಾತ್ರಿ ಪುಸ್ತಕವನ್ನು ಭಾಗವತ ಪುಸ್ತಕ ಬಿಟ್ಟೇ ಇಲ್ಲ ಅವಳು. 24 ಗಂಟೆ ಕಾಲ ಭಾಗವತದಲ್ಲಿ ಹೊಸ 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 ವಿಷಯಗಳನ್ನು ಆವಿಷ್ಕಾರ ಮಾಡಿ ಜಗತ್ತಿನಲ್ಲಿ ಭಾಗವತದಲ್ಲಿ ಇಂಥದ್ದಿಲ್ಲ ಇಂಥದ್ದಿಲ್ಲ ಅಂತ ಯಾರು ಪ್ರಶ್ನೆ ಮಾಡುವವರಿಗೆ ಉತ್ತರ ಕೊಡುವ ರೀತಿಯಲ್ಲಿ ಇವರು ಸಾಧನೆ ಮಾಡಿದ್ದಾರೆ. ಅಂತ ಸ್ವಾಮಿಗಳ ಇಚ್ಛೆ ಸ್ವಯಂ ತಾವೇ ಸ್ವತಃ ಇಲ್ಲೇ ಕೂತ್ಕೊಂಡು ಹೇಳಬಹುದು ಭಾಗವತ, ಆದರೆ ಎಲ್ಲ ವಿದ್ವಾಂಸರ ಕಡೆಯಿಂದ ಹೇಳಿಸಿ ಅವರು ಉತ್ಕಟವಾದ ಇಚ್ಛೆ ವೇದವ್ಯಾಸ ದೇವರ ಸೇವೆ ಇದು. ಆ ಸೇವೆ ಮಾಡಿದ್ರೆ ವ್ಯಾಸ ಮಂದಿರ ಭಾಗವತ ಮಂದಿರ ಅತ್ಯಂತ ಸುಲಭದಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ಆಗತ್ಯ ಎಂಬುದು ಇದೇ ಒಂದು ದೃಷ್ಟಿಯಿಂದ ಸ್ವಾಮಿಗಳು ಒಳ್ಳೆಯ ಸಂಕಲ್ಪ ಮಾಡಿದ್ದಾರೆ. ಅವರಿಗೆ ಆ ಥರ ಒಂದು ಚಿಂತನೆ ರಾಮದೇವರು ಮಾಡಿರುವಂಥ ಅನುಗ್ರಹಕ್ಕೆ ಅವರಿಗೆ ನನ್ನ ವಾಕ್ಪುಷ್ಪಗಳಿಂದ ಅವರಿಗೆ ಸಮರ್ಪಣೆ ಮಾಡ್ತಾ ಅವರ ಅಂತರ್ಯಾಮಿಯಾಗಿರುವಂಥ ಭಾಗವತ ಪ್ರತಿಪಾದ್ಯನಾದಂಥ ವೇದವ್ಯಾಸ ದೇವರಲ್ಲಿ ಸಮರ್ಪಣೆ ಮಾಡ್ತಾ, ನೀವೆಲ್ಲರೂ ಇಷ್ಟು ಹೊತ್ತಾದರೂ ಕೂತಿದ್ರಾ, ಗಿರಿನಗರಲ್ಲಿ ಕತ್ತಲಲ್ಲಿ ಓಡಾಡೋದೇ ಕಷ್ಟ, ಆದರೂ ನೀವೆಲ್ಲ ಕೂತಿದ್ರಲ್ಲಿ ನಿಮಗೆಲ್ಲರಿಗೂ ನಾನು ವಂದನೆಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಮತ್ತು ಅರ್ಪಣ ವಸ್ತು ಹರೆಯೇ ನಮಃ.